म्यारा अनंदमयं देवं निर्मलस पढ़ी कहाँ कर्जम् आधारम् सर्वविद्यानाम् हैग्रीवं पासमें हैं कोजन्तम् रामरामे हितिमजरम् मजराक्षरम् आरुष्य कविता साखाहम् वंदे वाल्मीकि कौकिलम् वाल्मीके हैं रुद्रिष्मस्य कविताभनचारिनः संवन्द्राम कथानादम् कोहन्याति ब्रांग्जिम् यश्विबन्ध सर्दम अत्रप्प्लस्तम मुनिम वंदे प्राचेर समकल्पमशम गोष्पदे कृतवाराशम मशिकी कृतराक्षसम रामायण महामाला रत्नम वंदे रनाथमजम अंजनानन्दरम वीरम जानकी शोकनाशनम कपीशम क्षांतारुम वंदे लंकाभयंकरम अभिषेकमार्थांडम गोष्पदि कृतसागरम त्रणी कृत दशग्रीवम मांञ्जनेय नमाम्यह मनोयवम जितेन्द्रियं बुद्धिमतां वरिष्ठं वा तात्पजं वा दरयोथ मुख्यं श्रीरामदूतं शिरसा नमामि उल्लङ्घ्य सिन्धोः सलिलं शरीरं यशोकवह्निं जनकात्मजायाः आदायतेनैव दाहलङ्कां नमामि तं प्राञ्जलिराञ्जनेयम् आञ्जनेयमचि पाटलाननं काञ्चनाद्रिकमनीयविग्रहं पारिजाततरुमूलवासिनं भावयामि पौमाननन्दनं यत्र यत्र गुणादकीर्तनम् తత్ర తృతమస్తకాంజలిం బాష్వారి పరిపూర్ణలోచనం మారుచిన్నతరక్షత వేదవేద్యే పరే పుంసీ జాతే దశరథాత్మజే వేద ప్రాచేర సాసీ సాక్షాత్ రామాయణాత్మనాచరి రఘునాథస్ శకోటి ప్రవిస్త్రేకైకమక్షరం ప్రోక్తం మహాపాతకనాశనం

जन्मव्यार्यराविपत्यनिधनैरत्यन्तसोपद्रवं संसारं सविहाय गच्छति ममान् विष्णोः पदं शाश्वतं तदुपगतमासुसन्धियोगं सममधुरोपनतार्तवाक्यबद्धं रघुवरचरितं मुनिप्रणीतं दशशिरसस्यवधं निशामयध्वं श्रीराघवं दशरथात्मजमप्रमेयं सीतापजं रघुकुलान्वयरत्नदीपम्

तपस्वाध्याय निरतम तपस्वी वाग्विदां वरम नारदम परिवप्रच्छ वाल्मीकि मुनिपुंगवम तपस्वाध्याय निरतम तपस्वी वाग्विदां वरम नारदम परिवप्रच्छ वाल्मीकि मुनिपुंगवम श्री रामाय नमः रघुनंदन परब्रह्मणे नमः अस्मद् गुरुभ्यो नमः ತಮಗೆಲ್ಲರಿಗೂ ಪ್ರಣಾಮಗಳು ರಾಮಾವತಾರದ ಘಟ್ಟವನ್ನು ಇವತ್ತು ಇನ್ನಷ್ಟು ಆಳಕ್ಕೆ ಅನುಭವಿಸಿ ಮುಂದಿನ ಕಥಾಭಾಗಕ್ಕೆ ಹೋಗೋಣ ಲವಕುಶರು ಭಗವಂತನ ಅಶ್ವಮೇಧ ಮಂಟಪದಲ್ಲಿ ಭಿನ್ನಯಿಸ್ತಾ ಇದ್ದಾರೆ ದಶರಥ ಮಹಾರಾಜನಿಗೆ ಪ್ರಾಜಾಪತ್ಯ ಪುರುಷ ಒಂದು ಪಾಯಸದ ಕೊಡವನ್ನು ಚರುವನ್ನು ಕೊಟ್ಟ ಎಂಬುದಾಗಿ ನೆನ್ನೆ ಹೇಳಿದವು ಅದರ ಮಹಿಮೆ ಹೇಗಿತ್ತು ಬರ್ಮ ನೋಡುವುದಕ್ಕೆ ಬಂಗಾರದ ಬಿಂದಿಗೆ ಮುಚ್ಚಳ ಮಾತ್ರ ಬೆಳ್ಳಿಯೋದು ಭಾರವೋ ಎಂಥ ಭಾರ ಅವನಿಗೂ ಎತ್ತುವುದಕ್ಕಾಗ್ತಾ ಇರಲಿಲ್ಲ ಪ್ರಗೃಹ್ಯ ವಿಪುಲಾಂ ದೌರ್ಭ್ಯಾಂ ಸ್ವಯಂ ಮಾಯಾಮಯೀ ಅತ್ಯಂತ ವಿಸ್ತಾರವಾದ ದೊಡ್ಡ ತೋಳುಗಳಿಂದ ಎತ್ತುಕೊಂಡು ಬಂದ ಅಂದರು ಇದಕ್ಕೋಸ್ಕರ ತೋಳು ದೊಡ್ಡದಾಯಿತ ಅವನಿಗೆ ಮುಂಚೆನೇ ಆಗಿರಲಿಲ್ವ ಆ ದೊಡ್ಡದು ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಎತ್ತೋದಕ್ಕೆ ಬಹಳ ಕಷ್ಟವಾಗಿತ್ತು ಅವನಿಗೆ ಅಂತ ಹೇಮಪಾತ್ರಗತಂ ಅಪಾತ್ರಗತೌರ್ಭ್ಯಾಂ ಆದಧಾನಃಪಯ್ಚರು ಅನುಪ್ರವೇಶಾದಾಧ್ಯ ಪುಂಸಃ ತೇನಾ ಪಿ ದುರ್ವಹಂ ರಘುವಂಶದಲ್ಲಿ ಕಾಳಿದಾಸ ಇಲ್ಲಿ ದೊಡ್ಡ ತೋಳುಗಳಿಂದ ಯಜ್ಞಪುರುಷ ಎತ್ತಿಕೊಂಡು ಬಂದಾದಕ್ಕೆ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಹೇ ಮಪಾತ್ರಗತಂ ಬಂಗಾರದ ಬಿಂದಿಗೆ ಚರು ಇತ್ತು ಅನುಪ್ರವೇಶಾದ್ಯಸ್ಯ ಪುಂಸಃ ಆದಿಪುರುಷ ಶ್ರೀಮನ್ನಾರಾಯಣ ಅದರಲ್ಲಿ ಹೊಕ್ಕಿದ್ದರಿಂದ ತೇನಾ ಪಿದುರ್ವಾಹಂ ಅವನಿಗೂ ಎತ್ತುವುದಕ್ಕಾಗಲಿಲ್ಲ ದಶರಥನ ಕೊಟ್ಟುಬಿಟ್ರೆ ಸಾಕು ಅಂತ ಹಿಡಿ 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 ಮಹಾರಾಯ ಅಂತ ಕೊಟ್ಟ ಕೊಟ್ಟವನೇ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ ಇದನ್ನು ನಿನ್ನ ಪತ್ನಿಯರಿಗೆ ಕೊಡು ಒಂದು ವರ್ಷದಲ್ಲಿ ಮಕ್ಕಳಾಗ್ತಾರೆ ಅಂತ ಹೇಳಿ ಅವನು ಪ್ರಾಜಾಪತ್ಯ ಪುರುಷ ಹೊರಟು ಬಿಟ್ಟ ದಶರಥನಿಗೆ ಪೀಕ್ಲಾಟ ಬಂತು ಇದನ್ನು ಹೇಗೆ ಹಂಚುವುದು ದಶರಥನ ಜೀವನದಲ್ಲಿ ಉದ್ದಕ್ಕೂ ತೊಳಲಾಟಗಳು ಕಾನ್ಫ್ಲಿಕ್ಟ್ಸ್ ಅಗೋನಿ 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 ಈ ಚಿತ್ರವನ್ನು ವಾಲ್ಮೀಕಿ ಕೊಟ್ಟ ಹಾಗೆ ಲೋಕದಲ್ಲಿ ಯಾವ ಮಹಾರಾಯರು ರಾಮಾಯಣದಲ್ಲಿ ಬರೆದಿಲ್ಲ ಶೇಕ್ಸ್ಪಿಯರ್ ಸ್ವಲ್ಪ ಮಟ್ಟಿಗೆ ತನ್ನ ಪಾತ್ರಗಳ ಒಳಗಡೆ ಹೊಕ್ಕು ಟ್ರ್ಯಾಜಿಕ್ ಕ್ಯಾರೆಕ್ಟರ್ಸ್ ಕಾಮಿಕ್ ಕ್ಯಾರೆಕ್ಟರ್ಸ್ ಟ್ರಾಜಿ ಕಾಮಿಕ್ ಕ್ಯಾರೆಕ್ಟರ್ಸ್ ಪಾತ್ರದ ಒಳಹೊಕ್ಕು ಹೃದಯದಲ್ಲಿ ನಡೆಯುವ ಸನ್ನಿವೇಶವನ್ನು ಅಂತ ಈಚೆಗೆ ನಾಲ್ಕುನೂರು ವರ್ಷದಿಂದ ಈಚೆಗೆ ನಾವು ಮೆಚ್ಚುಕೊಳ್ತೇವೆ ಎಲ್ಲ ವಾಲ್ಮೀಕಿಯಷ್ಟು ವಾಲ್ ಮನುಷ್ಯ ಹೃದಯವನ್ನು ಅರಿತವರು ಯಾರು ಆ ಸಂವೇದನೆ ನಾನು ಹೇಳಿದ್ರೆ ನಿಮಗೆ ಅರ್ಥವಾಗುತ್ತೆ ಮೆಚ್ಚುತ್ತೀರಿ ಬರೀ ಕಥೆ ಬೋಳ್ ಕಥೆ ಹೇಳಿದರೆ ನಿಮಗೆ ಮನಸ್ಸಿಗೆ ಬರೋದೇ ಇಲ್ಲ ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಸಂಸ್ಕೃತದಲ್ಲಿ ಚಂಪು ಇತ್ಯಾದಿ ಕಾವ್ಯಗಳಲ್ಲಿ ಬೇರೆ ಯಾವ ಕವಿಯೂ ಮನುಷ್ಯನ ಹೃದಯದ ಈ ಕನ್ನಡದಲ್ಲಿ ಒಳತೋಟಿ ಅಂತ ಹೇಳ್ತೇವೆ ನೋಡಿ ಈ ಒಳತೋಟಿಯನ್ನು ಚಿತ್ರಿಸಿಲ್ಲ ವಾಲ್ಮೀಕಿ ಮಾಡಿದ ಹಾಗೆ ಈಗ ಅಲ್ಲಿಂದ ಸೂತ್ರ ಆರಂಭಿಸ್ತೇನೆ ಇಟ್ ಶಲ್ ಬಿ ಒನ್ ಆಫ್ ಮೈ ಮೇನ್ ಟಾಸ್ಕ್ ಟು ಡೆಲಿನಿಯೇಟ್ ದಶರಥ ಬಿಫೋರ್ ಯು ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ಇಸ್ ಇನ್ನರ್ ಕ್ಯಾರೆಕ್ಟರ್ ಆಮೇಲೆ ಸೀತೆ ಆಮೇಲೆ ಕೌಸಲ್ಲಿ ಆಮೇಲೆ ಒಬ್ಬೊಬ್ಬರದೇ ತಗೊಳ್ತೀವಿ ಪಾತ್ರಚಿತ್ರಣ ಸನ್ನಿವೇಶ ಹೊಂದಿಸಿ ಮೊದಲನೇ ಮಾತು ದಸರ ಸ್ವಲ್ಪ ದುಡುಕು ಸ್ವಭಾವ ದುಡುಕು ಅಂದರೆ ಉತ್ಸಾಹ ಹಿಂದೆ ಮುಂದೆ ನೋಡದೆ ಚಕ್ರವರ್ತಿಯಾಗಿದ್ದವನಿಗೆ ಒಂದು ಮಾತಾಡಿದರೆ ಒಂದು ಕೆಲಸ ಮಾಡಿದರೆ ಅದು ಎಷ್ಟು ದೂರಕ್ಕೆ ಹೋಗ್ಬೋದು ಪರಿಣಾಮ ಎಚ್ಚರಿಕೆ ಬೇಕು ಸಣ್ಣ ವಯಸ್ಸಿನ ಒಬ್ಬ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಕೂಡ ಮುಂದೆ ಬರುವ ವಿಷಯಗಳಲ್ಲಿ ನೋಡೋಣ ಅಂತಾನೆ ಹೊರತು ಕಮಿಟ್ಮೆಂಟ್ ಮಾಡಿಕೊಳ್ಳುವುದಿಲ್ಲ ಇವತ್ತಿನ ರಾಜಕಾರಣದಲ್ಲಿ ನೋಡ್ತೀರಿ ಕಮಿಟ್ಮೆಂಟ್ ಟೋಟಲ್ ಕಮಿಟ್ಮೆಂಟ್ ಲೆಸ್ ಅದು ಇನ್ನೊಂದು ಎಕ್ಸ್ಟ್ರೀಮು ದಶರಥ ಬಹಳ ಸಾಧು ಎಲ್ಲಿಯೂ ಒಳ್ಳೆತನವನ್ನೇ ಕಾಣಬೇಕು ಅನ್ನೋನು ಕಾಣ್ತಕ್ಕವನು ನಿಷ್ಕಲ್ಮಷ ಹೃದಯ ಯಾವಾಗ ಪ್ರಾಧಾಪತ್ಯ ಪುರುಷ ಪಾಯಸ ಕೊಟ್ಟನೋ ನಿನ್ನ ಪತ್ನಿಯರು ಕೊಡು ಅಂತ ಹೇಳಿದನೋ ಮೊದಲನೇ ಕಳವಳ ಶುರುವಾಯಿತು ಕೌಸಲ್ಯ ಮಕ್ಕಳಾಗೋದಿಲ್ಲ ಅಂತ ತಿಳ್ಕೊಂಡಲ್ವೇ ನಾನು ಸುಮಿತ್ರೆಯನ್ನು ಮದುವೆಯಾದದ್ದು ಅವಳಿಗೂ ಮಕ್ಕಳಾಗೋದಿಲ್ಲ ಅಂತ ತಿಳ್ಕೊಂಡಲ್ವೇ ನಾನು ಕೈಕೇಯನ ಮದುವೆಯಾದದ್ದು ಇಷ್ಟು ಉಪಾಯಸವನ್ನು ಇವಳಿಗೆ ಕೊಟ್ಟರೆ ಕೊನೆಯವಳಿಗೆ ಅವರೇನು ತಿಳ್ಕೊಳ್ತಾರೆಯೋ ಇವನು ಯಜ್ಞ ಪುರುಷ ಹೇಳಿಬಿಟ್ಟ ಎಲ್ರಿಗೂ ಮಕ್ಕಳಾಗ್ತಾರೆ ಅಂತ ಅದರಿಂದ ದಶರಥ ಸಂತೋಷ ಪಡುವುದರ ಬದಲು ಅಯ್ಯೋ ಕೌಸಲ್ಯಗೆ ಏನಾದರೂ ಮಕ್ಕಳಾಗಿ ಬಿಟ್ಟರೆ ನಾನು ಕೈ ಕೈ ತಂದೆಗೆ ಮಾತು ಕೊಟ್ಟಿದ್ದೇನೆ ಇವಳಲ್ಲಿ ಹುಟ್ಟುವ ಮಗುವಿಗೆ ರಾಜ್ಯ ಕೊಡ್ತೇನೆ ಅಂತ ನನ್ನ ಗತಿ ಏನು ಎಂಬುದಾಗಿ ತುಂಬ ಸಂತೋಷಪಡಬೇಕಾದ ಸಂದರ್ಭದಲ್ಲಿಯೇ ಕಳವಳಪಟ್ಟ ಅದು ಒಳಗೆ ಎಷ್ಟು ಅದುಮುಕೊಂಡಿದ್ದಾನೆ ದುಃಖವನ್ನು ಅದಕ್ಕಿಂತ ಹಿಂದೆ ಒಬ್ಬ ಮುನಿಬಾಲಕನನ್ನು ಕೊಂದದ್ದು ಕಥೆ ಬೇರೆ ಅದು ಬಾಲಕಾಂಡದಲ್ಲಿ ಹೇಳಬಾರ್ದು ಸೀತಾ ಕಲ್ಯಾಣಕ್ಕಿಂತ ಮುಂಚೆ ಅಂತ ಬಾಯಿ ಮುಚ್ಚಿಕೊಂಡಿದ್ದೇನೆ ಅದು ಪ್ರಸಂಗ ಬಂದಾಗ ಹೇಳ್ತೇನೆ ದುರ್ದೈವಿ ಅಲ್ಲಿಯೂ ಓವರ್ ಆಕ್ಷನ್ ಹಿಂದೆ ಮುಂದೆ ನೋಡದೆ ಮಾಡಿದ್ರಿಂದ ಆಗಿದ್ದ ಅವಾಂತರ ಅದಕ್ಕೋಸ್ಕರ ಏನು ಮಾಡಿದೆ ಕೌಶಲ್ಯ ಪ್ರೀತಿ ಇರಲಿಲ್ಲ ಅಂತಲ್ಲ ಕೌಸಲಲ್ಲಿ ಎಷ್ಟು ಪ್ರೀತಿ ಇತ್ತೋ ಅದಕ್ಕಿಂತ ಹತ್ತರಷ್ಟು ಭಯ ಇತ್ತು ಯಾಕೆ ಯಾಕೆಂದರೆ ಅವಳಿಗೆ ಅನ್ಯಾಯ ಮಾಡಿದ್ದ ನಿಮ್ಮಿಂದ ಯಾರಿಗೆ ಅನ್ಯಾಯವಾಗಿರುತ್ತೆ ಅವರ ವಿಷಯದಲ್ಲಿ ಖಂಡಿತ ನಿಮ್ಮ ಮನಸ್ಸು ಅಳಗ್ತಾ ಇರುತ್ತೆ ಅವರು ಎದುರಿಗೆ ಬಂದರೆ ಕಣ್ಣು ಬಿಟ್ಟು ನೀವು ನೋಡೋದಿಲ್ಲ ನಿಮ್ಮ ಹೃದಯ ಚುಚ್ಚುತ್ತೆ ಇವಳು ಅನ್ಯಾಯ ಮಾಡಿದ್ದೇನೆ ಅನ್ಯಾಯ ಮಾಡಿದ್ದೇನೆ ಅನ್ಯಾಯ ಮಾಡಿದ್ದೇನೆ ಏನು ಅನ್ಯಾಯ ಮಾಡಿದ್ದ ರೂಪವತಿಯು ಗುಣವತಿಯು ತುಂಬ ಸಹನೆವುಳ್ಳವಳು ವಾತ್ಸಲ್ಯಮಯು ಪ್ರಜಾವಾತ್ಸಲ್ಯವುಳ್ಳವಳು ಈ ಮಹಾತಾಯಿಯನ್ನು ಕಡೆಗಣಿಸಿ ಯಾವತ್ತೂ ಕೈಕೇಯನ್ನು ಕರ್ಕೊಂಡು ಬಂದನೋ ಆವತ್ತಿನಿಂದ ಅವಳ ಅರಮನೆಯಲ್ಲಿಯೇ ವಾಸ ಮಾಡುವುದಕ್ಕೂ ಆರಂಭ ಮಾಡಿ ಅವಳ ಮನಸ್ಸಂತೃಪ್ತಿಗಾಗಿ ಅವಳಿಗೆಲ್ಲಿ ಮನಸ್ಸು ವ್ಯತ್ಯಾಸವಾಗ್ತದೆಯೋ ಅನ್ನುವ ಭಯದಿಂದ ಕೌಸಲ್ಯ ಕಡೆಗೆ ಹೋಗ್ತಾ ಇರಲಿಲ್ಲ ಅವಳ ಅರಮನೆಯ ಸಹವಾಸವನ್ನೂ ಬಿಟ್ಟಿದ್ದ ಅವಳ ಮನೆಗೇ ಹೋಗ್ತಾ ಇರಲಿಲ್ಲ ಸುಮಿತ್ರೆಯ ಮನೆಗೆ ಹೋಗ್ತಾ ಇರಲಿಲ್ಲ ಈ ಕೈ ಕೈ ಪಾಶ ಹಾಗೆ ಕಟ್ಟಿ ಹಾಕಿತ್ತು ಇವಳು ಪಟ್ಟ ಮಹಿಷಿ ಆದರೆ ಅವಳು ಪಟ್ಟದ್ದೆಲ್ಲ ಬರೀ ಕಷ್ಟ ಇದು ಒಳ ಸಂಕಟ ಹೇಗೆ ಹೇಳಿ ವಾಲ್ಮೀಕಿ ಮುಂದೆ ಬರೆದಿದ್ದಾರೆ ಬ್ಯಾಕ್ ಫ್ಲ್ಯಾಶ್ ಹಿಂದಿನಿಂದ ನೀವು ಇದನ್ನು ಊಹೆ ಮಾಡಿಕೊಳ್ಳಿ ಸಾಕಷ್ಟು ಮುಂದೆ ಬರುತ್ತದೆ ದಶರಸನಷ್ಟು ದುರ್ದೈವಿ ಶ್ರೀಮದ್ ರಾಮಾಯಣದಲ್ಲಿ ಇನ್ನೊಬ್ಬ ಇಲ್ಲ ನಿರೂಪಣೆ ಮಾಡಿ ತೋರಿಸ್ತೇವೆ ಆ ದುರ್ದೈವದ ಬಗೆಗಳು ಬಹಳ ರಾಮನನ್ನು ಹಡಿದ ರಾಮನನ್ನು ತಿಳ್ಕೊಳ್ಳಿಲ್ಲ ಕೌಶಲ್ಯನ ವಜಾ ಮಾಡಿಕೊಂಡ ಹಿ ಉಂಟು ಅಂಡರ್ಸ್ಟ್ಯಾಂಡರ್ ಕೈ 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 ಹಿಡಿದ ಇವಳೆ ಮೃತ್ಯುವಾಗ್ತಾಳೆ ಅಂತ ತಿಳಿಯಲಿಲ್ಲ ಹಿ ಉಂಟ ಅಂಡರ್ಸ್ಟ್ಯಾಂಡ್ ದಿ ಕ್ಯಾರೆಕ್ಟರ್ ಆಫ್ ಪೀಪಲ್ ಅರೌಂಡ್ ಹಿಮ್ ವ್ಯವಹಾರದಲ್ಲಿ ಸುಖ ಬೇಕಾಗಿದ್ದರೆ ನಮ್ಮ ಸುತ್ತ ಇರುವ ಜನಗಳ ಪರಿಚಯ ನಿಕಟ ಹೃದಯ ಪರಿಚಯ ಚೆನ್ನಾಗಿ ಆಗಬೇಕು ಯಾರಿಂದ ಸುಖ ಯಾರಿಂದ ದುಃಖ ಅದು ತಿಳಿದಿದ್ದರೆ ನಿರೀಕ್ಷೆ ಇದ್ದರೆ ಸರಿಯಾದನ್ನು ನೀವು ಅಪೇಕ್ಷಿಸ್ತೀರಿ ಬರ್ತದೆ ದೇಹದಿಂದ ಪರಕು ಒಂದಕ್ಕೊಂದಕ್ಕೆ ಸಾಧಕ ದಶರಥನಿಗೆ ದಿಸ್ಕ್ಯಾಲ್ಕ್ಯುಲೇಟಿವ್ ಟೆಂಪರ್ಮೆಂಟ್ ಇರಲಿಲ್ಲ ದುಡುಕ ಈಗ ಏನು ಮಾಡಿದ ಅವಳು ಅನ್ಯಾಯ ಮಾಡಿದ್ನಲ್ಲ ಇಷ್ಟು ದಿವಸ ಅಂತ ಈಗ ಸಂತೃಪ್ತಿಯಾಗಲಿ ಇಂಥ ಕೌಸಲ್ಯಾಯಿ ನರಪತಿ ಹಿ ದದೌ ತದ ಇದರಲ್ಲಿ ಯಾರು ತೃಪ್ತಿ ಪಡಲಿ ಅಂತ ತಾನು ಪಡೆದಿದ್ದ ಪಾಯಸದಲ್ಲಿ ಕೊಡದಲ್ಲಿ ಅರ್ಧ ಭಾಗವನ್ನು ಕೌಸಲ್ಯ ಕೈಗೆ ಹೂಯ್ದು ಬಿಟ್ಟ ರಾಜಗೋಪಾಲಾಚಾರ್ಯವರು ರಾಮಾಯಣವನ್ನು ಸಂಕ್ಷೇಪ ಮಾಡಿ ಇಂಗ್ಲೀಷಲ್ಲಿ ಬರೆದಿದ್ದಾರೆ ದೊಡ್ಡ ವಿದ್ವಾಂಸರು ಸಹೃದಯರು ಗುರುಮುಖೇನ ರಾಮಾಯಣವನ್ನು ಕೇಳದೆ ಇದ್ದವರು ಅವರು ಇದರಲ್ಲಿ ಅರ್ಧ ಕಾಲ್ಭಾಗ ಚೌಕಾಶಿ ನನಗೆ ಹಿಡಿಸೋದಿಲ್ಲ ಅಂತ ಬರೆದಿದ್ದಾರೆ ನಿಮಗೆ ಹಿಡಿಸದೆ ಇದ್ದರು ನಾನೇನು ಮಾಡಲಿ ವಾಲ್ಮೀಕಿ ಬರೆದಿದ್ದಾರೆ ಅದನ್ನು ಎಷ್ಟೋ ವಿದ್ವಾಂಸರು ಇದು ಮರ್ಮ ಇದೆ ನೋಡಿ ಒಂದೊಂದು ಕಡೆಯಲ್ಲಿ ಶಾಸ್ತ್ರ ಇದೆ ಮರ್ಮ ಇದೆ ರಹಸ್ಯ ರಹಸ್ಯಾರ್ಥ ಇದೆ ಅದು ಬಾಯಿಬಿಟ್ಟು ಯಾಕೆ ಹೇಳ್ತಾರೆ ಇಪ್ಪತ್ನಾಲ್ಕು ಸಾವಿರ ಅಂದರೆ ತೀರಾ ಕಡಿಮೆ ಶ್ಲೋಕಗಳು ರಾಮಾಯಣ ಹೇಳುವಂತಹ ಕವಿ ಇಷ್ಟು ಕ್ಷುಲ್ಲಕ ವಿಷಯವನ್ನು ಅವ ಎಷ್ಟು ಪಾಯಸ ಕೊಟ್ಟಿದ್ರೆ ಏನಾಗಿತ್ತು ಸುಮ್ಮನೆ ಇರ್ಬೋದಾಗಿತ್ತಲ್ಲ ಪಾಯಸಾರ್ಧಂ ದದೌ ತದ ಅರ್ಧ ಪಾಯಸ ಕೌಸಲ್ಯ ಕೈ ಕೊಟ್ಟುಬಿಟ್ಟ ಆ ಬೊಗಸ ಎಷ್ಟು ದೊಡ್ಡದಾಗಿರಬೇಕು ಆ ತ್ರೇತಾಯುಧ ಮನುಷ್ಯರ ಹೃದಯ ಅವರ ಪ್ರಮಾಣ ಆಯು ಪ್ರಮಾಣ ಶರೀರ ಪ್ರಮಾಣ ದೇಹ ಪ್ರಮಾಣ ಅವಳು ಪುಣ್ಯ ತೆಗೆತಿ ಧರ್ಮ ತಿಳಿದವಳು ತನ್ನ ಕೈಯಲ್ಲಿ ಪಾಯಸ ಬಿದ್ದು ಕೂಡಲೇ ಗಬಕ್ಕಂತ ಕುಡಿಲಿಲ್ಲ ಹಿಡ್ಕೊಂಡು ಕೂತಿದ್ಲ ಅವಳು ಉಳಿದವರಿಬ್ಬರು ಇದ್ದಾರಲ್ಲ ನಿಮ್ಮ ಮ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಕರೆದು ಔತಣ ಮಾಡುವಾಗ ನಿಮ್ಮ ಅನ್ನ ಬಡಿಸ್ತಾರೆ ಪಾಕದವ್ರಿಗೆ ಬಡಿಸ್ಕೋದಕ್ಕೆ ಮುಂಚೆನೇ ಗಬ ಅಂತ ನೀವು ತಿಂದುಬಿಟ್ರೆ ಕೆಲವ್ರು ಮಾಡ್ತಾರೆ ಹಾಗೆ ಮೊದಲು ಕೋಸಂಬರಿ ರಸಾಯನ ಬಡಿಸಿದರೆ ಈ ಕಡೆಯಿಂದ ಬಡಿಸ್ಕೊಂಡು ಬರುವ ಅಷ್ಟು ಪತ್ತೆಯಲ್ಲ ಪದಾರ್ಥ ಅವರು ಬಡಿಸ್ಲಿಲ್ವೋ ಏನೋ ಅಂತ ಪಾಪ ಅವರು ಇನ್ನೊಂದು ಸಲ ಬಡಿಸಿ ಒಂದು ಪಂಕ್ತಿಯಲ್ಲಿ ಒಂದು ಸಲ ನಮಗೆ ಈಗ ಅನುಭವ ಆಯಿತು ಯಾರೋ ಯಾರೊಬ್ಬರನ್ನು ಕೂರಿಸಿದ್ರು ಅವ್ರು ನೇಡಿಸಿ ಅಂದರು ಇನ್ನೊಬ್ಬರು ಬಂದರು ಯಾಕೆ ಅವ್ರಿಗೆ ಊಟ ಮಾಡೋದು ಗೊತ್ತಿಲ್ಲ ನಿಮ್ಮ ಜೊತೆಯಲ್ಲಿ ನಿಮ್ಗೆ ಅವಮಾನವಾಗುತ್ತೆ ಮೊದಲು ಔಟ್ ಮಾಡ್ತೀನಿ ಅವ್ರಿಗೆ ಬೇರೆ ಹಾಕ್ತೀನಿ ಅಂದರು ಒಳ್ಳೆ ಮ್ಯಾನಟ್ಸ್ ದೇವಿ ಅರ್ಧ ಪಾಯಸವನ್ನು ಕೊಟ್ಟರು ಕೈಲಿ ಹಿಡ್ಕೊಂಡಿದ್ದಾಳೆ ಉಳಿದರ್ಧ ಇತ್ತಲ್ಲ ಅರ್ಧ ದರ್ಧಂ ದದವು ಚಾಪಿ ಸುಮಿತ್ರಾಯಿ ನರಾಧಿಪ ಅರ್ಧದಲ್ಲಿ ಅರ್ಧ ಅಂದರೆ ಕಾಲುಭಾಗವನ್ನು ದೇವಿಗೆ ಕೊಟ್ಟಿದ್ದಾನೆ ಅವಳು ಆ ಕಡೆ ನೋಡಿ ಅವಳಿಗೆ ಹೆಚ್ಚು ಕೊಟ್ಟಲ್ಲ ನನಗೆ ಕಮ್ಮಿ ಕೊಟ್ಟಲಲ್ಲ ಅಂತ ಚೌಕಾಶಿ ಮಾಡಲಿಲ್ಲ ಸುಮಿತ್ರೆ ಹಿಡ್ಕೊಂಡಿದ್ದಾಳೆ ಅವಳಿಗೆ ಗೊತ್ತು ಇನ್ನೂ ಬರುತ್ತೆ ಅಂತ ಗೊತ್ತು ಮೂರನೇದಾಗಿ ಏನು ಮಾಡಿದ ಆ ಕಡೆ ಕೈ ಕೈ ನಿಂತಿದ್ದಾಳೆ ಸೀನಿಯಾರಿಟಿ ನನಗೆ ಕೊಡಲಿಲ್ಲ ಅಂತ ಕೋಪ ಇದ್ದರೂ ಮಾತಾಡೋ ಹಾಗಿಲ್ಲ ಕೌಶಲ್ಯ ಮೊದಲು ಸೀನಿಯಾರಿಟಿ ಸಿಡುಕ್ತಾ ಇದ್ದಾಳೆ ಕೈಕೇಯ ಚ ಅವಶಿಷ್ಟಾರ್ಧಂ ಇನ್ನು ಉಳಿದಿದ್ದ ನಾಲ್ಕನೇ ಒಂದು ಭಾಗದಲ್ಲಿ ಅದರಲ್ಲೂ ಅರ್ಧ ಮಾಡಿದ ಅಲ್ಲಿ ಕೊಟ್ಟು ಮುಗಿಸ್ಬಾರ್ದಾಗಿತ್ತ ಕೌಶಲ್ಯಗೆ ಅರ್ಧ ಕೊಟ್ಟು ಉಳಿದಿದ್ದರಲ್ಲಿ ಅರ್ಧವನ್ನು ಸುಮಿತ್ರ ಕೊಟ್ಟ ಮೇಲೆ ಇನ್ನು ಉಳಿದದ್ದು ಅಷ್ಟನ್ನು ಕೈ ಕೈಗೆ ಹಾಕಿದ್ರೆ ಮುಗೀತಿತ್ತಲ್ಲ ಇವಿಂದ ಸ್ವಲ್ಪ ಮಿಗಿಸಿಡುವ ಸ್ವಭಾವ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತಲ್ಲ ಪ್ರಾಬ್ಲಮ್ಸಲ್ಲಿ ಕಂಟಿನ್ಯೂ ಕೆಲವರು ಸ್ವಭಾವ ಅದು ಸಮಸ್ಯೆ ಉಳಿಯಬೇಕು ತೀರಿಸಬಾರದು ಕೈ ಕೈ ಕೊಟ್ಟ ಮೇಲೆ ಎಂಟನೇ ಒಂದು ಭಾಗ ಉಳಿತಲ್ಲ ಹಲ್ಮೀಕಿ ಬರೀತಾರೆ ಏನು ಸೂಕ್ಷ್ಮ ಶಬ್ದ ಅನುಚಿಂತ್ಯ ಅನುಚಿಂತನೆ ಮಾಡಿದಂತೆ ತಲೆ ಕರ್ಕೊಂಡು ಇನ್ನು ಉಳಿತಲ್ಲ ಉಳಿಸಿಬಿಟ್ನಲ್ಲ ಇದನ್ನು ಕೌಸಲ್ಯೇ ಕೊಟ್ಟರೆ ಇವಳು ಆತ್ಮಹತ್ಯೆ ಮಾಡಿಕೊಳ್ತಾಳೆ ಮನೆಗೆ ಹೋಗಿ ಎರಡನೇ ಸಲ ಕೊಟ್ಲಲ್ಲ ಅವಳು ಹೆಚ್ಚಾಯ್ತ ನಿಮಗೆ ಮುಸುಡಿ ತೇವಿತಾಳೆ ಕೈ 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 ಕೈಯಿ ಕೊಟ್ಟದ್ದನ್ನು ತಿರುಗಿ ಇನ್ನೊಂದು ಸಲ ಕೊಟ್ಟರೆ ಮೊದಲೇ ಕೊಡಬಾರ್ದಾಗಿತ್ತೆ ಮೂದೇವಿ ತಿರುಗಿ ಕೊಟ್ಟಲ್ಲ ಅಂತ ಅವ್ಳ ಸ್ವಲ್ಪ ಗ್ರಾಮೀಣ ಅವಳು ಹೊರಟು ಭಾಷೆ ಹಳ್ಳಿ ಹೆಣ್ಣು ಮಕ್ಕಳು ಗಂಡನ ಮೂದೇವಿ ಅಂತ ಬೈತಾರೆ ನಾವೆಲ್ಲ ಕೇಳಿದ್ದೆ ರೀ ನಿಮ್ಮ ಡ್ರೈವರ್ ಒಬ್ಬ ಇದ್ದ ಮಹಾರಾಯ ಏಕ ವಸ್ತು ಭಾಳ ಒಳ್ಳೆಯವನು ಅದು ಸ್ವಭಾವ ಅದಕ್ಕೆ ತಿದ್ದುವುದಕ್ಕೆ ಭಾಳ ಕಷ್ಟ ನಾವು ಪದೇ ಪದೇ ನೆನೆಸ್ಕೊಳ್ತೇವೆ ಇದು ಗಂಡು ಬೀರಿ ಹುಡುಗಿ ತಾಯಿ ಇಲ್ಲದೆ ಇದ್ದವಳು ಅಶ್ವಪತಿ ಅವಳನ್ನು ಪುರುಷರ ಪೋಷಾಕ ಹಾಕಿ ಬೆಳೆಸಿದ್ದ ದಾರಿಗೆ ಬಿಟ್ಟಿದ್ದ ತಿದ್ದುವ ಸ್ವಭಾವ ಇಲ್ಲ ತಾಯಿ ಆತಕ್ಕಿರಲಿಲ್ಲ ಅದು ದೊಡ್ಡ ರಂಪದ ಕಥೆ ಅದು ಅವಳು ತಾಯಿ ಇವಳಿಗಿಂತ ಚೆಂಡಿ ಇಂಥ ಕ್ಯಾರೆಕ್ಟರ್ಸ್ನೆಲ್ಲ ತೀ ತಿದ್ದಿ ತಿದ್ದಿ ಎಲ್ಲ ಒಳ್ಳೆಯವರು ಅಂತ ಮಾಡಿ ಏನು ಪ್ರಯೋಜನ ಲೋಕದಲ್ಲಿ ಇದ್ದದಿಕ್ಕಿದ್ದ ಕನ್ನಡಿ ಹಿಡಿದಿದ್ದಾರೆ ವಾಲ್ಮೀಕಿ ಯಾರು ಒಳ್ಳೆಯವರಾದ್ರೂ ಕೆಟ್ಟವರಾದ್ರೂ ನಮಗೇನು ನಷ್ಟ ಇಲ್ಲ ಹಾಗೆ ಹೇಳಬೇಕು ಆದ್ದರಿಂದ ಕೈ ಕೈ ಕೊಟ್ಟರೆ ಅವಳಿಗೂ ಬೇಜಾರಾಗುತ್ತೆ ಎರಡನೇದನ್ನು ಅವಳಿಗೆ ಕೊಡಬೇಕಾಗಿತ್ತೆ ಅಷ್ಟು ಹತ್ತು ಜನರ ಎದುರಿಗೆ ಸಭೆಯಲ್ಲಿ ದೇವತೆಗಳೆದುರಿಗೆ ಕೈ ಕೇಯಿಗೆ ಎರಡು ಭಾಗ ಕೊಟ್ಟಿರಲ್ಲ ಅಂತ ಮನಸ್ಸಲ್ಲೇನೊಂದು ಕೊಳ್ತಾಳೆ ಕೌಸಲ್ಯ ಅವಳು ಕೊಟ್ಟರುವಳು ಆತ್ಮಹತ್ಯೆ ಮಾಡಿಕೊಳ್ತಾಳೆ ಇಬ್ಬರಿಗೂ ಬೇಡ ಅಂತ ಅನುಚಿತ್ಯತ ಸುಮಿತ್ರಾಯೇ ಪುನರೇವ ಮಹೀಪತಿಹೀ ಸುಮಿತ್ರೆ ಕೈಗೆ ಉಳಿದಿದ್ದು ಕೊನೆ ಎಂಟನೇ ಒಂದು ಭಾಗವನ್ನು ಹಾಕಿದ ಇದರಲ್ಲಿ ಎರಡು ಸ್ವಾರಸ್ಯ ಏನು ಬರೆದಿದ್ದಾರೆ ವಾಲ್ಮೀಕಿ ಮೊದಲನೇ ಸ್ವಾರಸ್ಯ ವೇದಾಂತ ಸ್ವಾರಸ್ಯ ಕೌಸಲ್ಯಗೆ ಕೊಟ್ಟ ಅರ್ಧ ಭಾಗದಲ್ಲಿ ಶೇಷವನ್ನು ಉಳಿದದ್ದನ್ನು ಮೊದಲನೇ ಭಾಗವನ್ನು ಸುಮಿತ್ರೆಗೆ ಕೊಟ್ಟದ್ರಿಂದ ರಾಮಶೇಷನಾಗಿ ಲಕ್ಷ್ಮಣ ಹುಟ್ಟಿದ ಎರಡನೇದು ಭರತನಿಗೆ ಕಾರಣಭೂತವಾದ ಚರು ಕೈ ಕೈಗೆ ಕೊಟ್ಟು ಉಳಿದದ್ದನ್ನು ಸುಮಿತ್ರಿಗೆ ಕೊಟ್ಟದ್ರಿಂದ ಆ ಭರತನಿಗೆ ಶೇಷನಾಗಿ ಅವನನ್ನು ಅನುಸರಿಸಿಕೊಂಡು ಹೋಗತಕ್ಕಂತಹ ಶತ್ರುಘ್ನ ಹುಟ್ಟಿದ ಶತ್ರುಘ್ನ ಭರತನನ್ನು ಪರದೇವತೆ ಅಂತ ತಿಳ್ಕೊಂಡು ರಾಮನಿಗಿಂತ ಅವನು ಹೆಚ್ಚು ಭಾಗವತರ ಭಕ್ತಿ ಭಗವಂತನಿಗಿಂತ ಭಾಗವತರ ಹೆಚ್ಚು ಲಕ್ಷ್ಮಣನಿಗೆ ಸರ್ವಸುವು ಶ್ರೀರಾಮನೇ ಇದು ಪಾಯಸಿಯು ಭಾಗಕ್ರಮದಲ್ಲಿ ಬಂದ ಒಂದು ತತ್ವ ಎರಡನೇ ತತ್ವ ಹಾಗಿದ್ದರೆ ಜನನ ಕ್ರಮದಲ್ಲಿ ರಾಮ ಆದಮೇಲೆ ಲಕ್ಷ್ಮಣ ಲಕ್ಷ್ಮಣ ಆದಮೇಲೆ ಭರತ ಭರತ ಆದಮೇಲೆ ಶತ್ರುಘ್ನ ಬರಬೇಕಾಗಿತ್ತಲ್ಲ ಹಾಗೆ ಬರಲಿಲ್ಲವಲ್ಲ ಹೇಳುವಾಗಲೂ ನಾವು ನೀವು ಕೂಡ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹೀಗೆ ಹೇಳ್ತೇವೆ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಒಬ್ಬರೂ ಬಾಯಿತಪ್ಪ ಹೇಳೋದಿಲ್ಲ ಇದಕ್ಕೇನು ಕಾರಣ ಅಂದರೆ ಕೈಕೇಯ್ಯ ಏವ ಪ್ರಥಮ ಪ್ರಾಶನಂ ದ್ವಿತೀಯಾಂಶ ದ್ವಿತೀಯಾಂಶಗ್ರಹಣ ವಿಲಂಬೇನ ಪ್ರಾಶನ ವಿಲಂಬಾತ್ ಕ್ರಮೇ ತಥೋಕ್ತೇಹೇ ಇದು ಗೋವಿಂದರಾಯ್ಯ ವ್ಯಾಖ್ಯಾನ ಕೌಸಲ್ಯ ಏನು ಮಾಡಿದ್ಲು ಮೂರು ಕೈಗೂ ಪಾಯಸಗಳು ಬಿದ್ದ ಮೇಲೆ ತಾನು ಸೀನಿಯಾರಿಟಿ ಮೊದಲನೇ ಅವಳು ಪ್ರಾರ್ಶನ ಮಾಡಿದಳು ಸುಮಿತ್ರೆ ಪ್ರಾಶನ ಮಾಡಬೇಕಾಗಿತ್ತಲ್ಲ ಮಾಡಲಿಲ್ಲ ಇನ್ನೊಂದು ಭಾಗ ಬರುತ್ತೆ ಅಂತ ಅವಳು ಗೊತ್ತು ಸರ್ವಜ್ಞಳು ಗಂಡ ಇನ್ನೊಂದು ಕೊಡ್ತಾನೆ ಅಂತ ಗೊತ್ತು ಹಿಡ್ಕೊಂಡಿದ್ಲು ಅವಳಿಗೇನಾದ್ರು ಮಕ್ಕಳು ಹುಟ್ಟಿದ್ರೆ ಹುಟ್ಟಲಿ ನನ್ನ ಮಗ ಸೀನಿಯಾರಿಟಿ ಆಗಲಿ ಅಂತ ಆ ಕಡೆ ಈ ಕಡೆ ನೋಡಿ ಕೈ ಕೈಸಿ ಮೊದಲು ಕುಡಿದುಬಿಟ್ಲು ಕೈ ಕೈ ರಾಮಚಂದ್ರನಿಗೆ ತಾಯಿ ಆಗ್ತಕ್ಕಂಥ ಕೌಸಲ್ಯ ಪ್ರಾಶರ ಮಾಡಿದ ಕೂಡಲೇ ನನ್ನ ಸೀನಿಯಾರಿಟಿ ಅಲ್ಲಿ ಹೋಗುತ್ತೋ ಅಂತ ಗಬಕ್ ಅಂತ ಕುಡಿದದ್ರಿಂದ ಅವಳು ಎರಡನೇವನಾಗಿ ಬರತಾ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ ಹಾಗೆ ಆಗಲ್ಲಮ್ಮ ಅಂತ ಅವಳಾದ ನಂತರ ಸುಮಿತ್ರೆ ಪರಮ ಸಾತ್ವಗಳಾಗಿ ಸ್ವೀಕಾರ ಮಾಡಿದ್ರಿಂದ ಅವಳು ಈ ಮಕ್ಕಳು ಅವಳ ಹೊಟ್ಟೆಯಲ್ಲಿ ಹುಟ್ಟಿದರು ಆದ್ದರಿಂದ ಈ ಪಾಯಸದ ಹಂಚುವ ಕ್ರಮದಲ್ಲಿ ಒಂದು ತತ್ವಾರ್ಥವಿದೆ ಇದನ್ನು ತಿಳುವುದು ಗುರುಮುಖೇನ ನನಗೆ ಹಿಂದಿನಿಂದ ಬಂದು ಪರಂಪರೆಯಿಂದ ನಾನು ಹೇಳಿದೆ ಅಂತ ನೀವು ಕೇಳಿದ್ದೀರಿ ಇಲ್ಲದೆ ಆದರೆ ನಾನೇ ಪುಸ್ತಕ ನೋಡಿಕೊಂಡು ಹೇಳಿದರೆ ಸೂತ್ರ ನನಗೂ ತಿಳಿಯುತ್ತಿರಲಿಲ್ಲ ನಿಮಗೂ ತಿಳಿತಿರಲಿಲ್ಲ ವಾಲ್ಮೀಕಿ ರಾಮಾಯಣ ಸುಳಿ ಸುಳಿಯಲ್ಲಿ ಮುಳುಗಿಸಿ ಬಿಡುತ್ತೆ ನಮ್ಮನ್ನು ಮೇಲೆ ನೋಡೋದು ಸರಳವೇ ರಾಮಾಯಣದ ಕಥೆ ನಾನು ಹೇಳ್ತೇನೆ ಅಲಸಂಗರಾಜ ರಾಮಾಯಣ ನೋಡಿದ್ರೆ ಯಾರು ಬೇಕಾದ್ರೂ ಪ್ರವಚನ ಮಾಡ್ಬೋದು ಎಲ್ಲ ಗುರುಗಳ ಪಾದಕೆಗಳಾಗಿ ಸವಿಬೇಕು ಬೇಕು ಅವ್ರು ಇನ್ನೂ ಹೇಳಿಕೊಡ್ತಾರೆ ಮರ್ಮಗಳನ್ನು 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 ರಾಜಗೋಪಾಲ್ ಅಂಚಾರ್ಯವು ಮುಗ್ಗುರಿಸಿದ್ದಾರೆ ಯೋಚನೆ ಮಾಡಿಕೊಳ್ಳಿ ಯಾರು ಅವ್ರ ಹೆಸರು ಯಾತಕ್ಕೆ ಹೇಳ್ತೇವೆ ಇದ್ದರೆ ಬಯ್ಯೋದಕ್ಕಲ್ಲ ದೊಡ್ಡ ವಿದ್ವಾಂಸರು ಮುಗ್ಗುರಿಸ್ತಾರೆ ಆನೆಯಂ ಶರಕು ಅಣ್ಣಂದ್ರಾಯಚಾರ ಹೇಳೋರು ಆನೆಯಂಥ ಪ್ರಾಣಿಯೂ ಮುಗ್ಗರಿಸೋದುಂಟು ಇರುವೆ ಮಾತ್ರ ಮುಗ್ಗುರಿಸುತ್ತೆ ಅಂತೇಳಿ ತಿಳ್ಕೋಬೇಡಿ ಎಷ್ಟು ದೊಡ್ಡ ಪ್ರಾಣಿಯೋ ಅಷ್ಟು ದೊಡ್ಡ ಮುಗ್ಗ್ರಿಕೆ ಅನ್ನೋದುಂಟು ಈ ರೀತಿ ಪ್ರಾಶನ ನಡೆಯಿತು ದೇವತೆಗಳಿಗೆಲ್ಲ ಭಗವಂತ ಅಪಣೆ ಮಾಡಿದ ನಾನು ಯಾರು ಅಂತ ಪ್ರಕಟ ಮಾಡತಕ್ಕದ್ದಲ್ಲ ನೀವು ನನ್ನ ಅವತಾರಕ್ಕೆ ಅನುಗುಣವಾಗಿ ಕಪಿಗಳಲ್ಲಿ ಕರಡಿಗಳಲ್ಲಿ ನಾನಾ ಯೋನಿಗಳಲ್ಲಿ ಹುಟ್ಟಿ ಕಿಷ್ಕಿಂಧೆ ಮೊದಲಾದ ಪ್ರಾಂತಗಳಲ್ಲಿರಬೇಕು ನಿಮ್ಮ ಸಹಾಯವನ್ನು ಯಾವಾಗ ತೊಗೋಬೇಕೋ ನಾನು ತಗೊಳ್ತೀನಿ ಅಲ್ಲಿ ತನಕ ನೀವು ತಪಶ್ಚರ್ಯೆಯಲ್ಲಿರಬೇಕು ಮಾತನಾಡಬಾರದು ಅಂತ ಅಪಣೆ ಮಾಡಿದ ಅದಕ್ಕೊಂದು ಅಧ್ಯಾಯ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ ಹೀಗೆ ಬ್ರಹ್ಮಾಂಶದಿಂದ ಜಾಂಬುವಂತ ವಾಯುದೇವರ ಅಂಶದಿಂದ ಹನುಮಂತ ಇಂದ್ರಾಂಶದಿಂದ ವಾಲಿ ಸೂರ್ಯಾಂಶದಿಂದ ಸುಗ್ರೀವ ವಿಶ್ವಕರ್ಮಾಂಶದಿಂದ ನಳ ಅಶ್ವಿನಿ ದೇವತೆಗಳ ಅಂಶದಿಂದ ಮೈಿಂದದ್ದಿವರು ಹೀಗೆ ಸಕಲ ದೇವತೆಗಳು ವಾನರರಾಗಿ ಅವತಾರ ಮಾಡಿದ್ದಾರೆ ಕಿಷ್ಕಿಂಧೆಯಲ್ಲಿ ವಾಲ್ಮೀಕಿ ಮುಚ್ಚಿಟ್ಟಿಲ್ಲ ನಮಗೆ ತಿಳಿಸಿದ್ದಾರೆ ಈ ಕಡೆಯಲ್ಲಿ ಹನ್ನೆರಡು ತಿಂಗಳಾಯಿತು ಯಾವತ್ತು ಮಗು ಹುಟ್ಟುತ್ತೆ ಅಂತ ದಶರಥನಿಗೆ ತುಂಬ ಕುತೂಹಲ ಗರ್ಭ ಇವರು ಧರಿಸಿದ್ದಾರೆ ಆವತ್ತಲ್ಲ ಇವತ್ತಿನವರೆಗೆ ಸಾಮಾನ್ಯವಾಗಿ ಮನುಷ್ಯ ಗರ್ಭದಲ್ಲಿ ಸ್ತ್ರೀಯರು ಭಾಳ ಅಂದರೆ ಒಂಬತ್ತು ತಿಂಗಳು ಹತ್ತು ತಿಂಗಳು ಮಕ್ಕಳನ್ನು ಹೊತ್ತವರು ಉಂಟು ಎಂಟು ತಿಂಗಳಿಗೆ ಮಕ್ಕಳು ಹಡೆದವರು ಉಂಟು ಆರು ತಿಂಗಳಿಗೂ ಹೊಡೆದವರು ಉಂಟು ಅವ್ರೆಷ್ಟ ಎಷ್ಟು ಅಷ್ಟಾವಕ್ರವಾಗಿರ್ತಾರೆ ಆರು ತಿಂಗಳು ಹುಟ್ಟಿದವರು ಅವರು ಸುತರಾಮ್ ತಾಳ್ಮೆ ಇರೋದಿಲ್ಲ ಅಂಥ ಮಕ್ಕಳನ್ನು ನೋಡ್ತೇವೆ ಕನ್ನಲ್ಲಿ ಏನು ಆರು ತಿಂಗಳು ಹುಡ್ತ ನಡ್ತೀಯಲ್ಲೋ ಅಂತ ಬೈತಾರೆ ಅವ್ರನ್ನ ಎಂಟು ಎಂಟೂವರೆ ಆಯಿದ್ರೆ ತಾಯಿಂದೂ ಅಯ್ಯೋ ತಡಿಯೋದು ಕಷ್ಟ ಅಂತಾರೆ ಡಾಕ್ಟ್ರು ಸ್ವಲ್ಪ ತಾಳಿ ನ್ಯಾಚುರಲ್ ಆ ಆಗಲಿ ಒಂಬತ್ತು ತಿಂಗಳ ಮೇಲೆ ಒಂಬತ್ತು ದಿವಸ ಮನುಷ್ಯರಿಗೆ ದೇವರಿಟ್ಟ ಕಾಲಮಾನ ಗರ್ಭದಲ್ಲಿ ಹೇಗೆ ಒಂದು ಒಳ್ಳೆಯ ಭತ್ತ ಬೆಳಿಬೇಕಾದ್ರೆ ಅದಕ್ಕೆ ಒಂಬತ್ತು ತಿಂಗಳ ಮೇಲೆ ಒಂಬತ್ತು ದಿವಸ ಇಟ್ಟಿದ್ದಾನೆ ದೇವರು ಒಂದೂವರೆ ಭತ್ತ ಅಂತ ಒಂದಿದೆ ಹೈಬ್ರಿಡ್ ಒಂದೂರು ತಿಂಗಳಿಗೆ ಭತ್ತ ಬರುತ್ತೆ ನಮ್ಮಣ್ಣ ಬೆಳೀತಿದ್ರು ಅದು ಹೇಗಿರುತ್ತೆ ಅನ್ನ ಕಲಸಿ ಬಾಯಿಗೆ ಹಾಕ್ಕೊಂಡು ಹೊಟ್ಟೆಗೆ ಹೋಗುವಷ್ಟರಲ್ಲಿ ಹಳಸಿರುತ್ತೆ ಅದು ಈ ಹೈಬ್ರಿಡ್ ಪದಾರ್ಥಗಳ ಗೋಳೆ ಅಷ್ಟು ದೇವರು ವರ್ಷಕ್ಕೆ ಒಂದೇ ಸಲ ಮಾವಿನ ಹಣ್ಣು ಕೊಡ್ತಾನೆ ವರ್ಷಕ್ಕೆ ಒಂದೇ ಸಲ ಹಲಸಿನ ಹಣ್ಣು ಕೊಡ್ತಾನೆ ಕೇಳಿದಾಗಲೆಲ್ಲ ಬರೋದಿಲ್ಲ ಯಾವ ಮರದಲ್ಲಿ ಯಾವ ಹಣ್ಣು ಯಾವ ರುಚಿಯಲ್ಲಿ ಯಾವ ಜಾತಿಯಲ್ಲಿ ಎಷ್ಟು ಕಾಲ ಇರಬೇಕು ಅದು ಭಗವಂತನ ಸಂಕಲ್ಪ ಕುಂಬಳಕಾಯಿ ಹಾಗಲಕಾಯಿ ಮೊದಲುಕೊಂಡು ಪ್ರತಿಯೊಂದು ಪದಾರ್ಥಕ್ಕೂ ನಿಯಮ ಇಟ್ಟಿದ್ದಾನೆ ಕಾಲಾತೀತನಾದ ಭಗವಂತ ಕೌಸಲ್ಯ ಗರ್ಭದಲ್ಲಿ ಈ ತಾಯಿ ಮಾಡಿದ ಪುಣ್ಯಕ್ಕೋಸ್ಕರವಾಗಿ ಹನ್ನೆರಡು ತಿಂಗಳು ವಾಸ ಮಾಡಿದ್ದಾನೆ ಪುನರ್ವಸು ನಕ್ಷತ್ರ ಬರಲಿ ಅಂತ ಕಾದಿದ್ದಾನೆ ಹಾಂ ಪುನರ್ವಸು ನಕ್ಷತ್ರದ ಮಹಿಮೆಯನ್ನು ಹೇಳಬೇಕು ರಿಕ್ಷಾಪ ಯಮಲೋಮ ಕಾಸೀತ್ ಸಾಕಾಪಯತ ಈ ಭೂಮಿ ದೇವಿಗೆ ವೃಕ್ಷಾ ಎಂಬುದಾಗಿ ಹೆಸರು ಮೇಲ್ಮೈ ಸರ್ಫೇಸ್ ಒರಟಾಗಿರೋದರಿಂದ ಭೂಮಿ ಇದು ಒಂದೊಂದು ಕಡೆ ಒಂದೊಂದು ರೀತಿ ಕಲ್ಲು ಮುಳ್ಳು ಬೆಟ್ಟ ಮರಗಿಡಗಳು ವನಸ್ಪತಿಗಳು ಇರೋದರಿಂದ ಭೂಮಿಗೆ ಒರಟಳು ಅಂತ ಹೆಸರು ವೃಕ್ಷ ಇದೆಂಥದ್ದೊಂದು ಸಂಗತಿ ಕೊಡ್ತಾರೆ ಇಯಂ ವೃಕ್ಷ ಅಲೋಮ ಕಾಸೀತಿ ಲೋಮ ಅಂದರೆ ರೋಮ ಲಕಾರ ರಕಾರ ಒಂದೇ ಸಂಸ್ಕೃತದಲ್ಲಿ ಮನುಷ್ಯನ ಮೈ ಮೇಲೆ ಕೂದಲು ಹೇಗಿರ್ತದೆಯೋ ಇರುವುದು ಭೂಷಣವೋ ರಕ್ಷೆಯೋ ಹಾಗೆ ಭೂಮಿಯ ಮೈ ಮೇಲೆ ಗಿಡಗಳು ಮರಗಳು ವನಸ್ಪತಿಗಳು ಇರುವುದು ಭೂಮಿಯ ರಕ್ಷಣೆಗೋಸ್ಕರವಾಗಿ ಹುಲ್ಲು ಕಡ್ಡಿನೂ ಅಷ್ಟೇ ಹುಲ್ಲಿದ್ದರೆ ಎಷ್ಟು ದೊಡ್ಡ ಮಳೆ ಬಿದ್ದರೂ ಭೂಮಿ ಕೊಚ್ಚುವುದಿಲ್ಲ ಇರೋ ಭೂಮಿ ಮೇಲೆ ಮಳೆ ಬಿದ್ದರೆ ನಾಳೆ ಗುಡ್ಡಕ್ಕೆ ಗುಡ್ಡವೇ ಕರಿಗೆ ಹೋಗುತ್ತೆ ಭೂಮಿಗೆ ರಕ್ಷಣೆ ಇದೆ ಒಂದು ಕಾಲದಲ್ಲಿ ರಾಕ್ಷಸರು ಇವತ್ತಿನ ನಮ್ಮ ದುಷ್ಟ ರಾಜಕಾರಣಿಗಳಂತೆ ರಾಜಕಾರಣ ಪ್ರೇಷಿತ ಪೋಷಿತ ದುಷ್ಟರಂತೆ ಭೂಮಿಯನ್ನೆಲ್ಲ ಬೋಳಿಸಿ 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 ಒಂದು ಕಡೆ ಗಿಡ ಮರ ಇಲ್ಲದಂತೆ ಎಲ್ಲವನ್ನು ಕದ್ದು 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 ರಫ್ತು ಮಾಡ್ತಿದ್ರು ಬೇರೆ ದೇಶಕ್ಕೆ ಅಂತ ಕಾಣುತ್ತೆ ಹಲೋ ಮಿತ್ ಮಾಡಿ ಹೇಳಿದ್ದಾರೆ ಈ ನಮ್ಮ ದೇಶದ ದಕ್ಷಿಣ ಕರಾವಳಿಯಲ್ಲಿರುವ ಕಾಡುಗಳೆಲ್ಲ ಹೋದು ಎಲ್ಲಿ ಹೋದು ಅರಬ್ಬಿ ದೇಶದಲ್ಲಿ ಹೋಗಿ ಫರ್ನಿಚರಾಗಿ ಕೂತ್ಬಿಟ್ಟಿವೆ ಅವೆಲ್ಲ ಒಂದು ರೋಸ್ ವುಡ್ ಒಂದು ಚೂರು ಸಿಕ್ಕೋದಿಲ್ಲ ಇಲ್ಲಿ ಕುದುರೆ ಮುಖ ಹೋಯ್ತಲ್ಲ ಅಂದಿನ ಕತ್ತೆ ಮುಖ ಬರುತ್ತೆ ಇಲ್ಲಿ ಕೊಲ್ಲು ಕಲ್ಲುಗಳೆಲ್ಲ ಸಾಗಿಸ್ತಾ ಇದ್ದೇವೆ ಜಪಾನ್ಗೆ ಹೋಗ್ತಾ ಇದೆ ಬುದ್ಧ ವಿಗ್ರಹ ಎಷ್ಟೋ ಜಪಾನ್ನಲ್ಲಿ ಭಾರ ತಡೆಯೋದಿಲ್ಲ ಭೂಮಿ ಅವರಿಗೆ ಬುದ್ಧಿ ಇಲ್ಲ ಸಿಕ್ಕಿದ ಕಡೆ ಬುದ್ಧ ವಿಗ್ರಹ ಮಾಡಬೇಕು ಗ್ರಾನೈಟ್ ಗ್ರ್ಯಾನೈಟ್ ಗ್ರಾನೈಟ್ ಬಳ್ಳಾರಿ ಇಲ್ಲಿರೋ ಗ್ರಾನೈಟಲ್ಲಿ ಜಪಾನ್ಗೆ ಹೋಗ್ತಾ ಇದೆ ಜೈನಕ್ಕೆ ಹೋಗ್ತಾ ಇದೆ ನಮ್ಮೂರಲ್ಲಿ ಒಂದು ಬೆಟ್ಟವೇ ಮಾಯವಾಗಿ ಹೋಯಿತು ಹಸಿರು ಬಣ್ಣದ ಕಲ್ಲು ಬಾಣಚುಮಾರಿ ದುರ್ಗ ಅಂತ ಒಂದು ದುರ್ಗ ಅಂತ ಒಂದು ಕನಕಪುರದ ಹತ್ರ ಆ ಬೆಟ್ಟದ ತುಂಬ ಒಂದು ಕಾಲದಲ್ಲಿ ಯಾರೂ ಕೇಳ್ತಾ ಇರಲಿಲ್ಲ ಕಲ್ಲು ಭೂಮಿ ಆ ಕಲ್ಲು ಪಾಲಿಷ್ ಮಾಡಿದರೆ ಒಳ್ಳೆ ಗ್ರೀನ್ ಹಸಿರು ಸರ್ಫೇಸ್ ಬರುತ್ತೆ ಅಂತ ತುಂಬ ಬೆಲೆಯಾದದ್ದು ಭಿಕ್ಷುಕರೆಲ್ಲ ಧನಿಕರಾಗಿ ಹೋದರು ಬೆಟ್ಟ ಮಾತ್ರ ಹೋಯಿತು ಅರ್ಕಾವತಿ ನದಿ ಚರಂಡಿಯಾಗಿ ಕೂತಿದೆ ನದಿಯಲ್ಲಿರುವಂಥ ಮರಳೆಲ್ಲ ಹೋಯಿತು ಒಂದು ಕಾಳು ಮರಳಿಲ್ಲ ಅಕಸ್ಮಾತ್ ನಂದಿದುರ್ಗದಿಂದ ನೀರು ಹರಿದು ಬಂದರೆ ಇಂಗಿ ಹೋಗ್ತದೆ ಈ ರಾಮನಗರದ ಹತ್ತಿರ ನೋಡಿದ್ರೆ ಪೂರ್ತಿ ಚರಂಡಿಯಾಗಿದೆ ನದಿಯ ಪಾತ್ರವೇ ಎಲ್ಲ ನದಿಯನ್ನು ಬದಲಾಯಿಸ್ತೇವೆ ನದಿಯನ್ನು ಹಾಳು ಮಾಡ್ತೇವೆ ಭೂಮಿಯನ್ನು ಹಾಳು ಮಾಡ್ತೇವೆ ಮನುಷ್ಯನ ದಾಹಕ್ಕೆ ಮಿತಿಯೇ ಇಲ್ಲವೇ ಭೂಭಾರ ಆಗುವವರು ಈ ಭೂದೇವಿಗೆ ಒಂದು ಕಾಲದಲ್ಲಿ ಎಲ್ಲ ಬೋಳ್ಸ್ಬಿಟ್ಟಿದ್ರೆ ಆಪರೇಷನ್ ಮಾಡುವಾಗ ತೆಗೆಯೋಂತೆ ವೃಕ್ಷಾವಾ ಯಮಲೋಮಕ ಸೀತೆ ಸಾಕಾಮಯತ ಈ ಭೂದೇವಿಗೆ ವೇದದಲ್ಲಿ ಇನ್ನೊಂದು ಹೆಸರುಂಟು ಅದಿತಿ ಎಂಬುದಾಗಿ ಅದಿತಿರ್ಜವ್ರ ಅದಿತಿರ ಅಂತರಿಕ್ಷ್ ಅದಿತಿರ್ ಮಾತಾ ಪುತ್ರ ಅದಿತಿ ಅಂದರೆ ವ್ಯಾಪಕತೆ ಇರು ಇರತಕ್ಕವಳು ದೊಡ್ಡ ತಾಯಿ ಮಿತಿ ಇಲ್ಲದೇ ಇದ್ದವಳು ದಿತಿ ಅಂದರೆ ಮಿತಿ ಅದಿತಿ ಅಪರಿಮಿತವಾಗಿರುವವಳು ಲೋಕಮಾತೆಯವಳು ಹರವು ಎಷ್ಟು ದೊಡ್ಡದಾಗಿದೆ ಅಂದರೆ ಎಷ್ಟೊಂದು ಪ್ರಜೆಗಳು ತನ್ನ ಮಕ್ಕಳು ಭೂಮಿಯಲ್ಲಿ ಹುಟ್ಟಿದ್ರು ಎಲ್ಲರಿಗೂ ಜಾಗ ಕೊಡ್ತಾಳೆ ಸತ್ತರೆ ಹೊಟ್ಟೆಯಲ್ಲಿ ಜಾಗ ಕೊಡ್ತಾಳೆ ಮಣ್ಣಾಗಿ ಭಸ್ಮವಾಗಿ ಬೆಳೆಯುವುದಕ್ಕೆ ಬೇಕಾದ ಅನ್ನವನ್ನು ಕೊಡ್ತಾಳೆ ನಿಮ್ಮ ತಾಯಿ ಮಾಡಿದೆ ಕೆಲಸವನ್ನು ಭೂದೇವಿ ಮಾಡ್ತಾಳೆ ಅವಳನ್ನು ಕಾಲಿಂದ ಒದಿಯಬಾರದು ಢಡ್ ಧಡ್ ಅಂತ ನಡೆಯಬಾರದು ಮನೆಯಲ್ಲಿ ಹೊಸದಾಗಿ ಬಂದು ಸೊಸೆ ಅಂತ ಕಾಲ ಧಡ್ ಢಡ್ ಅಂತ ನಡೆದ್ರೆ ಅತ್ತೆ ಮಾವಂತ್ರ ಕರೆದಮ್ಮ ನಿನಗೆ ಹೀಗೆ ಹೇಳ್ಕೊಟ್ಟಿದ್ದಾರ ಅಪ್ಪ ಅಮ್ಮ ಮೊದಲು ಸರಿಯಾಗಿ ನಡೆಯೋದು ಕಡೆ ಇನ್ನೋರು ಜೋರಾಗಿ ಕಾಲಿಡಬಾರ್ದು ಭೂದೇವಿ ಮೇಲೆ ಎಷ್ಟು ದೊಡ್ಡ ದೊಡ್ಡ ವಾಹಕಗಳನ್ನು ಯಂತ್ರಗಳನ್ನಿಟ್ಟು ಭೂಮಿಯನ್ನೇ ಹಾಳು ಮಾಡ್ತೇವೆ ಅವಳ ಹೃದಯವನ್ನು ಬಗೀತಾ ಇದ್ದೇವೆ ಅವಳ ಶರೀರಕ್ಕೆ ಹಿಂಸೆಗಳನ್ನು ಕೊಡ್ತೇವೆ ಪಾದ ಸ್ಪರ್ಶಂ ಕ್ಷಮಸ್ವಾಮಿ ಬೆಳಗ್ಗೆ ಇದ್ರೆ ಕೈ ಮುಗಿತು ತಾಯಿ ನಿನ್ನ ಮೇಲೆ ಕಾರಿಡಬೇಕು ನನ್ನನ್ನು ಅಂತ ಕೇಳುವಂಥ ಪ್ರಜ್ಞೆ ಭಾರತೀಯರ ಪ್ರಜ್ಞೆ ಹುಚ್ಚರು ಸೆಂಟಿಮೆಂಟ್ ನಾನ್ ಸೆನ್ಸ್ ಅಂತ ಹೇಳ್ತಿದ್ದರು ಪಶ್ಚಿಮದವರು ಈಗ ಅನುಭವಿಸ್ತಾ ಇದ್ದಾರೆ ಭಾರತೀಯರು ಬುದ್ಧಿಗೊದ್ದಾಗ್ತಾ ಇದೆ ಪ್ರತಿಯೊಂದರಲ್ಲಿ ದೇವಾಂಶ ಉಂಟು ಈ ಭೂದೇವಿಯ ಮೈ ಮೇಲಿದ್ದ ಗಿಡ ಮರ ವನಸ್ಪತಿ ನದಿ ಎಲ್ಲ ಹೋಯಿತು ಅವಳು ತಪಸ್ಸು ಮಾಡಿದಳು ಏನು ಉದ್ದೇಶ ಔಷಧಿ ವನಸ್ಪತಿ ಬಿಹ್ರಾಜ ಎ ಓಷಧಿ ವನಸ್ಪತಿ ಭತ್ತ ರಾಗಿ ಜೋಳ ಮುಂತಾದ ಗಿಡಗಳಿಗೆ ಔಷಧಿಗಳು ಅಂತ ಹೆಸರು ಯಾಕೆ ನಮಗೆ ಉಪಯುಕ್ತವಾಗುವ ಆಹಾರವನ್ನು ಕೊಡುತ್ತವೆ ಹೂವು ಹಣ್ಣು ಬಿಟ್ಟ ಹಾಗೆ ಫಲವನ್ನು ಕೊಡುತ್ತವೆ ಫಲವಂತವಾದದ್ದು ಔಷಧಿ ಫಲವಿಲ್ಲದೆ ಬರೀ ನೆರಳಾಗಿರುವಂಥದ್ದು ತೇಗದು ಮರದಂಥದ್ದು ಛತ್ರಿಯ ಮರದಂಥದ್ದು ಇದಕ್ಕೆ ವನಸ್ಪತಿ ಎಂಬುದಾಗಿ ಹೆಸರು ಎಲ್ಲ ಮರಗಳು ಒಂದೇ ಎಲ್ಲ ಜಾತಿ ಇದೆ ನನ್ನ ಮೈ ಮೇಲೆ ಬೇಕು ವನಸ್ಪತಿ ಬೇಕು ಎಂಬುದಾಗಿ ತಾನು ಯೋಚನೆ ಮಾಡಿದಳು ಭಗವಂತ ಹೇಳಿದ ಹಾಗಿದ್ರೆ ಒಂದು ಯಾಗ ಮಾಡು ಯಾವ ದೇವತೆಗೋಸ್ಕರ ಮಾಡಿದರು ಸೈತಮದಿತ್ಯೈ ಪುನರ್ವಸೋಭ್ಯಂ ಚರು ಅದಿತಿ ದೇವತೆಯನ್ನು ಉದ್ದೇಶ ಮಾಡಿ ಒಂದು ನಕ್ಷತ್ರದಲ್ಲಿ ಚರುವನ್ನು ಪರಿಕಲ್ಪಿಸಿ ಅವಳು ಹೋಮಾದಿಗಳನ್ನು ಮಾಡಿದಳು ಅದು ಪೂರ್ಣ ಫಲವನ್ನು ಕೊಟ್ಟಿತು ತಥೋವ ಇಯಮೌಷಧಿ ಬಿಹ್ವನಸ್ಪತಿ ಬಿಹ್ಪ್ರಜಾಯತ ಅದರ ಫಲವಾಗಿ ಸತ್ತು ಹೋಗಿದ್ದ ಗಿಡ ಮರ ವನಸ್ಪತಿ ಹುಲ್ಲು ಎಲ್ಲ ಮೇಲೆ ಭೂಮಿಯ ಮೇಲೆ ಎದ್ದುಕೊಂಡಿತು ಈ ಮರ್ಮವನ್ನು ಯಾವಂತ ತಿಳ್ಕೊಳ್ತಾನೆಯೋ ಪ್ರಜಾಯತೇ ಹವೈ ಪ್ರಜಯ ಪಶುಭಿ ಯ ಏತೆ ಯಜತೆ ಯವುಚೈನ ದೇವಂ ವೇದ ಸೋತ್ರ ಸೋತ್ರಜುಹೋತಿ ಈ ಮರ್ಮ ತಿಳ್ಕೊಂಡವನು ಈ ಮಂತ್ರಾರ್ಥ ಅರ್ಥ ಮಾಡಿಕೊಂಡವನಿಗೆ ಸಂತಾನ ಇಲ್ಲದೆ ಅವನು ಗೊಡ್ಡನಾಗೋದಿಲ್ಲ ಅವನಿಗೆ ಖಂಡಿತವಾಗಿ ಒಳ್ಳೆಯ ಮಕ್ಕಳಾಗ್ತಾರೆ ಇದು ಫಲಶ್ರುತಿ ಇವಳು ಹೋಮ ಮಾಡಿದ್ಯಾವ ನಕ್ಷತ್ರದಲ್ಲಿ ಅದೇ ಪುನರ್ವಸು ನಕ್ಷತ್ರ ಭೂದೇವಿಯ ಬಂಜತನ ಬಿಟ್ಟದ್ದು ಅದು ಪುನರ್ವಸು ನಕ್ಷತ್ರದಲ್ಲಿ ವಸುವಂದ್ರ ಐಶ್ವರ್ಯ ತಾಯಿಗೆ ದೊಡ್ಡ ಐಶ್ವರ್ಯ ಯಾವುದು ಮಕ್ಕಳಿರಬೇಕು ಮಕ್ಕಳೆಂಬುದು ಐಶ್ವರ್ಯ ಅದನ್ನು ಪಡ್ಕೊಂಡ್ಲಾದ್ದರಿಂದ ಅದಕ್ಕೆ ಪುನರ್ವಸು ಎಂಬುದಾಗಿ ಹೆಸರು ಇದು ಒಂದು ಈ ತೈತಿರಿಯ ಬ್ರಾಹ್ಮಣ ನಕ್ಷತ್ರ ಎಷ್ಟಲ್ಲಿ ಬರುವ ಒಂದು ಮಂತ್ರ ಇನ್ನೊಂದು ಮಂತ್ರ ಹೇಳ್ತೇನೆ ಯಾಕೆ ಬರೀ ಮಂತ್ರ ಹೇಳ್ತೀರಿ ಅಂತ ಕೇಳಬೇಡಿ ರಾಮಾಯಣ ಇರೋದೆಲ್ಲ ವೇದ ಪ್ರಾಚೀರ ಸಾಧ ಇದೆಲ್ಲ ವೇದಿಕ ಮರ್ಮ ಇದು ವೇದ ಬಿಟ್ಟು ರಾಮಾಯಣ ಇಲ್ಲ

ಪಾಪವಿಲ್ಲದವಳು ಭೂಮಿಗೆ ಪಾಪವಿಲ್ಲ ಪಂಚಭೂತಗಳಿಗೆ ಪಾಪವಿಲ್ಲ ಅದಕ್ಕಾಗಿ ಏನಾದರೂ ಅಕಸ್ಮಾತು ಒಬ್ಬರು ಮನೆಯಲ್ಲಿ ಸಗಣಿ ಇರಲಿಲ್ಲ ಎಂಜಲು ಯಾರೋ ಬಂದರೂ ಊಟ ಮಾಡಿದ್ರು ನೀವೇ ಊಟ ಮಾಡಿದ್ರಿ ಸಗಣಿಯಲ್ಲಿ ತೊಗೊಂಬರೋದು ಸಿಕ್ಕಲಿಲ್ಲ ಅಂದರೆ ಒಂದು ಚೂರು ಮಣ್ಣನ್ನಾದರೂ ಹಾಕಿ ನೀರಿನಲ್ಲಿ ಅದನ್ನು ಒರೆಸಿದರೆ ಶುದ್ಧವಾಗುತ್ತೆ ಮೃತ್ತಿಕೆಯಿಂದ ಶುದ್ಧಿ ಸ್ನಾನಕ್ಕೂ ಅಷ್ಟೇ ಮೈಗೆ ಮೃತ್ತಿಕಾ ಸ್ನಾನ ಆಗಬೇಕು ಮೃತ್ತಿಕೆಯಲ್ಲಿದೆ ಅಪವಿತ್ರವಾದದ್ದನ್ನು ಮುಟ್ಟಿದರೆ ಒಡನೆಯೇ ಮಣ್ಣನ್ನು ಮುಟ್ಟಿದರೆ ಶುದ್ಧಿಯಾಗುತ್ತೆ ಆಕಾಶದಿಂದ ಶುದ್ಧಿಯಾಗುತ್ತೆ ನೀರಿನಿಂದ ಶುದ್ಧಿಯಾಗುತ್ತೆ ಅಗ್ನಿಯಿಂದ ಶುದ್ಧಿಯಾಗತ್ತೆ ಇದು ಪಂಚಭೂತಗಳು ಪವಿತ್ರವಾದವು ಇದು ಶಿವನ ವಾಸಸ್ಥಾನ ಅಂತ ಹೇಳ್ತಾರೆ ಪರಮಶಿವ ತನ್ನ ಅಂಶಗಳನ್ನು ಈ ಪಂಚಭೂತಗಳಲ್ಲಿ ಇಟ್ಟಿದ್ದಾನೆ ಅದು ಅಗ್ನಿಯಲ್ಲಿ ಎದ್ದು ಕಾಣುತ್ತೆ ನಾರಾಯಣನ ಅಂಶ ನೀರಿನಲ್ಲಿ ಎದ್ದು ಕಾಣುತ್ತೆ ಆಕಾಶ ತತ್ವ ಈ ಒಂದೊಂದು ಸ್ಟಡಿ ಮಾಡಿದರೆ ಬಹಳ ದೊಡ್ಡ ವಿಷಯ ವೇದಾಂತದಲ್ಲಿ ಆದ್ದರಿಂದ ಈ ಭೂಮಿ ಪಾಪರಹಿತಳು ತಾನು ಯಜ್ಞ ಮಾಡಿ ಸಂತಾನವನ್ನು ಪಡೆದ ನಕ್ಷತ್ರ ವಿಶ್ವಸ್ಯ ಭರ್ತೃ ಜಗತ ಪ್ರತಿಷ್ಠಾ ಇಡೀ ಜಗತ್ತಿಗೆ ಒಡೆಯಳು ನಮಗೆ ಮಾತ್ರ ನಿಮಗೂ ಮಾತ್ರ ಅಲ್ಲ ಜಗತ್ತಲ್ಲಿರುವ ಎಲ್ಲ ಪಶು ಪಕ್ಷಿ ಪ್ರಾಣಿ ಮನುಷ್ಯ ದೆವ್ವ ಪಿಶಾಚಿಗಳಿಗೆ ಮೊದಲುಗೊಂಡು ವಾಸಸ್ಥಾನ ಈ ಭೂಮಿ ಅವಳು ಡಿಸ್ಕ್ರಿಮಿನೇಟ್ ಮಾಡುವುದಿಲ್ಲ ತುಂಬ ಸೆಕ್ಯುಲರ್ ತಾಯಿ ಭೂಮಿ ತಾಯಿ ರೈತರಿಗೆ ವೈದಿಕ ಪ್ರಜ್ಞೆ ಇಷ್ಟ ಮಟ್ಟಕ್ಕೆ ಹೋಗಿದೆ ನಮ್ಮ ದೇಶದಲ್ಲಿ ಅಂದರೆ ಎಂಥ ಪಾಪಿಯೂ ಮಾಡಿದ ತಪ್ಪು ಅಂತ ತಿಳಿದ್ರೆ ನಿಮ್ಮ ಪ್ರತಿಜ್ಞೆ ಮಾಡಿಕೊಡ್ಬೇಕಾದ್ರೆ ಈ ಭೂಮಿ ತಾಯಿ ಆಣೆ ಹೇಳ್ತೇನೆ ಸ್ವಾಮಿ ಇನ್ನು ಮೇಲೆ ನಾ ಸುಳ್ಳಾಡೋದಿಲ್ಲ ತಪ್ಪು ಮಾಡೋದಿಲ್ಲ ರೈತರು ಹಳ್ಳಿ ರೈತರು ಭೂಮಿ ತಾಯಿ ಮೇಲೆ ತಂತಾಯಿ ಮೇಲೆ ಆಣೆ ಹಾಕೋದಿಲ್ಲ ಭೂಮಿ ತಾಯಿ ಮೇಲೆ ಆಣೆ ಹಾಕ್ತಾನೆ ಅವನು ಯಾಕೆ ಭೂಮಿ ಅಂದರೆ ರೈತ ಅದರಿಂದಲೇ ಬದುಕೋವನು ನಾ ಸುಳ್ಳು ಹೇಳಿದ್ರೆ ಭೂಮಿ ನಾನು ಬಾಯಿಗೆ ಮಣ್ಣು ಹಾಕಿಬಿಡ್ತಾಳಪ್ಪ ನಾನು ತಪ್ಪು ಮಾಡಬಾರ್ದು ಈ ಪ್ರಜ್ಞೆ ರೈತರಲ್ಲಿದೆ ಅದು ವಿಶ್ವಸ್ಯ ಭರ್ತೃ ಜಗತ ಪ್ರತಿಷ್ಠಾ ಪುನರ್ವಸು ಹವಿಷ ವರ್ಧಯಂತಿ ಆ ಹವಿಸ್ಸನ್ನು ಕೊಟ್ಟಾಗ ಪುನರ್ವಸು ಬೆಳೆಯಲಿ ಅದು ಒಂದು ಜೋಡಿ ನಕ್ಷತ್ರ ಪುನರ್ವಸು ಒಂದು ಜೋಡಿ ನಕ್ಷತ್ರ ಆಕಾಶದ ನಕ್ಷತ್ರಗಳನ್ನು ಗುಂಪು ಗುಂಪಾಗಿ ವಿಂಗಡಿಸ್ತಾರೆ ಅನುರಾಧ ಅನ್ನೋದೊಂದು ಗುಂಪು ಅನ್ನೋದೊಂದು ಗುಂಪು ಮೂಲ ಅನ್ನೋದೊಂದು ಗುಂಪು ಆ ನಕ್ಷತ್ರಗಳನ್ನೆಲ್ಲ ಬರೀ ಕಣ್ಣಿಂದ ನೋಡಿ ಸಾಕ್ಷಾತ್ಕಾರ ಮಾಡಿಕೊಂಡು ಅವುಗಳ ಗತಿಯಿಂದ ನಮ್ಮ ದೇಶದಲ್ಲಿ ಅಗಸ್ತ್ಯರು ವಸಿಷ್ಠರು ವಿಶ್ವಾಮಿತ್ರರು ಜಮದಗ್ನಿಗಳು ಇವತ್ತಿಗೂ ಕನ್ನಡಕ ಹಾಕ್ಕೊಳ್ಳದೆ ಟೆಲಿಸ್ಕೋಪ್ ಇಲ್ಲದೆ ಪಂಚಾಂಗಕರ್ತರು ಇಂಥ ದಿವಸಕ್ಕೆ ಗ್ರಹಣ ಬರುತ್ತೆ ಅಂತೇಳಿ ಹೇಳ್ತಾರೆ ಅದೇ ಕ್ಷಣಕ್ಕೆ ಅವರೇನು ಲ್ಯಾಬರೇಟ್ರಿ ಮತ್ತೊಂದು ಇಟ್ಟಿಲ್ಲ ಎಂಥ ಅತೀಂದ್ರಿಯ ಜ್ಞಾನದಿಂದ ಕೊಟ್ಟಿದ್ದಾರೆ ಈ ಪುನರ್ವಸು ನಕ್ಷತ್ರ ಪ್ರಯಂ ದೇವಾನಾಂ ನಾಂ ಅಪ್ಯೇತುಪಾತ ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ದಾರಿಯನ್ನು ತೋರಿಸಲಿ ಎಂಬುದಾಗಿ ಇದು ಪುನರ್ವಸು ನಕ್ಷತ್ರ ಅದನ್ನೇ ಭಗವಂತ ಹಿಡ್ಕೊಂಡ ಈ ನಕ್ಷತ್ರದಲ್ಲಿ ಅವತಾರ ಮಾಡೋಣ ಈ ಜಂಥ ಮಗು ಇಂಥವಳೇ ತಾಯಿಯಾಗಬೇಕು ಆರಿಸ್ಕೊಂಡಿದ್ದಾನೆ ಇಂಥವನೇ ತಂದೆಯಾಗಬೇಕು ಆರಿಸ್ಕೊಂಡಿದ್ದಾನೆ ಇದೇ ನಕ್ಷತ್ರದಲ್ಲಿ ಹುಟ್ಟಬೇಕು ತಾನೇ ಆರಿಸ್ಕೊಂಡಿದ್ದಾನೆ ಅವನಿಗೆ ಗೊತ್ತು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಐಹಿಕ ಸುಖ ಕಡಿಮೆ ನಿನ್ನೆ ಹೇಳಿದ್ದಲ್ದೆ ಇವತ್ತು ಬೇರೆ ಹೇಳ್ತಾ ಇದ್ದೀರಲ್ಲಪ್ಪ ನಾವೆಷ್ಟೊಂದು ಜನ ಪುನರ್ವಕ್ಷತ್ರವಿದ್ದೀವಿ ಇದು ಬೈಬೇಡಿ ನನ್ನನ್ನು ಇರುವ ವಿಷಯ ನೀವು ಹೇಳಿದ್ರು ಅಷ್ಟೇ ನಾ ಹೇಳಿದ್ರು ಅಷ್ಟೇ ಪುನರ್ಸುರಕ್ಷತ್ರದಲ್ಲಿದ್ದವರಿಗೆ ಬುದ್ಧಿ ಚೆನ್ನಾಗಿರ್ತದೆ ದೈವಭಕ್ತಿ ಧರ್ಮಶ್ರದ್ಧೆ ಚೆನ್ನಾಗಿರ್ತದೆ ಕ್ಯಾರೆಕ್ಟರ್ ಚೆನ್ನಾಗಿ ಕಾಪಾಡಿಕೊಳ್ತಾರೆ ಆದರೆ ಐಹಿಕ ಸುಖ ಕಡಿಮೆ ತಂದೆಯಿಂದ ತಾಯಿಯಿಂದ ಭಾಗ್ಯ ಮಕ್ಕಳಿಂದ ಅದು ಕೀರ್ತಿವಂತರಾದರೂ ಸುಖ ಕಡಿಮೆ ಅಂಥ ನಕ್ಷತ್ರದಲ್ಲಿ ಹನ್ನೆರಡನೇ ತಿಂಗಳಲ್ಲಿ ರಾಮಚಂದ್ರ ಅವತಾರ ಮಾಡಿದ್ದಾನೆ ತತಶ್ಚ ದ್ವಾದಶೇ ಮಾಸೇ ಚೈತ್ರೇ ನಾವಮಿಕೆ ಅತಿಥೂ ರಾಮಾವತಾರ ಕಾಲದಲ್ಲಿ ಈ ನಕ್ಷತ್ರಗಳಿಂದ ಅಳತೆ ಮಾಡುವ ನಕ್ಷತ್ರಮಾನ ಅಂತ ಒಂದಿತ್ತು ಈಗ ಚಾಂದ್ರಮಾನ ಸೌರಮಾನ ಹೇಳ್ತಾರೆ ಸೌರಮಾನ ಬಂದದ್ದು ಆರ್ಯಭಟನಿಂದ ಈಚೆಗೆ ಸಿದ್ಧಾಂತ ಪಂಚಾಂಗ ಅದಕ್ಕಿಂತ ಹಳೆಯದು ಈ ಚೈತ್ರಾದಿ ಮಾಸಗಳ ಈ ಚಾಂದ್ರ ಒಂದು ರೀತಿಯ ಲೆಕ್ಕಾಚಾರ ಅದಕ್ಕಿಂತ ಹಿಂದಿನದು ನಕ್ಷತ್ರಮಾನ ಅದಕ್ಕಿಂತ ಹಿಂದಿನದು ಬೃಹಸ್ಪತಿ ಆ ಗ್ರಹವನ್ನು ಗುರುತಿಟ್ಟುಕೊಂಡು ಲೆಕ್ಕಾಚಾರ ಮಾಡುವ ಬೃಹಸ್ಪತಿಮಾನ ಉತ್ತರ ದೇಶದಲ್ಲಿ ವಿಕ್ರಮ ಶಕೆ ಇತ್ಯಾದಿಗಳು ಹೇಳ್ತಾರೆ ಪಂಚಾಂಗ ನೋಡಿದರೆ ವಿಂಧ್ಯ ದಕ್ಷಿಣದಲ್ಲಿ ಒಂದು ಹೆಸರು ವಿಂಧ್ಯ ಪರ್ವತಕ್ಕೂ ಉತ್ತರದಲ್ಲೂ ಒಂದು ಹೆಸರು ಬರುವುದಕ್ಕೆ ಈ ಪಂಚಾಂಗಗಳ ವ್ಯತ್ಯಾಸ ಕಾರಣ ಯಾವುದೂ ಸರಿ ತಪ್ಪು ಅಂತೂ ಪ್ರಶ್ನೆ ಅಲ್ಲ ಲೆಕ್ಕಾಚಾರ ಮಾಡುವಾಗ ಒಂದು ಕ್ರಮದಲ್ಲಿ ಆರಂಭ ಮಾಡ್ತಾರೆ ಈ ಹನ್ನೆರಡನೇ ತಿಂಗಳಲ್ಲಿ ಚೈತ್ರ ಮಾಸದಲ್ಲಿ ನವಮಿ ತಿಥಿಯಲ್ಲಿ ರಾಮಾವತಾರ ನಿಷಿದ್ಧವಾದ ತಿಥಿ ನವಮಿ ತಿಥಿಯಲ್ಲಿ ಪ್ರಯಾಣ ಹೊರಡೋದಿಲ್ಲ ಮದುವೆ ಮಾಡೋದಿಲ್ಲ ಮುಂಜಿ ಮಾಡೋದಿಲ್ಲ ಗೃಹ ಪ್ರವೇಶ ಮಾಡೋದಿಲ್ಲ ಸತ್ರು ಬೇರೆ ವಿಷಯ ಹೇಳೋಕ್ಕೆ ಬರೋದಿಲ್ಲ ಅವತ್ತೇ ದಫನ್ ಮಾಡಬೇಕು ಯಾತಕ್ಕೂ ಉಪಯೋಗವಿಲ್ಲದೆ ತಿಥಿ ಅಷ್ಟಮಿಯು ಅಂದರೆ ಅದಕ್ಕಿಂತ ಕೆಟ್ಟದ್ದು ಈ ಅಷ್ಟಮಿ ನವಮಿ ತಿಥಿಗಳು ಹೋಗಿ ಭಗವಂತನಲ್ಲಿ ಹತ್ತುವಂತೆ ಸ್ವಾಮಿ ತಿಥಿರ್ ವಿಷ್ಣು ತಥಾ ವಾರಂ ನಕ್ಷತ್ರಂ ವಿಷ್ಣು ದೇವಚಾಯೋಗಕರಣ ಸರ್ವಂ ವಿಷ್ಣುಮಯಂ ಜಗತ್ತಿ ಹೇಳ್ಕೊಳ್ತೀಯ ನಮ್ಮನ್ನು ಯಾರೂ ಪರಿಗಣಿಸೋದಿಲ್ವಲ್ಲ ಪಂಚಾಂಗತೆ ನವಮಿ ನಶಿಸಿ ಮುಂದೆ ಹೋಗಿ ಅಷ್ಟಮಿ ನಶಿ ಮುಂದೆ ಹೋಗಿ ಭಿಕ್ಷಕರು ಬಂದರೆ ಮುಂದೆ ಹೋಗಿ ಅಂತ ಹೇಳುವಂತೆ ಅಷ್ಟಮಿ ನವಮಿ ಅಂದರೆ ಅವಲಕ್ಷಣ ಅಂತಾರೆ ಇದು ಆತಕಾರ ಸೃಷ್ಟಿ ಮಾಡಿದೆ ನಾರಾಯಣ ಹೇಳ್ತಾರಲ್ಲ ಮತ್ತು ಯಾತಕ ಮಾಡಿದೆ ಅಂತ ಕೇಳಿದ್ರೆ ಭಗವಂತ ಹೇಳಿದ್ನಂತೆ ಮೊದಲು ನೀನು ಬಂದಿದ್ದೀಯ ಅಷ್ಟು ನವಮಿ ನಿನಗೋಸ್ಕರವಾಗಿ ನಿನ್ನ ನಕ್ಷತ್ರದಲ್ಲಿ ರಾಮಾವತಾರ ಮಾಡ್ತೇನೆ ಆಮೇಲೆ ಅಷ್ಟಮಿ ನೀನು ಬಂದಿದ್ದೀಯ ಕೃಷ್ಣಾವತಾರ ಮಾಡ್ತೇನೆ ಹೋಗು ಎಲ್ಲ ತಿಥಿಗಳಲ್ಲಿ ಶ್ರೇಷ್ಠವಾಗಲಿ ಅಂತ ಹೇಳಿ ರಾಜಿ ಮಾಡಿ ಕಳಿಸಿದ ಅಂತ ಒಂದು ಕಥೆಯನ್ನು ಹೇಳ್ತಾರೆ ಹಿರಿಯರು ರಾಮನವಮಿಗಿಂತ ಹಬ್ಬ ಉಂಟೆ ಲೋಕದಲ್ಲಿ ನವಮಿ ಎರಡು ನವಮಿ ಪ್ರಸಿದ್ಧಿ ಒಂದು ಮಹಾನವಮಿ ಇನ್ನೊಂದು ರಾಮನವಮಿ ಅಷ್ಟಮಿಗಳಲ್ಲಿ ಕೃಷ್ಣಾಷ್ಟಮಿಯ ಪ್ರಸಿದ್ಧವಾದದ್ದು ಅದರಲ್ಲಿ ಅದು ಅದಿತಿ ದೇವತಾಕವಾದ ನಕ್ಷ ನಕ್ಷತ್ರೇ ಅದಿತಿ ದೈವತ್ಯ ಬಂಜಾಗಿದ್ದ ಭೂದೇವಿ ಅದಿತಿಯನ್ನು ಪ್ರಾರ್ಥನೆ ಮಾಡಿ ಬಂಜತನ ನೀಗಿಸಿಕೊಂಡು ಸಸ್ಯ ವನಸ್ಪತಿಯನ್ನು ಪಡೆದಂತೆ ಬಂಜಿಯಾಗಿರುವ ನಮ್ಮ ತಾಯಿ ಕೌಸಲ್ಯ ನನ್ನನ್ನು ಪಡೆದು ಅವಳು ಪುತ್ರವತಿಯಾಗಲಿ ಎಂಬ ಆಶಯದಿಂದ ನಕ್ಷತ್ರೇ ಅದಿತಿ ದೈವತ್ಯೇ ಸೋಚ್ಚ ಸಂಸ್ಥೇಶು ಪಂಚಸು ಐದು ಗ್ರಹಗಳು ಗ್ರಹಗಳಿಗೆ ಉಚ್ಚ ಸ್ಥಾನ ನೀಚ ಸ್ಥಾನ ಅಂತ ಹೇಳ್ತಾರೆ ಯಾವ್ಯಾವ ರಾಶಿಯಲ್ಲಿ ಯಾರ್ಯಾರಿದ್ರೆ ಉಚ್ಚ ಅಂದರೆ ಹೈ ಪೊಸಿಷನ್ ಒಳ್ಳೆ ಪವರ್ ಒಳ್ಳೆಯ ಪ್ರಭಾವ ಕೊಡ್ತಾರೆ ನೀಚ ಶತ್ರು ಸ್ಥಾನದಲ್ಲಿದ್ದರೆ ಶಕ್ತಿ ತುಂಬ ಕಡಿಮೆ ಇರುತ್ತೆ ಅದೇ ರೀತಿಯಲ್ಲಿ ಗ್ರಹೇಶು ಕರ್ಕಟ ಲಗ್ನಿ ಕರ್ಕಾಟಕ ಲಗ್ನ ಲಗ್ನದಲ್ಲಿಯೇ ಗುರು ಮತ್ತು ಚಂದ್ರ ಏನು ಬೇಕು ಯೋಗ ಶನಿ ತುಲಾ ರಾಶಿಯಲ್ಲಿ ಮಂಗಳ ಮಕರ ರಾಶಿಯಲ್ಲಿ ಮೀನದಲ್ಲಿ ಶುಕ್ರ ಮೇಷದಲ್ಲಿ ಸೂರ್ಯ ಮತ್ತು ಬುಧ ರಾಹುಕೇತು ಎಲ್ಲಿದ್ದರೂ ಇರಲಿ ಬಿಡಿ ಇವರೇನು ಲೆಕ್ಕಾಚಾರ ಇಲ್ಲ ಆಟ ಕುಂಟು ಲೆಕ್ಕಕ್ಕಿಲ್ಲ ರಾಹುಕೇತುಗಳು ಇದು ಸ್ವಭಾನುನಾಮ ಸಂವತ್ಸರ ತಮಿಳರು ಬಿಡುವುದಿಲ್ಲ ಮೇಷ ಮಾಸ ಅಂತ ಹೇಳ್ಕೊಳ್ತಾರೆ ಆಗ ಮೇಷ ಮಾಸ ಇರಲಿಲ್ಲ ಚೈತ್ರ ಮಾಸ ಇತ್ತು ರಾಮನವಮಿಯನ್ನು ಚಾಂದ್ರಮಾನದಲ್ಲಿಯೇ ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರಕ ಸೌರ ಶ್ರೀರಾಮನವಮಿ ಅಂತ ಒಂದು ಹೇಳ್ತಾರೆ ತಮಿಳ್ನಾಡವ್ರು ಮಾಡ್ತಾರೆ ಮಾಡಿಕೊಳ್ಳಿ ಸಂತೋಷ ಅವರ ಮನೆ ಪಾನ್ ನೀವು ಕುಡಿಯಿರಿ ನಾನೇನು ಬೇಡ ಅನ್ನೋದಿಲ್ಲ ಆದರೆ ನೃಸಿಂಹ ಜಯಂತಿ ರಾಮ ಜಯಂತಿ ಕೃಷ್ಣ ಜಯಂತಿಯನ್ನು ಚಾಂದ್ರಮಾನದಲ್ಲಿಯೇ ಮಾಡಬೇಕು ಅಂತ ಈ ಜಯಂತಿ ನಿರ್ಣಯ ಅಂತ ಶಾಸ್ತ್ರಗಳನ್ನು ಬರೆದಿದ್ದಾರೆ ದಿವಸ ಮಾಡ್ಬೋದು ಪ್ರತಿನಿ ಯಾರು ಬೇಡ ಅನ್ನೋದಿಲ್ಲ ವಾಕ್ಪತೋ ಎಂದು ಸಹ ಗುರುವು ಚಂದ್ರನು ಒಟ್ಟಿಗೆ ಇರುವಂಥ ದಿವ್ಯ ಯೋಗದಲ್ಲಿ ತನುಭಾವದಲ್ಲಿ ಪ್ರೋದ್ಯಮಾನೇ ಜಗನ್ನಾಥಂ ರಾಮನನ್ನು ಜಗನ್ನಾಥ ಅಂತ ಕರೆದು ಬಿಟ್ರು ಜಗನ್ನಾಥ ಹುಟ್ಟುಬಿಟ್ಟ ಸರ್ವಲೋಕ ನಮಸ್ಕೃತಂ ಕೌಸಲ್ಯ ರಾಮಂ ಸರ್ವಲಕ್ಷಣ ಸಂಯುತ ಮಗುವಿನ ಶರೀರದಲ್ಲಿ ದಿವ್ಯ ಲಕ್ಷಣಗಳನ್ನು ಕಂಡರು ವಸಿಷ್ಠರು ತಲೆ ಕೂದನ್ನು ನೋಡ್ತಾರೆ ಪಾದವನ್ನು ನೋಡ್ತಾರೆ ಹೊಕ್ಕಳನ್ನು ನೋಡ್ತಾರೆ ಕೈಗಳನ್ನು ನೋಡ್ತಾರೆ ತುಂಬ ಲಕ್ಷಣಯುಕ್ತವಾದ ಮಗು ಅದಕ್ಕೆ ಮರುದಿವಸ ಇನ್ನೊಂದು ಕ್ಷಣದಲ್ಲಿ ಕೌಸಲ್ಯ ತನ್ನ ಪುತ್ರನನ್ನು ಹಡೆದ ಮರು ದಿವಸದಲ್ಲಿ ಭರತೋ ನಾಮ ಕೈಕೇಯ್ಯಾಮ್ ಜಜ್ಞೆ ಸತ್ಯ ಪರಾಕ್ರಮ ಭರತ ಹುಟ್ಟಿದ ಎರಡನೇದಾಗಿ ಯಾವ ನಕ್ಷತ್ರ ಪುಷ್ಯೇ ಜಾತಸ್ತು ಭರತ ಮೀನಲಗ್ನೇ ಎಲ್ಲ ಜಾತಕ ಕೊಟ್ಟಿದ್ದಾರೆ ಯಾರು ಬದಲಿ ಮಾಡ್ತಾರೆ ರಾಮಾವತಾರ ಹೇಗಾಯಿತು ಕೃಷ್ಣಾವತಾರ ಹೇಗಾಯಿತು ಅಲ್ಲಿ ಕೊಟ್ಟಿರೋ ಆಸ್ಟ್ರೋನಾಮಿಕಲ್ ಡೇಟಾದಿಂದ ಕರೆಕ್ಟ್ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೋದು ಮಾಡ್ತಾ ಇದ್ದಾರೆ ವಿದ್ವಾಂಸರು ಮೀನಲಗ್ನದಲ್ಲಿ ಹುಟ್ಟಿದ್ದಾನೆ ಪುಷ್ಯನಕ್ಷತ್ರದಲ್ಲಿ ಹುಟ್ಟಿದವರ ಲಕ್ಷಣ ಏನು ಪ್ರಸನ್ನದೀಹಿ ಬುದ್ಧಿ ಕೆಡುವುದಿಲ್ಲ ಎಂಥ ಆಪತ್ತು ಬಂದರೂ ಬುದ್ಧಿ ಕೆಡೋದಿಲ್ಲ ಭರತನಿಗಿಂತ ಆಪತ್ತು ಬಂತು ಅವರು ತಾಯಿ ಮಾಡಿದ್ರು ತಲೆ ಮೇಲೆ ಕಲ್ಲು ಹೊರಿಸಿ ರಾಮನನ್ನು ಕಾಡಿ ಕಳಿಸಿ ನಿನಗೆ ರಾಜ್ಯ ಅಂತ ತಲೆ ಮೇಲೆ ಕಲ್ಲು ಚಪ್ಪಡಿ ಹಾಕಿದ್ಲಲ್ಲ ಆ ಪ್ರಸಂಗದಲ್ಲಿ ಭರತ ಹೇಳಿದ ಎಲ್ಲಿಯಾದರೂ ಉಂಟೆ ರಾಜ್ಯಂಚ ಅಹಂಚ ರಾಮಶ್ಚ ರಾಜ್ಯವೂ ರಾಮನದು ನಾನೂ ರಾಮನಿಗೆ ಸೇರಿದವನು ನಾನು ರಾಮದಾಸನೇ ಹೊರತು ರಾಮನ ಮೇಲೆ ದೊರೆಯಲ್ಲ ಅಂತ ಕೈಗೆ ಬಂದು ರಾಜ್ಯವನ್ನು ನಿರ್ಧಾರ ಕಲಿಸಿದನಲ್ಲ ಅವನಲ್ಲವೇ ಪ್ರಸನ್ನಧೀ ಮುಂದಿನದು ಆಶ್ಲೇಷ ನಕ್ಷತ್ರ ಕುಳಿರೇಭ್ಯಜುತೆ ರವವು ಸೂರ್ಯೋದಯಕ್ಕೆ ಸರಿಯಾಗಿ ಸಾರ್ಪೇ ಚ ಸೌಮಿತ್ರಿ ಇದು ಸರ್ಪ ಅಧಿಷ್ಠಾನ ದೇವತೆ ಶೇಷ ನೋಡಿ ಹೇಳ್ಬಿಟ್ರು ಸರ್ಪ ಅಂತ ಬಾಯ್ಬಿಟ್ಟು ಹೇಳಿದ್ದಾರೆ ಸರ್ಪ ಅಧಿಷ್ಠಾನವಾದಂಥ ದೇವತೆ ಆ ನಕ್ಷತ್ರ ಆದ್ದರಿಂದ ಆದಿಶೇಷಾಂಶದಲ್ಲಿ ಲಕ್ಷ್ಮಣನು ಭರತಶತ್ರು ಹುಟ್ಟಿದ್ದಾರೆ ಆದ್ದರಿಂದ ಇವರೇನಿದ್ದರು ಭಗವಂತನ ಭಾಗವತರ ಸೇವೆಗೇ ಹುಟ್ಟಿದವರು ಆದರೆ ಕೋಪಿಷ್ಠರು ಸರ್ಪದಂತೆ ಬುಸುಗುಡುವವರು ಭಗವಂತನಿಗೆ ಭಕ್ತರಿಗೆ ಏನಾದರೂ ಆಪತ್ತು ಬರೋ ಪ್ರಸಂಗ ಬಂದರೆ ಖರ್ಚುವುದಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ ಅಷ್ಟು ಉಜ್ವಲ ಭಕ್ತರು ಆದ್ದರಿಂದ ನಕ್ಷತ್ರದ ಮೇಲೆ ನಾವು ಇದನ್ನೆಲ್ಲ ಹೇಳ್ಬಿಡ್ಬೋದು ಮಕ್ಕಳು ಹುಟ್ಟಿಯಾಯಿತು ಸ್ವಲ್ಪ ತೊಟ್ಟಿಗೆ ಹಿಟ್ಲಿಗೆ ಹಾಕಿ ಜೌಗಳ ಇವುಗಳ ಹಾಡಬೇಡಬೇ ವಾಲ್ಮೀಕಿ ಅಯ್ಯೋ ಅದಕ್ಕೆಲ್ಲ ವೇಳೆ ಇಲ್ಲ ಅದಕ್ಕೆಲ್ಲ ಟೈಮ್ ಇಲ್ಲ ಬೇಕಾದ್ರೆ ಒಂದು ನಾಮಕರಣ ಮಾಡಿಬಿಡೋಣ ನಾಮಕರಣ ಮಾಡಿದೆ ಆದರೆ ಮಕ್ಕಳಿಗೆ ಅಮಂಗಳ ಹೆಸರನ್ನಿಡಬೇಕು ಇಡಬೇಕು ಭಾಳ ಚಮತ್ಕಾರ ಸೂಚನೆ ಮಾಡ್ತಾರೆ ರಾಮಯತ್ಯಭಿರಾಮೇಣ ಇದು ರಘುವಂಶದ ವಾಕ್ಯ ರಾಮಾಂತರ ಯಾತಕ್ಕೆ ಹೆಸರಿಟ್ಟರು ದೊಡ್ಡ ಮಗುವಿಗೆ ಆಗ್ತಾನೆ ಹುಟ್ಟಿದ್ದಾನೆ ಮಗು ಹತ್ತು ದಿವಸ ಆಯಿತು ಹದಿನಾಲ್ಕು ದಿವಸ ಆಯಿತು ಕ್ಷತ್ರಿಯರಿಗೆ ಹದಿನಾಲ್ಕು ದಿವಸ ಈ ಪುರುಡುಗೆರಡು ಸೂಚಕ ಹೋಗಬೇಕಾದ್ರೆ ಬ್ರಾಹ್ಮಣರಿಗೆ ಹತ್ತು ದಿವಸ ಇನ್ನೊಂದು ಸ್ವಲ್ಪ ದಿವಸ ಮುಂದಕ್ಕೆ ಇದೆಲ್ಲ ಶಾಸ್ತ್ರ ಪ್ರಕಾರ ಅದಾಗಿ ಪುಣ್ಯವಾಚಾರ ಮನೆ ತುಂಬ ಮಾಡಿ ಮಗುವನ್ನು ಒಳ್ಳೆಯ ಬಂಗಾರದ ನವರತ್ನ ಖಚಿತವಾದ ತೊಟ್ಟಿಲಲ್ಲಿ ಹಾಕಿ ಅವಳು ತಾಯಿ ಮುಸ್ಕಾಕೊಂಡು ಬಂದಿದ್ದಾಳೆ ತಂದೆ ಬಂದಿದ್ದಾನೆ ಗುರುಗಳೇ ನಿಮ್ಮಿಷ್ಟ ಏನು ಬೇಕಾದ್ರೆ ಹೆಸರಿಡಿ ತಂದೆ ತಾಯಿಗಳ ಪ್ರಿವಿಲೇಜ್ ಅಲ್ಲ ತಿಳ್ಕೊಳ್ಳಿ ನೀವು ಹಡಿದಿರ್ಬೋದು ಮಕ್ಕಳಿಗೆ ತಾಯಿ ತಂದೆಯರಾಗಿ ಅವುಗಳಿಗೆ ಹೆಸರಿಡುವ ಹಕ್ಕು ನಿಮ್ಮ ಮನೆ ಪುರೋಹಿತನಿಗೆ ಉಂಟು ಪ್ರಿವಿಲೇಜ್ ನಿಮಗಿಲ್ಲ ನೀವಾಗಿಟ್ಟರೆ ಆ ಹುಡುಗರ ಹೆಸರು ಕೆಡಿಸ್ಕೊಳ್ತಾರೆ ಹೆಸರು ಬದಲಿ ಮಾಡ್ಕೊಳ್ತಾರೆ ಅಫಿಡವಿಟ್ ಕೊಡ್ತಾರೆ ಪೇಪರ್ನಲ್ಲಿ ಹಾಕ್ತಾರೆ ದ ಇನ್ಸಲ್ಟ್ ಯು ಅಂಡ್ ಯುವರ್ ಫ್ಯಾಮಿಲಿ ತಂದೆ ತಾಯಿ ಇಟ್ಟ ಹೆಸರನ್ನು ಯಾರು ಮಕ್ಕಳು ಬದಲಿ ಮಾಡಬಾರ್ದು ಅಯ್ಯೋ ಇಷ್ಟುದ್ದಾಯಿತ ಅಲ್ಲ ಅಷ್ಟು ದಾಯ್ತಲ್ಲ ಅವರ ಹೆಸರು ಉದ್ದಗಿದ್ದ ಚಿಕ್ಕ ಪ್ರಶ್ನೆ ಅಲ್ಲ ವಸಿಷ್ಠರು ಆ ಪುಣ್ಯ ಅತೀರ್ಥವನ್ನು ತೊಗೊಂಡು ಬಂದರು ದರ್ಭೆ ಮಾವಿನ ಸೊಪ್ಪು ಇದೆಲ್ಲ ತಗೊಂಡು ಪ್ರೋಕ್ಷಣೆ ಮಾಡಬೇಕು ಮಗುವಿಗೆ ಹೆಸರು ನೀಡಬೇಕು ಅಂತ ಬಂದಾಗ ರಾಮಚಂದ್ರ ಕಣ್ಣುಗಳನ್ನು ತೋರಿಸ್ತಾನೆ ಪಾದಗಳನ್ನು ತೋರಿಸ್ತಾನೆ ತೋಳನ್ನು ತೋರಿಸ್ತಾನೆ ತನ್ನ ಸರ್ವಾಂಗ ಸೌಂದರ್ಯವನ್ನು ತೋರಿಸಿ ನನಗೆ ಬೇರೆ ಹೆಸರಿಡಬೇಡಿ ರಾಮಾಂತ ಇಡಿ ಅಂತನ್ನುವಂತೆ ಚಲುವನ್ನು ತೋರಿಸ್ತಾ ಇದ್ದಾನೆ ರಾಮ ಇತ್ಯರಾಮೇಣ ವಪುಷಾತಸ ಚೋದಿತ ನಾಮಧೇಯಂ ಗುರುಶ್ಚಕ್ರೆ ಜಗತ್ ಪ್ರಥಮ ಮಂಗಳಂ ಜಗತ್ತಿಗೆ ಪ್ರಥಮ ಮಂಗಳ ರಾಮ ಅನ್ನೋ ಹೆಸರು ಜಗತ್ತಲ್ಲಿ ಯಾರು ಏನೇ ಮಾಡಿದರೂ ಮೊತ್ತ ಮೊದಲನೇ ಮಂಗಳ ಶಬ್ದ ಅಂದರೆ ರಾಮ ಒಂದು ಕಾಗದ ಪತ್ರ ಗಂಡ ಹೆಂಡತಿ ಪರಸ್ಪರ ಬರೀಬೇಕಾದರೂ ಲವ್ ಲೆಟರ್ ಆಗಿದ್ದರೂ ಶ್ರೀರಾಮ ಜಯಂ ತಪ್ಪದೇ ಬರೀತಾರೆ ನೋಡಿ ತಮಿಳರು ರಾಮಕೋಟಿ ಬರೆಯೋವಾಗಲ್ಲ ಯಾವುದೇ ನೋಟಿಸ್ ಕೊಡಬೇಕು ಶ್ರೀರಾಮ ಜಯಂ ರಾಮ ಜಯ ಇಲ್ಲದೆ ಬರೆಯೋ ಹಾಗಿಲ್ಲ ನಮ್ಮ ಗುರುಗಳು ಹೇಳ್ತಿದ್ರು ಶಾಮಾಚಾರ್ಯರು ಸಂಸ್ಕೃತ ಹೇಳ್ಕೊಟ್ಟವರು ಅಪ್ಪ ಮಕ್ಕಳಿಗೆ ಮೊದಲು ಕಲಿಸುವ ಶಬ್ದ ರಾಮ ಶಬ್ದ ಅಥ್ ಹಕಾರಾಂತ ಪುಲ್ಲಿಂಗ ರಾಮ ಶ ರಾಮ 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 ಯಾವನೋ ಒಬ್ಬ ನನ್ನ ಜೊತೇಲಿ ಕ್ಲಾಸ್ಮೇಟ್ಸಲ್ಲಿದ್ದವನೊ ಬ್ರಾಹ್ಮಣ ಒಬ್ಬ ಇದ್ದ ಸರ್ ಯಾಕೆತ್ತ ರಾಮ ಅಂತ ಹೇಳ್ತಾರೆ ಭೀಮಾ ಅಂತ ಹೇಳಬಾರ್ದಾಗಿತ್ತ ಇನ್ನೊಂದು ಹೆಸ್ರು ಹೇಳಬಾರ್ದಾಗಿತ್ತ ಹಕಾರಾಂತ ಪುಲ್ಲಿಂಗ ಅಂದರೆ ಕೋಪ ಬಂದುಬಿಡ್ತವ್ರು ಎಂಬತ್ತು ವರ್ಷ ಮುದುಕರು ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಆಗಿ ರಿಟೈರ್ ಆಗಿ ನನಗೋಸ್ಕರ ಸಂಸ್ಕೃತ ಹೇಳ್ಕೊಡ್ತೇನೆ ಅಂತ ಸಂಬಳ ಬೇಡ ಅಂತ ಬರಕೊಟ್ಟು ಪಾಠ ಹೇಳ್ಕೊಟ್ಟು ಮೇಸ್ಟ್ರವರು ಅವರು ಹೇಳಿದರು ಲೈ ರಾಮ ಶಬ್ದ ಮುಂದಕ್ಕೆ ನೀನು ಸಂಸ್ಕೃತ ಓದಿದ್ರು ಏನು ಓದ್ದರು ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಓದದೇ ಇದ್ರು ಮನೆ ಮುಂದೆ ನಿಂತು ರಾಮ ರಾಮ ಅಂದರೆ ಹೊಟ್ಟೆ ತುಂಬುತ್ತೆ ಜೋಳಿಗೆ ಹಾಕ್ತಾರೆ ಎ ಪ್ಲಸ್ ಬಿ ಈಕ್ವಲ್ ಟು ಸಿ ಪ್ಲಸ್ ನಿಂದ್ರೆ ಏನು ಬರುತ್ತೆ ಅಂತ ಕೇಳಿದ್ರು ಈ ಕೆಮಿಸ್ಟ್ರಿ ಫಾರ್ಮುಲಾ ಅಲ್ಜೀಬ್ರಾ ಹೊಟ್ಟೆ ತುಂಬೋದಿಲ್ಲ ರಾಮಶಬ್ದ ಮಂಗಳ ಬೆಳಗ್ಗೆ ಎದ್ದು ಒಬ್ಬರು ಮನೆ ಮುಂದೆ ನಿಂತು ಹೇಳು ಮನೆ ಒಡಚಿ ಬಂದು ನಿನ್ನ ಜೋಳಿಗೆ ತುಂಬದೆ ತುಂಬ್ದದ್ದರು ಕೇಳು ಅಂದರು ಅಂದರೆ ಅಲ್ಲಿಂದ ಹಿಡಿದು ಜಗತ್ತಿಗೆ ಪ್ರಥಮ ಮಂಗಳವಾದದ್ದು ಇದು ಒಂದರ್ಥ ಚಂಪು ರಾಮಾಯಣಕಾರರು ಇನ್ನೊಂದು ಅಲಂಕಾರ ಮಾಡ್ತಾರೆ ಅಥ ರಾಮಾಭಿಧಾನೇನ ಕವೇ ಸುರಭಯಂಗಿರ ಅಲಂಚಕಾರ ರಘುಣಾಮನ್ವಯಂ ಹರಿ ವಾಲ್ಮೀಕಿ ಕವಿಯ ಬಾಯನ್ನು ರಾಮ ಎನ್ನುವ ಶಬ್ದವನ್ನು ಅವರು ಬಾಯಲ್ಲಿ ಹೇಳಿಸಿ ಅಲಂಕಾರ ಮಾಡಿ ಸಿಹಿ ಚಪ್ಪರಿಸುವಂತೆ ಮಾಡುವ ಸಲುವಾಗಿ ಒಬ್ಬ ವಾಲ್ಮೀಕಿ ಸಲುವಾಗಿ ಭಗವಂತ ರಾಮ ಎಂಬುವರ ಹೆಸರನ್ನು ಧರಿಸಿದ ಅಥ ರಾಮ ಅಭಿಧಾನೇನ ಕವೇ ವಾಲ್ಮೀಕೇ ಗಿರಹ ಸುರಭಯನ್ನು ಸಲುವರೆ ಪರಿಮಳ ಈ ವಾಲ್ಮೀಕಿ ಮಹರ್ಷಿ ಮೊದಲಿಂದ ಇದು ಒಂದೇ ಶ್ರೀರಾಮ ರಾಮ 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 ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಈ ಶ್ಲೋಕ ಕೇಳಿದ್ದೀರಿ ಎಲ್ಲರೂ ಮೊದಲನೇ ದಿವಸನೇ ಇದರ ವಿವರಣೆ ಕೊಡಬೇಕಾಗಿತ್ತು ಪ್ರಾರಂಭದಲ್ಲಿ ಬೇಡ ಅಂತ ಬಿಟ್ಟೆ ಅಲ್ಲಿ ಹೇಳ್ತಾರೆ ಯಾರು ಬಡದರೋ ಈ ಶ್ಲೋಕ ಭರದ್ವಾಜರು ಬರೆದಿರಬೇಕು ಮಧುರಂ ಮಧುರಾಕ್ಷರಂ ಮೊದಲೇ ಶಬ್ದದಲ್ಲಿ ಮಧುರ ಅಕ್ಷರವೂ ಮಧುರ ಅಧುರಂ ಮಧುರಂ ಕೇಳ್ತೀರಿ ಅಲ್ಲ ಪ್ರತಿ ದಿವಸ ರಾಮ ಶಬ್ದದಲ್ಲಿ ಎಂಥ ಮಾಧುರ್ಯ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಯಾವ ಒಂದು ಹೆಸರು ಮಧುರಂ ರಸವದ್ವಾಚಿ ಆ ಶಬ್ದವನ್ನು ಹೇಳಿದರೂ ನಾಲಿಗೆಯಲ್ಲಿ ಆ ತುಂಬ ಚೆನ್ನಾಗಿದೆ ಕಾಣೆಯ ಇನ್ನೊಂದು ಸಲ ಹೇಳಬೇಕು ಅಂತ ಬಾಯಿ ಚಪ್ಪರಿಸುವಂತ ಇದೆಯೋ ಬಾಯಲ್ಲಿ ನೀರು ಉರಿಸ್ತದೆಯೋ ಆಮೇಲೆ ಆ ಶಬ್ದವು ಯಾವನನ್ನು ಕೂರಿತು ಹೇಳ್ತದೆಯೋ ಅವನನ್ನು ನೋಡಿದರು ಭೇಷ್ ಅವನಿಗೆ ಒಪ್ಪೋ ಹೆಸರು ಅಂತ ಆ ರೂಪವು ಆ ಗುಣವು ಈ ಹೆಸರು ಪರಸ್ಪರ ತಾಳೆಯಾಗ್ತದೆಯೋ ಮಧ್ಯಂತೆಯೇ ನಧೀಮಂತಹ ಯಾವ ಹೆಸರನ್ನು ಕೇಳಿದರೆ ಮಧುರೇವ ಮಧು ವ್ರತ ಅಜೇನು ದುಂಬಿಯಂತೆ ಜಯಂಕಾರ ಮಾಡುವುದಕ್ಕೆ ಆರಂಭವಾಗ್ತದೆಯೋ ಅದಕ್ಕೆ ಮಧುರ ಎಂಬುದಕ್ಕೆ ಕರಿಯಬೇಕು ಸಿಕ್ಕಿದ್ದಿರಲ್ಲ ಅನ್ನೋ ಹಾಗೆಲ್ಲ ರಾಮನ್ ಹೆಸರನ್ನು ನಾನು ಪ್ರಣವಪೂರ್ವಕವಾಗಿ ಪ್ರಾಣಾಯಾಮ ಮಾಡಿ ಹೇಳಿದ್ರೆ ನಿಮ್ಮೆಲ್ಲರನ್ನು ಐದು ನಿಮಿಷದಲ್ಲಿ ಮುಗ್ಧ ಮಾಡಿ ಹಾಕಿಬಿಡಬಲ್ಲೆ ಆ ಸ್ಟಂಡ್ ತೋರಿಸಲ ಮಾಡಿ ಬೇಡ ಬಿಡಿ ಹೋಗಲಿ ಆ ಹೆಸರಿಗೆ ಹಿಡಿದುಕೊಳ್ಳುವ ಶಕ್ತಿ ನಾಮಗ್ರಹಣ ಶಕ್ತಿ ಗೊಂದವಲೇಕರ್ ಮಹಾರಾಜರು ಎಷ್ಟು ಕಡೆ ಅದನ್ನು ಹೇಳ್ತಾರೆ ನಾಮಗ್ರಹಣ ಒಂದು ಸಾಕು ನಿಮಗೆ ಪ್ರಾರಂಭದಲ್ಲಿ ಸ್ವಲ್ಪ ನೀವು ರಾಮ 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 ಉಸಿರು ತಗೊಳ್ಳೋದು ಬಿಡೋದು ಗೊತ್ತಿಲ್ಲದೆ ಒಂದು ಬ್ರೆತ್ತಲ್ಲಿ ಎಷ್ಟು ಸಲ ರಾಮನಬೋದು ನೋಡಿಕೊಳ್ಳಿ ಅದನ್ನು ನೀವು ಸ್ವಲ್ಪ ಅಭ್ಯಾಸ ಮಾಡಿ ಆಮೇಲೆ ಅದು ನಿಮ್ಮನ್ನು ಹಿಡ್ಕೊಳ್ಳುತ್ತೆ ಅದು ಹಿಡ್ಕೊಂಡ್ರೆ ಅದನ್ನು ತನ್ನ ಸರ್ವಸ್ವವನ್ನು ನಿಮಗೆ ಕೊಡುತ್ತೆ ಕಷ್ಟದಲ್ಲಿ ಆಪತ್ತಿನಲ್ಲಿ ತುಂಬ ಸೌಖ್ಯವನ್ನು ಕೊಡ್ತಕ್ಕಂಥ ಶ್ರೀನಾಮ ಲೋಕಕ್ಕೆ ಇದು ಕೃಷ್ಣ ಶಬ್ದದಷ್ಟು ಕಷ್ಟವಿಲ್ಲ ಎರಡೂ ಅಕ್ಷರ ಕೃಷ್ಣಾವತಾರದಲ್ಲಿ ಅದಕ್ಕೆ ನಿಮ್ಮ ಕೃಷ್ಣ ಅನ್ನೋಕ್ಕಿಂತ ರಾಮ ಅಂದರೆ ತುಂಬ ಪ್ರೀತಿ ರಾಮಾಯಣಿ ಚಪಲಾಕ್ಷುಲ ಪೇರುರ ತಿಳಿಸಿ ರಾಮಚಿಂತನತೋ ಚೇಯವೇ ಮನಸ ತ್ಯಾಗರಾಜರು ಲೈ ರಾಮ ಅನ್ನೋದನ್ನ ಅರ್ಥ ಮಾಡಿಕೊಂಡು ಜಪ ಮಾಡು ರಾಮ ರಾಮ ಅಂದರೆ ಹೆಂಗಸು ಹೆಂಗಸು ಅಂತ ಅರ್ಥವಾಗುತ್ತೆ ಸ್ತ್ರೀಲಿಂಗ ಆಗಿಬಿಡುತ್ತೆ ಅದು ಚಪಲಾಕ್ಷರ ಪೇರು ರಾಮಾಯಣಿ ಪರಬ್ರಹ್ಮನಕ್ಕೆ ಪೇರು ಅದು ಪರಬ್ರಹ್ಮನಿಗಿರುವ ಹೆಸರು ತಿಳ್ಕೊಂಡು ತಿಳ್ಕೊಂಡು ಅರ್ಥ ಮಾಡಿಕೊಂಡು ರಾಮ ಜಪವನ್ನು ಮಾಡು ತಿಳಿದೇ ಮಾಡಿದರೂ ಅದು ಫಲವನ್ನು ಕೊಡುವುದು ಒಂದು ಅವಸ್ಥೆ ಅರ್ಥ ತಿಳ್ಕೊಂಡು ಜಪ ಮಾಡಿದರೆ ಕೊಡುವುದು ಇನ್ನೊಂದು ಅವಸ್ಥೆ ಈ ಹೆಸರನ್ನು ಉಚ್ಚಾರ ಮಾಡಬಾರ್ದು ಅಂತ ಬಹಳ ಕಷ್ಟಪಟ್ಟರು ವಿಶ್ವಾಮಿತ್ರರು ಏನು ಕರ್ಮ ಅವ್ರದು ಮುಂದೆ ಬರುತ್ತೆ ನಮ್ಮ ಶತ್ರು ವಸಿಷ್ಠ ಇಟ್ಟ ಹೆಸರು ಈ ಮಗುವಿಗೆ ಆದ್ದರಿಂದ ಹೆಸರನ್ನು ಹೇಳಬಾರದು ದಶರಥ ಚೌಕಾಶಿ ಮಾಡಿದ ರಾಮನ ಮುಂದೆ ಬರುತ್ತೆ ಪ್ರಸಂಗ ಕಳಿಸ್ಕೊಡು ಅಂತ ಕಳಿಸೋದಿಲ್ಲ ಕಳಿಸೋದಿಲ್ಲ ಬೇಡವೇ ಬೇಡ ಸಹವಾಸ ಮುಂದೆ ಮುಂದಕ್ಕೆ ಹೊರಟು ಬಿಟ್ಟರು ಸರಿಯೂ ನದಿ ಶೋಣಾ ನದಿ ತನಕ ಈ ಕಡೆ ರಾಮ ಆ ಕಡೆ ಲಕ್ಷ್ಮಣ ಅಮ್ಮ ಅಪ್ಪ ಇಬ್ಬರು ಹೋಗಿ ಬಾ ಅಂತ ಹೇಳಿದ್ದಾರೆ ಅಂತ ವಿಶ್ವಾಮಿತ್ರ ಹಿಂದೆ ಬಂದರೆ ಸಾಯಂಕಾಲ ಸೂರ್ಯ ಮುಳುಗ್ತಾ ಇದ್ದಾನೆ ಇನ್ನೇನು ಸರಿಯೋ ನದಿ ಕಾಲಿಗೆ ಮುಟ್ಟಿತು ಅಲ್ಲ ಸರಿಯೋ ಅಲ್ಲ ಶೋಣಾ ನದಿ ಆ ನೀರು ಹೇಗೆ ಮುಟ್ಟಿತು ಕಾಲಿಗೆ ಅಂದ್ರೆ ಬರೀತಾರೆ ಗುರುಗಳೇ ಅಯೋಧ್ಯೆ ಗಡಿ ಬಿಟ್ಟಾಯಿತು ಇನ್ನಾದರೂ ಕೋಪ ಶಾಂತವಾಗಲಿ ಇಂಥ ಕಾಲು ತೊಳೆಯುವಂತೆ ಆ ಶೋಣಾ ನದಿ ಕಾಲು ಇದೆ ತಪ್ಪು ಅಪ್ರಾಸ ಕ್ಷಮಾಪಣೆ ಊರದ ಊರು ಮಾಡಿ ತಪ್ಪಿಗೆ ನಾ ಕ್ಷಮೆ ಕೇಳ್ತೇನೆ ತಣ್ಣಗಾಗಿ ಅಂತ ಆ ನದಿ ಕಾಲಿಗೆ ತೀರ್ಥ ಬಿದ್ದ ಒಡನೆಯೇ ಅಲ್ಲಿ ತರಕ ರಾಮನನ್ನು ನೋಡಬೇಕು ಅಂತ ಆಸೆ ಆದರೆ ಶತ್ರು ಇಟ್ಟ ಹೆಸರು ರಾಮನ ಮೇಲೆ ಕೋಪ ಇವನೇನು ತಪ್ಪು ಮಾಡಿದ್ದ ಆಮೇಲೆ ತಿರುಗಿ ನೋಡ್ತಾರೆ ಅವನನ್ನು ಕೂರಿಸಿ ನೋಡಿದರು ರಾಮಾಂತ ಬಾಯಿ ಬಿಟ್ಟು ಒಂದು ಸಲ ಕರೆದರು ಅಧ್ಯರ್ಧಯೋಜನಾಂಗತ್ವ ಒಂದೂರು ಮೈಲಿ ನಡೆದಿದ್ದಾರೆ గంటకి గంటు మధ్యాహ్న సాయంకాలం సాయంకాలు అధ్యర్థయోజనంగత్వ విశ్వామిత్రో మహాముని వాణి మధురంవాణి మగవ నోడ రామ అందరు మధురాం వై చప్పరిస్తూ జల్లు నీరుంటాయితు హత్ర హోతురు రామ అందరు ఇన్నొద్సలు అవున మగు చప్పరుస్త సుందరవగ బెన్న కడే నోడరు ఎనడా అప్పుడు తిరుమి ಆ ಜುಟ್ಟನ್ನು ನೋಡಿದರು ರಾಮ 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 ಅಭ್ಯಭಾಷತ ಸುತ್ತಮುತ್ತ ಅವನನ್ನು ತಿರುಗಿಸಿ ತಿರುಗಿಸಿ ಮಗು ಮಗು ಎನ್ನಡ ಅಳುಹಿ ಎಂದ ಪೇರು ಯಮಂಡ ವಚನ ಅವನಿಗಿದ್ದೆ ಇಟ್ಟವನಿಟ್ಟ ಶತ್ರು ಇಟ್ಟರು ಪರವಾಗಿಲ್ಲ ಒಳ್ಳೆ ಹೆಸರಿಟ್ಟಿದ್ದಾನೆ ಅಂತ ಬಾಯಿ ಚಪ್ಪರಿಸಿ ಚಪ್ಪರಿಸಿ ರಾಮನನ್ನು ಆಲಿಂಗನ ಮಾಡಿಕೊಂಡರು ಅಂತ ಬರೆದಿದ್ದಾರೆ ವಾಲ್ಮೀಕಿ ವಿಶ್ವಾಮಿತ್ರರು ಕೋಪವನ್ನು ಇಳಿಸಿದ್ದು ಶ್ರೀರಾಮ ಇದು ಯಾರ ಮೇಲಾದರೂ ಕೋಪ ಗೀಪ ಬಂದರೆ ನಿಮಗೆ ಒಂದು ಕಿವಿ ಮಾತು ಒಂದು ನೂರು ಸಲ ರಾಮ 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 ಜಪ ಮಾಡಿಬಿಡಿ ಕೈಯಲ್ಲಿ ಜೋಬಲ್ಲಿ ಜಪ ಮಾಡಿ ಇಟ್ಕೊಂಡಿದ್ರು ಎಣಸ್ಕೊತಕ್ಕೋಗಿ ಕೋಪ ಬಂತು ಏನು ಹೇಳಬೇಕು ಅನ್ನಿಸ್ತು ರಾಮ 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 ಒಂದು ನೂರು ಎಣಿಸೋದ್ರ ಮೇಲೆ ಕೋಪ ಇದ್ದರೆ ನಾ ಜವಾಬ್ದಾರಿ ಆಗ್ತೇನೆ ಕೇಳಿ ಅದು ಅಂಥ ದಿವ್ಯವಾದ ರಮಂತೆ ರಮಂತೇ ಯೋಗಿನಃ ಯಾವನಲ್ಲಿ ಯೋಗಿಗಳೂ ಶಾಂತತೆಯನ್ನು ಕಾಣ್ತಾರೆಯೋ ಯಾವನು ಅತ್ಯಂತ ಚಲುವಾಗಿದ್ದಾನೆಯೋ ಯಾಮನು ಸ್ವಯಂ ವಿಶ್ರಾಂತನಾಗಿದ್ದಾನೆಯೋ ಕೋಪವೇ ಇಲ್ಲದವನೋ ಅಂಥ ಪರಮಪುರುಷನಿಗೆ ಶಾಂತನಿಗೆ ಪರರ್ಧಿ ಪರಮಸ್ಪಷ್ಟುಷ್ಟ ಪುಷ್ಟ ಶುಭೇಕ್ಷಣ ರಾಮ ವಿರಾಮ ವಿರಜ ಮಾರ್ಗ ಅನೇಯಃ ನಯಃ ಅನಯಃ ವೀರ ಶಕ್ತಿಮತಾಂ ಶ್ರೇಷ್ಠ ಮೂವತ್ತ ಒಂಬತ್ತು ಶ್ರೀನಾಮಗಳನ್ನು ವಿಷ್ಣು ಸಹಸ್ರನಾಮದಲ್ಲಿ ಭೀಷ್ಮನು ಹೇಳಿದಣಿದು ಹೋದ ಅವೀರ ಶಕ್ತಿಮತಾಂ ಶ್ರೇಷ್ಠ ಕಪೀಂದ್ರ ಭೋರಿ ದಕ್ಷಿಣ ಇನ್ನೊಂದು ಕಡೆಯಲ್ಲಿ ರಾಮಾವತಾರದ ಶ್ರೀನಾಮಗಳನ್ನು ಎರಚಾಡಿ ಬಿಟ್ಟಿದ್ದಾರೆ ರಾಮ ಅಂದ್ರೆ ಮನಸ್ಸು ಎಲ್ಲೋ ಹೋಗಿಬಿಡುತ್ತೆ ಅದು ಅಂಥದ್ದೊಂದು ಹೆಸರನ್ನಿಟ್ಟರು ಇನ್ನೊಂದು ತೊಟ್ಲಿಗೆ ಬಂದರು ಅವನನ್ನು ನೋಡಿದ್ರು ತುಂಬ ಚೆಲುವ ಹುಡುಗ ಆ ಮೊದಲು ಮಗುವೇ ಸ್ವಲ್ಪ ಕಪ್ಪು ಆದರೂ ಚೆಲುವಾಗಿದ್ದಾನೆ ರಾಮ ರಾಮನೆಂಥ ಚಲುವ ನಮ್ಮ ಹನುಮಂತ ಸೀತಾ ದೇವಿಗೆ ಹೇಳುವಾಗ ಅಮ್ಮ ನಿಮ್ಮ ಯಜಮಾನ್ಯ ಅಯ್ಯೋ ಎಷ್ಟು ಸುಂದರನಾಗಿದ್ದಾನಮ್ಮ ಕಾಡಲ್ಲಿ ಓಡಾಡುವ ಕಪಿ ಕರಡಿಗಳನ್ನು ಆಕರ್ಷಣೆ ಮಾಡುವಷ್ಟು ರೂಪ ಅಮ್ಮ ಒಂದು ಸಾಲಿಗ್ರಾಮವನ್ನು ಇದ್ದಾಗಿದ್ದಾನೆ ಸರ್ವಸತ್ವ ಮನೋಹರ ಅದರ ಮೇಲೆ ರೂಪ ಔದಾರ್ಯ ಗುಣ ಒಂದೊಂದೇ ಏನು ಹೇಳಿ ಏನು ಹೇಳಿ ಏನು ಹೇಳಿ ರಾಮನನ್ನು ಕಂಡಿದ್ದ ವರ್ಣಿಸು ಅಂತ ಕೇಳಿದ್ದಕ್ಕೆ ಅಲ್ಲಿ ಹೇಳ್ತಾರೆ ರಾಮರೂಪವನ್ನು ಎರಡನೇ ಭಗವನ್ ನೋಡ್ತಾರೆ ಗೌರಾಂಗ ಬೆಳ್ಳಿಗಿದ್ದಾನೆ ಸುಂದರ ಸ್ಫುರದ್ರೂಪಿ ರಾಮನದೇ ಪ್ರತಿಬಿಂಬದಂತೆ ಇದ್ದಾನೆ ಆದರೆ ಬೆಳ್ಳಗಿದ್ದಾನೆ ಕಂಡು ಹೀಗೆ ಹೀಗೆ ನೋಡ್ತಿದ್ದಾನೆ ಸ್ವಲ್ಪ ಗೋಪದಿಂದ ಅಧಿಕ ಪ್ರಸಂಗ ಮಾಡಿ ಯಾರು ಇಲ್ಲಪ್ಪ ಇಲ್ಲಪ್ಪ ನೀನು ಮುಟ್ಟಿದ್ದೆಲ್ಲ ಐಶ್ವರ್ಯದಿಂದ ಒಂದಕ್ಕೆ ಎರಡಷ್ಟು ಚೆನ್ನಾಗಿ ಬೆಳಿತೆ ಅಂತ ಲಕ್ಷ್ಮಣಂ ಲಕ್ಷ್ಮೀ ಸಂಪನ್ನಂ ಲಕ್ಷ್ಮಣ ಅಂತ ಹೆಸರಿಟ್ಟರು ಲಕ್ಷ್ಮೀಯುಕ್ತನಾದವನು ಭಗವಂತನನ್ನು ಗುರುತು ಹಚ್ಚುವಳು ಲಕ್ಷ್ಮೀ ಆ ಕೈಂಕರ್ಯ ಶ್ರೀ ಇವನಿಗೆ ಚೆನ್ನಾಗಿ ಒಲದ್ರಿಂದ ಲಕ್ಷ್ಮಣಂ ಲಕ್ಷ್ಮೀ ಸಂಪನ್ನಂ ಮೂರನೇವನಿಗೆ ಭರತ ಎಂಬುದಾಗಿ ನಾಲ್ಕನೇವನಿಗೆ ಶತ್ರುಘ್ನ ಎಂಬುದಾಗಿ ಕೆಟ್ಟರು ಇಲ್ಲಿ ವಿವರಿಸಿಲ್ಲ ಭಾವಜ್ಞ ರಾಗಜ್ಞ ಕೃತಜ್ಞ ಅಂತ ಹೇಳ್ತಾರೆ ಮೂರು ರಾಮಚಂದ್ರ ಸ್ವಾಮಿಯ ಭಾವ ಏನು ಅವನ ರಾಗ ರಾಗ ಅಂದರೆ ಅವನ ಹೃದಯದ ಒಲವು ಯಾವ ಕಡೆ ಇದೆ ಅವನ ತಾಳ ಯಾವ ಕಡೆಗಿದೆ ಏನನ್ನಾರು ಮಾಡಿದರೆ ಆಡಿದರೆ ಭಗವಂತ ವಾಟ್ ಈಸ್ ದಿ ಟ್ಯೂನ್ ಆಫ್ ಗಾಡ್ ವಾಟ್ ಈಸ್ ದಿ ರಿದುಮ್ ಆಫ್ ಗಾಡ್ ಇದನ್ನು ಭಗವಂತನ ಹೃದಯ ಅರ್ಥ ಮಾಡಿಕೊಂಡು ಮಾಡಬಲ್ಲವನು ಅದಕ್ಕಾಗಿ ಕೈ ಕೈ ರಾಜ್ಯವನ್ನು ಕೊಟ್ಟರು ಒಲ್ಲೆ ಅಂತ ಹೇಳಿ ರಾಮನಿಗೆ ಮಾತ್ರ ವನವಾಸ ಅಂತ ಹೇಳಿದರು ತಾನೂ ವನವಾಸವನ್ನು ವಿಧಿಸಿಕೊಂಡು ನೆಲದ ಮೇಲೆ ಚಳಿಯಲ್ಲಿ ಅಯೋಧ್ಯೆಯಲ್ಲಿ ಚಳಿಗಾಲ ಬಂದರೆ ಅಲ್ಲೋಲ್ ಕಲ್ಲೋಲಾಗಿಬಿಡುತ್ತೆ ಭೂಮಿ ಹಾರ್ಡಾಗಿಬಿಡುತ್ತೆ ಅದು ಅಂತ ಭೂಮಿಯಲ್ಲಿ ನಂದಿ ಗ್ರಾಮದಲ್ಲಿ ಮಲಕೊಂಡು ಹದಿನಾಲ್ಕು ವರ್ಷ రామన రావన పాదుకేళ్లను మేలిట్టు రాజభారు అవనల్వే భరత భరతయ పరం నమోస్ తస్మహి ప్రథమోదాహరణాయ భక్తిభజ పాదుక సహస్ర మొదలనే శ్లోక యదుపజ్ఞమశేషత పృథివ్యాహం ప్రతితో రాఘవ పాదుకా ప్రభావ రామను పాదుకా మహిమైన తెలిసి కొట్టవన లోకే మహాగురు జగద్గురు భరత కంబరామాయణలో రామనంతవరు సిక్బోదు భరతనంతావ్ సిక్తారు ఎందుబిట్లు ಒಂದು ಸಾವಿರ ರಾಮನನ್ನು ಹಾಕಿದರೆ ಒಬ್ಬ ಭರತ ಆಗ್ತಾನೇನೋ ಅಷ್ಟರ ಮಟ್ಟಿಗೆ ಹೇಳಿಬಿಟ್ರು ಕಂಬರಾಮಾಯಣದಲ್ಲಿ ಯಾಕೆ ರಾಮಚಂದ್ರ ರಾಜ್ಯ ಬಿಟ್ಟದ್ದೇನು ದೊಡ್ಡದಲ್ಲ ವಾಪಸ್ ಬರುತ್ತೆ ಅಂತ ಗೊತ್ತಿತ್ತು ಅವನಿಗೆ ಭರತನಿಗೆ ಇದು ಬಿಟ್ಟರೆ ಬೇರೆ ಬರೋದಿಲ್ಲ ಅಂತ ಗೊತ್ತಿದ್ದರು ಬಿಟ್ಟು ಕೊಟ್ಟನಲ್ಲ ಅವನ ತ್ಯಾಗ ಎಂಥದ್ದು ರಾಜ್ಯ ಬಿಡ್ತೇನೆ ರಾಮನನ್ನು ಬಿಡೋದಿಲ್ಲ ಹೆಣ್ತಿನ ಬಿಡ್ತೇನೆ ರಾಮನನ್ನು ಬಿಡೋದಿಲ್ಲ ತಾಯಿಯನ್ನು ಬಿಡ್ತೇನೆ ರಾಮನನ್ನು ಬಿಡೋದಿಲ್ಲ ತಂದೆಯನ್ನು ಬಿಡ್ತೇನೆ ರಾಮನನ್ನು ಬಿಡೋದಿಲ್ಲ ಅಪ್ಪ ಇದು ಎಂಥ ತ್ಯಾಗ ಭರತನ ತ್ಯಾಗ ವಾಪಸ್ ಬಂದ ಮೇಲೆ ಅವನನ್ನು ತಬ್ಬಿಕೊಳ್ತಾನೆ ಪ್ರಭು ನಾ ಪಟ್ಟು ಸುಖ ನೀನು ಸ್ವಲ್ಪ ಪಡೋ ನನ್ನ ಜೊತೆ ಬರಲಿಲ್ವಲ್ಲ ಅಂತ ಒಂದು ಕಡೆ ವಾಮೇ ಭೂಮಿ ಸುತ ಸೀತೆ ಕೂತಿದ್ರೆ ತೊಡೆಯಲ್ಲಿ ಅಷ್ಟು ಜನರ ಮಧ್ಯದಲ್ಲಿ ಭರತನನ್ನು ಸಣ್ಣ ಮಗುವಿನಂತ ಆಲಂಗಿಸಿಕೊಂಡು ಬಲಗಡೆ ತೊಡೆ ಮೇಲೆ ಕೂತ್ಕೊಂಡು ನೆತ್ತಿ ಮೂಸಿ ನೋಡಿ ಮುದ್ದು ಮಾಡ್ತಾನೆ ರಾಮಚಂದ್ರ ಸ್ವಂತ ತಂದೆಯ ಭಾವದಲ್ಲಿ ಮುದ್ದು ಮಾಡ್ತಾನೆ ಆ ಭರತನನ್ನು ಆ ಪ್ರೀತಿ ಅನ್ಯಾದ ಶ ಪ್ರೀತಿ ಭರತ ಪ್ರೀತಿ ರಾಮಾಯಣದಲ್ಲಿ ಕಾಣಬೇಕಾದ್ದು ಪ್ರೀತಿ ಪ್ರೀತಿಯೇ ಭಗವಂತ ಕೊನೆಯವನಿಗೆ ಹೆಸರಿಟ್ಟರು ಶತ್ರುಘ್ನಂ ನಿತ್ಯ ಶತ್ರುಘ್ನಂ ಯಾವ ಶತ್ರುಗಳನ್ನು ಕೊಂತ ಈ ಹುಡುಗ ಸಣ್ಣ ಮಗು ಇನ್ನೂ ಶತ್ರುಗಳೇ ಹುಟ್ಟಿಲ್ಲ ಅವನಿಗೆ ಯಾಕೆ ಹೆಸರಿಟ್ಟು ಅಂದರೆ ನಿತ್ಯ ಶತ್ರುಗಳಿವೆಯಲ್ಲ ಕಾಮಕ್ರೋಧಗಳು ಭಗವಂತನನ್ನು ಅನುಭವಿಸೋದಕ್ಕೆ ವಿಘ್ನರೂಪವಾದಂಥ ಈ ಕೋಟಲೆ ಕೊಡ್ತಕ್ಕಂಥ ಶಕ್ತಿಗಳು ಹುಟ್ಟಿನಿಂದಲೇ ಅವುಗಳನ್ನು ಗೆದ್ದವನು ಕಾಮಕ್ರೋಧಗಳಿಗೆ ವಶವಾಗದೇ ಇದ್ದವನು ಅವನಿಗೆ ಶತ್ರುಘ್ನ ಅಂತ ಹೆಸರಿಟ್ಟರು ನಾಮಕರಣ ಮಹೋತ್ಸವವನ್ನು ಮುಗಿಸಿಬಿಟ್ರು ತಮ್ಮ ಕೆಲಸ ಆಯಿತು ಅಂತ ಆ ಕಡೆ ವಸಿಷ್ಠರು ಹೊರಟರು ವಾಲ್ಮೀಕಿ ಅಧ್ಯಾಯ ಮುಗಿಸಲಿಲ್ಲ ಇನ್ನೂ ಕಥೆ ಇದೆ ಮಕ್ಕಳು ದೊಡ್ಡವರಾದರು ಅಂದ್ಬಿಟ್ರು ಎಲ್ಲ ಇನ್ನು ಈಗ ತಾನೇ ರಾಮಾವತಾರ ಹೇಳಿದ್ದೀನಿ ಮಕ್ಕಳು ದೊಡ್ಡವರಾದ್ರಲ್ಲ ಹೌದು ನಿಮ್ಮ ಅಪ್ಪ ಹೇಳ್ತಾನೆ ಇಪ್ಪತ್ತ್ಮೂರು ಸಾವಿರ ಶ್ಲೋಕ ಆಮೇಲೆ ರಾಮಾಯಣದ ಕಥೆಯನ್ನು ಅಂತ ಕೋಪದಿಂದ ಸೀತಾಪಹಾರ ಜಟಾಯು ಮೋಕ್ಷ ಶಬರಿಮೋಕ್ಷ ಅಯೋಧ್ಯೆಯಲ್ಲಿ ದಶರಥ ಪಟ್ಟ ಸಂಕಟ ಕೈ ಉಗ್ರ ಬರ್ತಾನೆ ಅಯೋಧ್ಯಾಕಾಂಡ ದಾಟ್ಕೊಂಡು ಹೋಗೋದು ಭಾಳ ಯುದ್ಧಕಾಂಡ ಬೇಕಾದ್ರೆ ಹೇಳ್ಬಿಡ್ತೀನಿ ಎರಡು ದಿವಸದಲ್ಲಿ ಅಪ್ಪ ಅಯೋಧ್ಯ ಕಾಂಡಕ್ಕೆ ದಯವಿಟ್ಟು ಹತ್ತು ದಿವಸ ಕೊಡಿ ಟೈಮ್ ನನಗೆ ಅಯೋಧ್ಯಕಾಂಡ ದಾಟುವುದು ಬಹಳ ಕಷ್ಟ ರಾಮಾಯಣದಲ್ಲಿ ಉತ್ತಮೋತ್ತಮವಾದ ಕಾಂಡ ಅಂದ್ರೆ ಅಯೋಧ್ಯಕಾಂಡ ಹೃದಯದ ಅತ್ಯಂತ ಸ್ಪರ್ಶಿ ಸನ್ನಿವೇಶಗಳನ್ನು ಕೊಡ್ತಕ್ಕಂಥ ಕಾಂಡ ಅದಕ್ಕೆ ಪೀಠಿಕೆ ಹಾಕ್ತಾ ಇದ್ದಾರೆ ಈ ಹುಡುಗರು ದೊಡ್ಡವರಾದರೂ ಏಳೋ ಎಂಟೋ ವರ್ಷ ಆಯಿತು ಅದಕ್ಕೆ ಉಚಿತವಾಗಿ ಅರಮನೆಯಲ್ಲಿ ಗುರುಗಳು ಈ ಹುಡುಗರಿಗೆ ಕತ್ತಿ ಹಿಡಿಯುವುದು ಕತ್ತಿ ವರ್ಷೆ ಕಲಿಸಿದ್ದಾರೆ ಕುದುರೆ ಹತ್ತೋದು ಕಲಿಸಿದ್ದಾರೆ ಅವರ ವಯಸ್ಸಿಗೆ ತಕ್ಕ ತಕ್ಕ ಸಣ್ಣ ಸಣ್ಣ ಕುದುರೆಗಳು ಪೋನಿಗಳು ಪೋನಿ ಅಲ್ಲ ಆನೆ ಹತ್ತುವುದು ಕುದುರೆ ಹತ್ತುವುದು ಕುಸ್ತಿ ಮಾಡುವುದು ಮೈ ಬಳಸಿಕೊಳ್ಳುವುದು ಈ ಎಲ್ಲ ವಿದ್ಯೆಗಳನ್ನು ಕಲಿಸಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ఈ నామకరణ ఆదనంతరవే ఆది ఊట చమత్కారేదే తప్పక ఊటమాలు మృష్ణాన్నవను తిన్నవగలూ బాల్యాభతి సుస్తిగ్ధష్మణోలక్ష్మీవర్ధన రామస్ రామస్య భ్రాతు జ్యేష్ట నిత్యశ సర్వప్రియకరస్త రామస్యాపి శరీరత లక్ష్మణోలక్ష్మీసంపన్న బహిప్రాడైవర ನ ಜೊತೆ ನವೀನಾ ನಿದ್ರಾಂ ಲಭತೆ ಪುರುಷೋತ್ತಮ ಈ ಒಂದೊಂದು ಶ್ಲೋಕದ ಹಿಂದೆ ಒಂದೊಂದು ಕಥೆ ಒಂದೊಂದು ಸಂದರ್ಭ ಇದೆ ಒಂದು ಮಾತ್ರ ಹೇಳ್ತೇನೆ ರಾಮ್ ಅಳ್ತಾ ಇದ್ದಾನೆ ಒಂದು ದಿವಸ ತೊಟ್ಲಲ್ಲಿ ಮಗು ಬಾಲಕಾಂಡದಲ್ಲಿ ಚರಿತ್ರೆ ಯಾತಕ್ಕೆ ಹೇಳಲಿಲ್ಲ ಒಂದು ಹೇಳಿದ್ದಾರೆ ವಾಲ್ಮೀಕಿ ಅಳ್ತಾ ಇದೆ ಮಗು ರಾಮ ಅಂತ ಹೆಸರು ಆ ನೀವು ಬಿಟ್ಟರೆ ಏನು ಏನಗತೆ ಅಮ್ಮ ಬಂದರು ಅಪ್ಪ ಬಂದರು ಹೊಸಿಟ್ಟರು ಬಂದರು ಅವ್ರು ಬಂದರು ಎಲ್ಲರೂ ಬಂದರು ಇದೆ ಮಗು ಹಾ 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 ನಿಲ್ಲಿಸ್ತಾ ಇಲ್ಲ ವಾರ ವಾರ್ ವಾರ ಎಳಿದ್ ಒರೇ ಮಾದರಿ ಹೇಳಿದು ನಿಂತುಕೊಂಡಿದೆ ಸುಮಂತನನ್ನು ಕರೆದ್ರು ನಿನಗೇನಾರು ಗೊತ್ತೇನಯ್ಯ ಹೊಸ ಹಳೆಯ ರೋಗಿ ವಾಸಿ ದಸರಸನತ್ತಿ ಆಡಿಸಿ ಮುದುಕಾವನು ಈ ಮಗು ಯಾತಕ್ಕೆ ಇದೆ ಅಯ್ಯ ಇಷ್ಟೇ ಬುದ್ಧಿ ಮಾಡ್ತೇನೆ ಅಂತ ಪಕ್ಕದ ತೊಟ್ಟಲ್ಲಿದ್ದ ಲಕ್ಷ್ಮಣನನ್ನು ತೆಗೆದು ರಾಮನ ಪಕ್ಕದಲ್ಲಿ ಮಲಗಿಸಿದ ಮಗುವಳು ನಿಂತು ಹೋಯಿತು ನ ನವೀನ ನಿದ್ರಾಂ ಲಭತೆ ಪುರುಷೋತ್ತಮ ಪಕ್ಕದಲ್ಲಿ ಲಕ್ಷ್ಮಣ ಇದ್ದಾನೆ ಅಂತ ಮುಟ್ಟಿ ನೋಡಬೇಕು ಅವನಿದ್ರೆ ಇವನಿಗೆ ನಿದ್ರೆ ಇಲ್ಲದೇ ಇದ್ದರೆ ಇವನಿಗೆ ನಿದ್ರೆ ಇಲ್ಲ ಯಾಕೆಂದರೆ ಕ್ಷೀರ ಸಮುದ್ರದಲ್ಲಿ ಶೇಷರ ಮೇಲೆ ಮಲಗಿದವನು ಶೇಷ ಪಕ್ಕದಲ್ಲಿಲ್ಲದೇ ಇದ್ದರೆ ಕ್ಷಣವೂ ನಿದ್ರೆ ಬರೋದಿಲ್ಲ ಲಕ್ಷ್ಮಣ ಇಲ್ಲದೇ ಇದ್ದರೆ ಪಾದಕೇ ಮೆಟ್ಕೊಂಡಿರಬೇಕು ಯಾವುದಾದ್ರೊಂದು ರೂಪದಲ್ಲಿ ಆ ಶೇಷ ಹತ್ತಿರದಲ್ಲಿರಬೇಕು ಅಂತ ತತ್ವಾರ್ಥ ಅದಕ್ಕಾಗಿ ರಾಮ ಕಾಡಿಗೆ ಹೊರಟ್ರೆ ಸುಮಿತ್ರ ಹೇಳ್ತಾಳೆ ಮೊದಲು ಹೋಗು ಅವನ ಜೊತೆಯಲ್ಲಿ ಹೋಗು ನೀ ಹುಟ್ಟಿದ್ದೇ ಸೃಷ್ಟಸ್ವಂ ವನವಾಸಾಯ ನೀ ಹುಟ್ಟಿದ್ದೆ ರಾಮನ ಜೊತೆಯಲ್ಲಿ ವನವಾಸ ಹೋಗೋದಕ್ಕೆ ಅಂತ ಈ ಗೂಢಾರ್ಥವನ್ನು ತಿಳಿಸಿ ಹೇಳ್ತಾಳೆ ಅವನು ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತಃ ಸ್ವಪತೆಯೇ ಪ್ರಭು ನಿದ್ದೆ ಮಾಡುವಾಗಲೂ ಎಚ್ಚರವಾಗಿರುವಾಗಲೂ ನನಗೆ ಎಲ್ಲ ವಿಧ ಸೇವೆಯನ್ನು ನಾನೇ ಮಾಡ್ತೇನೆ ಅಂತ ಎಲ್ಲ ವಿಧ ಸೇವೆಗೆ ಧುರಂಧರನಾಗಿ ಬರ್ತಾನೆ ಹದಿನಾಲ್ಕು ವರ್ಷ ಲಕ್ಷ್ಮಣ ನಿದ್ದೆಯನ್ನೇ ಮಾಡಲಿಲ್ಲ ಚಂಪು ರಾಮಾಯಣಕಾರರು ಹೇಳ್ತಾರೆ ರಾತ್ರಿಯಲ್ಲಿ ಅರಳುವಂತಹ ತಾವರೆ ಪುಷ್ಪ ಇಲ್ಲ ಅಂಥದ್ದೇನಾದ್ರೂ ನೋಡಬೇಕಾಗಿದ್ದರೆ ಲಕ್ಷ್ಮಣನ ಕಣ್ಣನ್ನು ನೋಡ್ಬೋದಾಗಿತ್ತು ರಾತ್ರಿಯು ಅರಳುವಂತಹ ತಾವರೆ ಪುಷ್ಪಗಳು ಲಕ್ಷ್ಮಣನ ಕಣ್ಣುಗಳು ಒಂದು ತೂಕಡಿಗೆ ಜಂಪು ಹೊತ್ತಿದವನಲ್ಲ ಹಗಲು ರಾತ್ರಿ ರಾಮ ಸೇವೆ ಮಾಡಿದ ಮಹಾನುಭಾವ ಇದೆಲ್ಲ ಹೇಳಿಬಿಟ್ಟು ಆಮೇಲೆ ಯಥಾಹಿ ಹಯಮಾರೂಢ ಮೃಗ ಮೃಗಯಾಮ್ಯಾಚಿರ ಬೇಟೆ ಕೂಡ ಕಲಿಸಿದ್ದ ದಶರಥ ಈ ಹುಡುಗರಿಗೆ ಕಾಡಿಗೆ ಹೋಗೋದಂದ್ರೇನು ದುಷ್ಟಮೃಗಳನ್ನು ಭೇಟಿ ಆಡೋದಂದ್ರೇನು ಅದಕ್ಕೆ ಬೇಕಾದ ಸೌಕರ್ಯ ಎಲ್ಲ ಕೊಟ್ಟು ಬೆಳೆಸಿದ್ದಾರೆ ಮಗು ಹುಟ್ಟಿ ಸ್ವಲ್ಪ ದಿವಸ ಆಯಿತು ಎರಡು ತಿಂಗಳು ಮೂರು ತಿಂಗಳು ರಾಮ ಈ ಕಡೆ ಬೆಳೀತಿದ್ದಾನೆ ಕೈಕೇಯಿಯ ತಂದೆ ಅಶ್ವಪತಿ ತನ್ನ ಮಗನನ್ನು ಯುದಿತ್ತನ್ನು ಕಳಿಸಿದ ಅಯೋಧ್ಯೆಗೆ ಇದು ಗಮನಿಸಬೇಕು ಈ ಕಥೆ ತಾವು ಮಾವ ಮಕ್ಕಳಿಗೆ ಯಾವಾಗಲೂ ಸೋದರ ಮಾವ ಅಂದರೆ ತುಂಬ ಪ್ರೀತಿ ಸೋದರ ಮಾವನಲ್ಲಿ ತುಂಬ ಸ್ವಾತಂತ್ರ್ಯ ಮದುವೆ ಮುಂಜುಗಳಲ್ಲಿ ಕೂಡ ಮೊದಲು ಅವರಿಗೆ ಓದಿಸೋದೇನಾದರೂ ಸೀರೆ ಪಂಚೆ ಅಥವಾ ಏನಾದರೂ ಒಡವೆ ವಸ್ತ್ರ ಕೊಡೋದಿದ್ದರೆ ಮೊದಲು ಸೋದರ ಮಾವನ ಆಶೀರ್ವಾದ ಮಾಡಿ ಆಮೇಲೆ ಮಾಡ್ತಾರೆ ಉಳಿದಿದ್ದು ಕೃಷ್ಣ ಒಂದು ದಿವಸವು ಸೋದರ ಮಾವನ ಪ್ರೀತಿ ಅನುಭವಿಸಲಿಲ್ಲ ಅದಕ್ಕಾಗಿ ತಾನು ಸೋದರ ಮಾವನಾಗಿ ಅಳಿಯನಾದಂತಹ ಅಭಿಮನ್ಯುವಿಗೆ ಪ್ರೀತಿ ಕಡಿಮೆ ಆಗದೇ ಇರಲಿ ಅಂತ ಸುಭದ್ರೆ ಹಡೆದಿದ್ದ ಮಗುವಾದರೂ ತಾನು ಪಕ್ಕದಲ್ಲಿಟ್ಟುಕೊಂಡು ಆ ಮಗುವಿನ ಮಲಮೂತ್ರಗಳನ್ನು ತೊಳೆದು ಸಕಲ ವಿಧ ಸೇವೆಯನ್ನು ಮಾಡಿದ ಅಂತ ಬರೆದಿದ್ದಾರೆ ಶ್ರೀಮನ್ ಮಹಾಭಾರತದಲ್ಲಿ ಆ ಸೋದರ ಮಾವನ ಪ್ರೀತಿ ಭರತನಿಗೆ ಈ ಸೋದರ ಮಾವ ಬಂದ ದಶರಥನನ್ನು ನೋಡಿದ ಮಹಾರಾಜರೇ ನಮ್ಮ ತಂದೆಯವರು ಈ ಮಗುವನ್ನು ಕರ್ಕೊಂಬ ಅಂತ ಹೇಳಿದ್ದಾರೆ ನಾನು ಕರ್ಕೊಂಡು ಹೋಗಲೇಂದು ಓ ಮಹಾರಾಯಣ ಕರ್ಕೊಂಡು ಹೋಗುವಂದು ಬಿಟ್ಟ ಅವನ ದಶರಥ ಅವನ ಹೃದಯದ ತಳಮಳದ ಎರಡನೇ ಅಂಕ ಇದು ಭರತ ಇಲ್ಲೇ ಹುಟ್ಟಿ ಬೆಳೆ ಇಲ್ಲೇ ಬೆಳೆದರೆ ಮುಂದೆ ದೊಡ್ಡವನಾಗಿ ಇವನಿಂದ ಮುಂದೆ ರಾಮನಿಗೆ ಪಟ್ಟಾಭಿಷೇಕಕ್ಕೆ ಏನು ವಿಘ್ನ ಬರುತ್ತದೆಯೋ ಅಂತ ವಾಗ್ದಾನ ಮಾಡಿದ್ದನಾದ್ದರಿಂದ ಅವನ ಬೇರು ಅಲ್ಲಿ ಬೆಳೆಯಲಿ ಗಿರಿವ್ರಜದಲ್ಲಿ ಇಲ್ಲಿ ಬೇರು ಬೇಡ ಅಂತ ಅವನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಸರಿ ಅಂತ ತಾಂಬೂಲ ಎಲೆ ಎಲ್ಲ ಸಿದ್ಧ ಮಾಡಿ ಮಗುವನ್ನು ಕರ್ಕೊಂಡು ಹೋಗುವಂತ ಕಳಿಸಿಬಿಟ್ಟ ಅವನ ಜೊತೆಯಲ್ಲಿ ಶತ್ರುಘ್ನೂ ಹೊರಟು ಬಿಟ್ಟ ಈ ಮಕ್ಕಳಿಬ್ಬರೂ ಹೀಗೆ ಹೋಗಲಾಗಿ ರಾಮ ಮತ್ತು ಲಕ್ಷ್ಮಣ ಇಬ್ಬರೇ ಉಳಿದರು ದಶರಥನಿಗೆ ಆ ಮಕ್ಕಳು ಹತ್ತಿರವಿಲ್ಲ ಅಂತ ಕೊರತೆಯಾಗಿದ್ದರು ಮುಂದೆ ಬರ್ತಕ್ಕ ರಾಮ ಅಭಿಷೇಕ ವಿಘ್ನವಿಲ್ಲದೆ ನಡೆಯಲಿ ಇಂತ ಸಂತೋಷದಿಂದ ಮಕ್ಕಳನ್ನು ನೋಡಿ 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 ಇದ್ದಾನೆ ಅಷ್ಟರಲ್ಲಿ ಏನಾಯಿತು ರಾಮನಿಗೆ ಸುಮಾರು ಹದಿಮೂರು ವರ್ಷ ವಯಸ್ಸು ಪ್ರಾಪ್ತವಾಯಿತು ಈ ಕಥೆಗೆ ಅನ್ಯಾಯ ಅಂತ ನೀವು ಹೇಳಬೇಡಿ ಈಗ ತಾನೇ ಜನನಂದ್ರಿ ನಕ್ಷತ್ರ ಹೇಳಿದ್ದೀರಿ ಈಗ ತಾನೇ ತೊಟ್ಟಲಲ್ಲಿ ಹಾಕಿದ್ದೀರಿ ಹದಿಮೂರು ವರ್ಷ ಅಂತ ಹೇಳಿದ್ರು ನಾನೇನು ಮಾಡಲಿ ವಾಲ್ಮೀಕಿ ಹಾಕಿ ಬರೆದಿದ್ದಾರೆ ಬೇರೆ ರಾಮಾಯಣದಲ್ಲಿ ಹಾಕಿ ಬರದಿಲ್ಲವಲ್ಲ ಅವರು ವಾಲ್ಮೀಕಿ ಮರ್ಮಗಳನ್ನು ಗಮನಿಸಿಲ್ಲ ಅದಕ್ಕೆ ರಾಮಾವತಾರವಾಯಿತು ರಾಮ ಸ್ವಲ್ಪ ದೊಡ್ಡವನಾದ ಹದಿಮೂರನೇ ವರ್ಷವಾಯಿತು ದಶರಥನಿಗೆ ಇದು ಮೂರನೇ ಅಂಕದ ತಳಮಳ ಶುರುವಾಯಿತು ನಾನು ಬದುಕಿರುವಾಗ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ತತ್ಪೂರ್ವದಲ್ಲಿ ಅವನಿಗೆ ವಿವಾಹವನ್ನು ಮಾಡಬೇಕು ಅಥ ರಾಜ ದಶರಥ ಮೂವತ್ತೇಳನೇ ಶ್ಲೋಕ ರಾಮಾವತಾರ ಘಟ್ಟದಲ್ಲಿ ಅರ್ಧ ಆಗಿದೆ ಐವತ್ತೆಂಟರ ಪೈಕಿ ಅಥ ಅಂದರು ಆನಂತರಯೇ ದಾರಕ್ರಿಯಾಂ ಪ್ರತಿ ರಾಮನಿಗೊಂದು ಹೆಣ್ಣನ್ನು ತಂದು ಮದುವೆ ಮಾಡಬೇಕು ಅದು ಹಾಗೆ ಮಾಡೋದು ಮಾಸ ಧರ್ಮಾತ್ಮ ಧರ್ಮವನ್ನು ಬಿಡಲಿಲ್ಲ ಅವನು ಇಟ್ಕೊಂಡೇ ಮಾಡಬೇಕು ಆದರೆ ಮನಸ್ಸಿನ ಆಸೆ ನಾನು ಬದುಕಿರುವಾಗ ರಾಮನು ಈ ವಿವಾಹವನ್ನು ನೋಡಬೇಕು ಯಾಕೆ ಆ ಮುನಿಬಾಲಕ ಶಾಪ ಕೊಟ್ಟಿದ್ದನಲ್ಲ ಆ ಮುನಿ ಬಾಲಕನ ತಂದೆ ತಾಯಂದರು ಆ ಕಥೆ ಆಮೇಲೆ ಹೇಳ್ತೇನೆ ಕಥೆ ನಿಮಗೆಲ್ಲ ಗೊತ್ತಿದೆ ಶ್ರವಣಕುಮಾರನ ಕಥೆ ಶೋಕದಿಂದ ನೀನು ಅಂತ್ಯ ಕಾಲದಲ್ಲಿ ಸಾಯಿ ಅಂತ ಹೇಳಿದ್ರಿಂದ ಆ ಪುತ್ರ ಶೋಕ ಯಾವ ರೂಪದಲ್ಲಿ ಬರ್ತದೆಯೋ ಪುತ್ರನೇ ಹೋಗಿಬಿಡ್ತಾನೆಯೋ ನಾನೇ ಹೋಗಿಬಿಡ್ತೇನೆಯೋ ಆ ಶೋಕ ಯಾವ ರೂಪದಲ್ಲಿರುತ್ತೋ ರಾಮ ಜನನವಂತೂ ನೋಡಿದೆ ಗೊಡ್ಡಾಗಿದ್ದಳು ಮಕ್ಕಳಾಯಿತು ನಾಮಕರಣ ನೋಡಿದೆ ಭಾಳ ಸಂತೋಷ ಬೇಟೆ ಗೀಟೆ ಚೆನ್ನಾಗಾಡ್ತಾ ಇದ್ದಾರೆ ಮದುವೆ ಮಾಡಿ ಬಿಡಬೇಕು ಹದಿಮೂರನೇ ವರ್ಷ ಮಯಸಾಗೋಯ್ತು ನಮ್ಮ ಮಕ್ಕಳಿಗೆ ವಯಸ್ಸಾಗಿ ಹೋಯಿತು ಹದಿಮೂರನೇ ವರ್ಷ ಮೂವತ್ತೊಂದಲ್ಲ ಮದುವೆ ಮಾಡಬೇಕು ಎಂಬುದಾಗಿ ಯೋಚನೆ ಮಾಡಿ ಸೋಪಾಧ್ಯಾಯ ಸಬಾಂಧವ ಆ ಚಿತ್ರ ಹಿಡಿದಿದ್ದಾರಪ್ಪ ಯಾವ ಟಿ ವಿ ಕಾರನೂ ತೋರಿಸ್ಲಾರ ವಸಿಷ್ಠರನ್ನು ಬಿಟ್ಟೇನೂ ಮಾಡಲಾರ ಬಂಧುಗಳನ್ನು ಮಾತ್ರ ಸೇರಿಸಿದ್ದಾನೆ ಅರಮನೆ ಉಪ್ಪರಿಗೆ ಮೇಲುಗಡೆಯಲ್ಲಿ ಏಕಾಂತವಾದ ಸಭೆ ನಡೀತಾ ಇದೆ ಬಾಗಿಲಲ್ಲಿ ಅತ್ಯಂತ ಕಠೋರವಾದ ಕಾವಲುಗಾರರನ್ನು ದಡಿಯರನ್ನು ಕಾವಲು ಹಾಕಿದ ಅಟ್ಟ ಮೀಸೆ ಇರುವವರನ್ನು ಒಳಗೆ ಯಾರನ್ನು ಬಿಡತಕ್ಕದ್ದಲ್ಲ ರಾಮನ ವಿವಾಹಕ್ಕೆ ವಿಘ್ನ ಇಲ್ಲೇ ಬಂದರೂ ಬರಬಹುದು ಒಂದು ಕೆಟ್ಟ ಸಮಾಚಾರ ಬಂದು ನಾನೇ ಮೂರ್ಛೆ ಹೋಗಿಬಿಟ್ಟೆ ಪ್ರಾಣ ಹೋಗಿಬಿಟ್ರೆ ಅಥವಾ ರಾಮನಿಗೆ ಏನಾರು ತೊಂದರೆ ಬಂದರೆ ಏನು ಬರತಕ್ಕದ್ದಲ್ಲ ನಿರ್ವಿಘ್ನವಾಗಿ ಚಿಂತನೆ ಆಗಬೇಕು ಅಂತ ಕಟ್ಟಪ್ಪಣೆಯನ್ನು ಮಾಡಿ ಮೇಲುಗಡೆ ಮಹಡಿಯಲ್ಲಿ ಕೂತ್ಕೊಂಡು ಇವನು ಯೋಚನೆ ಮಾಡ್ತಾ ಇರುವಷ್ಟರಲ್ಲಿ ಫುಲ್ ಸ್ಟಾಪ್ ಆಗಿಲ್ಲ ತಸ ಮಾನಸ್ಯ ಮಂತ್ರಿ ಮಧ್ಯೆ ಮಹಾತ್ಮನಃ ಅಭ್ಯಗಚ್ಛನ್ ಮಹಾತೆಜಾ ವಿಶ್ವಾಮಿತ್ರೋ ಮಹಾಮುನಿ ಸೀಕ್ವೆನ್ಸ್ ಅದನ್ನು ವರ್ಣನೆ ಮಾಡೋ ರೀತಿ ಪ ವಾಲ್ಮೀಕಿ ಏನು ಬರೆದಿಯೋ ಕೋಪಿಷ್ಠ ಮಹರ್ಷಿಗಳಲ್ಲಿ ಮೊತ್ತ ಮೊದಲನೇ ಸ್ಥಾನ ದೂರ್ವಾಸರು ನೊಬೆಲ್ ಪ್ರೈಸ್ ಅವರಿಗೆ ಅವರಿಗೊಂದು ವರ ಇತ್ತು ಶಂಕರನ ವರ ಕೋಪ ಬಂದಷ್ಟು ತಪಸ್ಸು ಬೆಳೆಯಲಿ ಅಂತ ಏನು ಗತಿ ಇದು ಕೋಪ ಬಂದರೆ ತಪಸ್ಸು ಹೋಗಬೇಕು ಕೋಪ ಬಂದಷ್ಟು ತಪಸ್ಸು ವೃದ್ಧಿ ಎರಡನೇ ಅವರು ಭೃಗು ಮಹರ್ಷಿಗಳು ಕೋಪ ಬಂದರೆ ಭಗವಂತನ ಎದೆಗೆ ಒದ್ದು ಬಿಟ್ಟವರು ಮೂರನೇವರು ವಿಶ್ವಾಮಿತ್ರರು ವಸಿಷ್ಠರನ್ನು ಲೂಟಿ ಮಾಡಿದವರು ಆಶ್ರಮಕ್ಕೆ ಬೆಂಕಿ ಹಾಕಿದವರು ಅದು ಹಳೆಯ ಚರಿತ್ರೆ ಕೌಶಿಕರಾಗಿದ್ದಾಗ ಈಗ ಅದೆಲ್ಲ ಹೋಗಿ ಮಹರ್ಷಿಯಾಗಿದ್ದಾರೆ ಆದರೂ ಇನ್ನೂ ಹಳೆ ಹುಳಿ ಹೋಗಲಿಲ್ಲ ಸ್ವಲ್ಪ ಹುಳಿ ಇದೆ ಹುಣಸೇಮರ ಮರ ಹಳೇದಾದಷ್ಟು ಹುಳಿ ಹೆಚ್ಚು ಅಂತ ಹೇಳ್ತಾರೆ ಒಂದು ಗಾದೆಹಳ್ಳಿಯಲ್ಲಿ ಎಳೆ ಪುಳಸಾರಿ ಹುಣಸೆ ಗಿಡದಲ್ಲಿ ಇಷ್ಟು ದೊಡ್ಡ ಗೊಂಗ್ರೆ ಬರಬಹುದು ದೊಡ್ಡ ವಯಸ್ಸಾದ ಹುಣಸೆ ಮರದಲ್ಲಿ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಗೋಟು ಬರಬಹುದು ಅದರಲ್ಲಿ ಹುಳಿ ಹೆಚ್ಚಿರುವಂತೆ ಇವರು ಬಂದರು ಬಾಗಿಲಲ್ಲಿ ನಿಂತ್ಕೊಂಡ್ರು ಸರ್ ಆಜ್ಞೋ ದರ್ಶನಾಕಾಂಕ್ಷಿ ದ್ವಾರಾಧ್ಯಕ್ಷಾನುವಾಚ ಅರಮನೆ ಬಾಗಲು ಇದ್ದವರನ್ನು ಕೂರ್ತು ಹೇಳಿದರು ಅಯೋಗ್ಯನಿಗೆ ಬುದ್ಧಿ ಇದೆ ಎಂದು ಅಯ್ಯೋ ಯಾರಿಗೆ ಮಹಾರಾಜನಿಗೆ ಎಂದರು ನನ್ನ ಬಿಟ್ಟು ಸಭೆ ಮಾಡ್ತಾಯಿದ್ದಾನೆ ನಾ ಹೋಗಲೇಬೇಕು ಆ ಸಭೆಗೆ ಶೀಘ್ರವಾಖ್ಯಾತ ಮಾಂ ಪ್ರಾಪ್ತಮ್ ನಾ ಬಂದಿದ್ದೇನೆ ಅಂತ ಹೇಳಿ ಸ್ವಾಮಿ ಯಾರು ಬಂದಿದ್ದೀರಿ ಅಂತ ಹೇಳಬೇಕು ಕೌಶಿಕಂ ಗಾಧಿನ ಸುಖಂ ಹಳೇ ಕಾರ್ಡ್ ಕೊಟ್ಟರು ಹೊಸ ಕಾರ್ಡ್ ಕೊಡಲಿಲ್ಲ ವಿಶ್ವಾಮಿತ್ರ ಅಂತ ಹೇಳಲಿಲ್ಲ ಕೌಶಿಕಂ ಗಾಧಿನ ಸ್ ಹಳೆ ಕ್ಷತ್ರಿಯ ತಂದೆ ಗಾಧಿ ಅಡ್ರೆಸ್ ಕೇರ್ ಆಫ್ ಗಾಧಿ ಅವನ ಹೆಸರು ಬಂದಿದ್ದೇನೆ ನಾನು ಹಳೆ ಕೌಶಿಕ ಕೌಶಿಕತ್ವ ಇದೆ ನಾನು ಒಳಗೆ ಬಿಡ್ತಿರೋ ಬಿಡೋದಿಲ್ವೋ ಇದು ಕೇಳಿದ್ರು ಅವರು ಇದೇನು ಬಂತು ಗಾಬರಿ ಮೃತ್ಯು ಬ್ರಾಹ್ಮಣ ರೂಪದಲ್ಲಿ ಹೀಗೆ ಬರ್ತಾ ಇದೆಯಲ್ಲ ಅಂತ ತಕ್ಷ್ರತ್ವ ವಚನಂ ತ್ರಾಸಾತ್ ಇದನ್ನು ಕೇಳಿ ನಡುಗಿದ್ರು ಬಾಗಲಕಾಯಿ ಅವರು ಸಂಭ್ರಾಂತಮಾನಸ ಕನ್ಫ್ಯೂಷನ್ ಆಯಿತು ಅವರಿಗೆ ಸಂಭ್ರಮ ಅಂತ ಒಂದು ಶಬ್ದ ಕನ್ನಡದಲ್ಲಿ ಅದರ ಅರ್ಥ ಹೇಳಿದ್ರೆ ನಾಳೆಯಿಂದ ಆ ಶಬ್ದ ಉಪಯೋಗ ಮಾಡುವುದಿಲ್ಲ ನೀವು ತುಂಬ ಸಡಗರ ಸಂಭ್ರಮದಿಂದ ಹಬ್ಬ ಮಾಡಿದರು ಸಂಭ್ರಮ ಅಂದರೆ ಕನ್ಫ್ಯೂಷನ್ ಅಂತ ಅರ್ಥ ಸಂಭ್ರಮ ತಲೆ ಸುತ್ತುವುದು ಸಂಸ್ಕೃತ ಭಾಷೆ ಬಹಳ ವಿಚಿತ್ರ ಎಟಿಮೊಲಾಜಿಕಲ್ ಯೂಸ್ ಶಬ್ದ ಏನು ಹೇಳುತ್ತೆ ಅದನ್ನು ಯೂಸ್ ಮಾಡಿದರೆ ಆ ಶಬ್ದ ಸಂಭ್ರಮ ಅಂದರೆ ಕನ್ಫ್ಯೂಷನ್ ಅಂತ ಕನ್ಫ್ಯೂಷನ್ ಶಬ್ದಕ್ಕೂ ಒಳ್ಳೆಯ ಅರ್ಥ ಇದೆ ಕಾನ್ ಅಂದರೆ ಟುಗೆದರ್ ಫ್ಯೂಷನ್ ಎರಡು ವಸ್ತುಗಳನ್ನು ಪರಸ್ಪರವಾಗಿ ಚೆನ್ನಾಗಿ ಸೇರಿಸುವುದಕ್ಕೆ ಕನ್ಫ್ಯೂಷನ್ ನಾವು ಗೊಂದಲ ಬಂದರೆ ಕನ್ಫ್ಯೂಷನ್ ಅಂತ ಹೇಳ್ತೇವೆ ಮೊದಲೇ ಕೊಲೆಗೆಟ್ಟು ಭಾಷೆ ಕನ್ನಡ ಸಂಸ್ಕೃ ಇದು ಇಂಗ್ಲೀಷು ಸಂಸ್ಕೃತ ಹಾಗಲ್ಲ ಇವ್ರಿಗೆ ಗಾ ಬಾಗಲಕಾಯಿಯವ್ರಿಗೆ ಗಾಬರಿ ಆಯಿತು ಒಬ್ಬ ಇನ್ನೊಬ್ಬನ ಮುಖ ನೋಡಿದ ಎನ್ನಡ ಎರಡ ಅವನು ಅವನಿವನೇನು ಕೇಳಿದ ಅದನ್ನೇ ನಾನು ನೇನು ಕೇಳ್ತಾ ಇದ್ದೇನೆ ಅಲ್ಲೊಂದು ಗ್ಯಾಂಗ್ ಇದ್ದರು ತುಕಡಿ ಏನು ಮಾಡೋದು ಏನು ಮಾಡೋದು ಅವರು ತೀರ್ಮಾನ ಮಾಡಿದ್ರು ಒಳಗೆ ಬಿಡದಿದ್ದರೆ ನಮ್ಮನ್ನು ಸುಟ್ಟಾಕ್ತಾರೆ ಮಹಾರಾಯ ಆಮೇಲೆ ಅಲ್ಲಿ ಹೋಗಿ ಮಹಾರಾಜರು ತಂಪ ರದ್ದಾಂತ ಮಾಡ್ತಾರೆ ಸುಮ್ಮನೆ ಒಳಗೆ ಹೋಗಿ ರಾಧಾಂತ ಮಾಡಿಕೊಳ್ಳಿ ಅಂತ ಹೋಗಿ ಅಲ್ಲೇ ಹೇಳಿಬಿಡೋಣ ತೇಗತ್ವ ರಾಜಭವನ ವಿಶ್ವಾಮಿತ್ರಂ ಋಷಿಮ್ ತದ ಪ್ರಾಪ್ತಮ್ಮ ವೇದಯ ಮಾಸು ಮುನೇ ಇಕ್ಷವಾಕವೇತದ ಈ ಮುನಿ ಬಂದಿದ್ದಾನೆ ಅಂತ ಅಲ್ಲಿ ಬಾಗಿಲಲ್ಲಿ ನಿಂತ್ಕೊಂಡು ಬಾ ಬಾಗಿಲು ರಕ್ಷಕ ಅವನಿಗೆ ಒಳಗೆ ಬರಬೇಡ ಅಂತ ಅಂತಪ್ಪಣೆ ಅವ್ರು ಅಲ್ಲಿ ನಿಂತ ಇಲ್ಲಿ ನಿಂತ ಅವರು ಮಾತಾಡ್ತಾ ಇದ್ದಾರೆ ಅಷ್ಟೊತ್ತು ನೋಡ್ದೆ ಇಷ್ಟೊತ್ತು ನೋಡ್ದೆ ಆ ಕಣ್ಣು ನೋಡ್ಕೊಂಡು ಕಂಡು ಸಣ್ಣ ಸ್ವ ಹೀಗೆಲ್ಲ ಮಾಡಿದ ಏನೋ ನಿನಗೆಲಾಟಿ ಅಂದ್ರೆ ಅವರು ಇಲ್ಲ ವಿಶ್ವಾಮಿತ್ರರು ಬಂದಿದ್ದಾರೆ ಹಾಂ ದಶರಥನ ನಾಲ್ಕನೇ ಹಂತದ ಗಾಬರಿ ಶುರುವಾಗುತ್ತೆ ಬ್ರಾಹ್ಮಣ ಬಂದಿದ್ದಾನೇ ಇವನು ಯಾಕಪ್ಪ ಬಂದ ಇಲ್ಲಿ ಮನಸ್ಸಲ್ಲಿ ವಿಶ್ವಾಮಿತ್ರರು ಒಂದು ಕೂಡಲೇ ಭಯವಾಯಿತು ಇವ್ರು ಯಾಕೆ ಬಂದರು ಮಂಗಳವಾರ ಸಂದರ್ಭ ಇದು ಮದುವೆ ಸಂದರ್ಭ ಇವರು ಯಾಕೆ ಬಂದರು ನಮ್ಮ ಮನೆಗೆ ಆದರೆ ಅದನ್ನು ಹೇಳೋಕ್ಕೆ ಧೈರ್ಯವಿಲ್ಲ ಮನಸ್ಸು ಹೇಳಿತು ಸಂಭ್ರಮ ಕನ್ಫ್ಯೂಷನ್ ಏನು ಬ್ರಾಹ್ಮಣ ಯಾತಕ್ಕೆ ಬರ್ತಾನೆ ಏನಾದರೂ ಹಣ ಗಿಡ ಕಾಸು ಕೇಳೋಕೆ ಬಂದಿರಬೇಕು ಯಾವತ್ತೂ ಬರದೇ ಇದ್ದವರು ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ರಶೀದ್ ಪುಸ್ತಕ ತಂದಿರಬೇಕು ಗೋಖಲೆ ಇನ್ಸ್ಟಿಟ್ಯೂಟ್ ಸಭಾಂಗಣ ಮಾಡ್ತೇವೆ ಇಷ್ಟು ರೂಪಾಯಿ ಕೊಡಿ ಅಂತ ಕೇಳೋಕ್ಕೆ ಬಂದಿರಬೇಕು ಇನ್ಯಾಕೆ ಬರ್ತಾರೆ ಯಾವತ್ತೂ ಇದ್ದವರು ಅವ್ರಿಗೆ ಅಷ್ಟೋ ಇಷ್ಟೋ ಕೊಟ್ಟು ಕಳಿಸ್ಬಿಟ್ರೆ ದೇವಸ್ಥಾನ ಮಾಡ್ತಾರೆಯೋ ಯಜ್ಞ ಯಾಗ ಮಾಡ್ತಾರೆಯೋ ಒಂದು ಹಳ್ಳಿ ಜಮೀನು ಕೇಳ್ತಾರೆ ಕೇಳ್ತಾರಿಯೋ ಎರಡು ಎಕರೆ ಜಮೀನು ಏನು ಕೊಟ್ಟು ಬಿಟ್ರಾಯಿತು ಆಮೇಲೆ ನಿರ್ವಿಘ್ನವಾಗಿ ನಡೆಯಲಿ ಅಂತ ಅಲ್ಲ ಅಲ್ಲೇ ಇರುವುದು ಕಷ್ಟ ಅಂತ ಗೊತ್ತಾಗಲಿಲ್ಲ ಅವನಿಗೆ ತಾನಾಗಿಯೇ ಬಾಗಿಲಿಗೆ ಬಂದ ವಿಶ್ವಾಮಿತ್ರ ಕಾಲಿಗೆ ಬಿದ್ದ ವಿಶ್ವಾಮಿತ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದಾನೆ ವಿಶ್ವಾಮಿತ್ರರು ತುಂಬ ಸಾವಧಾನವಾಗಿದ್ದಾರೆ ಅವರ ಮನಸ್ಸಿನ ಆ ಶಾಂತತೆ ನೀವು ನೋಡಬೇಕು ಅವರು ಬಂದಿರುವುದು ಕೇಳು ರಾಮನನ್ನು ಕಳಿಸ್ಕೊಡು ಅಂತ ಕೇಳುವುದಕ್ಕಾದ್ರೆ ಮೊದಲೇ ಕೇಳಿದ್ರೆ ಸತ್ ಹೋಗಿಬಿಡ್ತಾನೆ ಇವನು ಅಂತ ತಿಳ್ಕೊಂಡು ಅದಕ್ಕೆ ಪ್ರಾರಂಭದ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ ನಿಮ್ಮೂರಲೆಲ್ಲ ಸೌಖ್ಯವೇ ಎಂದರು ಇವನಿಗೋ ತಾಳ್ಮಳ ಅದೆಲ್ಲ ಆಚೆ ಸೊಲ್ಲಂಗೋ ಎದಕ್ಕೆ ಬಂದಂಗೋ ದೊರೆಯನ್ನು ಯೋಗಕ್ಷೇಮ ಮಾಡಬೇಕಾದ ರೀತಿ ಅದು ಹಂಡಮಂತ ಸ್ವಾಮಿಗಳು ಹೇಳೋರು ನಾನೇನು ಹೇಳಿದ್ದನ್ನು ಪುರೇ ಘೋಷೇ ಜನಪದೇ ಬಾಂಧವೇಶು ಸುಹೃತ್ ಶಚ ನಿಮ್ಮೂರಲ್ಲೆಲ್ಲ ಕ್ಷೇಮವೇ ನಿನ್ನ ಬೊಕ್ಕಸ ಚೆನ್ನಾಗಿದೆಯೇ ನಿಮ್ಮ ಹಳ್ಳಿಗಾಡಿನ ಜನ ಚೆನ್ನಾಗಿದ್ದಾರೆಯೇ ನಿಮ್ಮ ಬಂಧುಗಳೆಲ್ಲ ಕ್ಷೇಮವೇ ನಿನ್ನ ಸ್ನೇಹಿತರೆಲ್ಲ ಕ್ಷೇಮವೇ ದೊರೆಯನ್ನು ಯೋಗಕ್ಷೇಮ ಮಾಡಬೇಕಾದ ರೀತಿ ಅಂತ ಇದು ಕ್ಷತ್ರಿಯ ನನ್ನ ಯೋಚನೆ ಮಾಡಬೇಕಾದ ರೀತಿ ಇದು ಬ್ರಾಹ್ಮಣನ ಕೇಳಬೇಕಾದ್ರೆ ತಪಸ್ಸಿದ್ಧಿ ಚೆನ್ನಾಗಿದೆಯೇ ಅಧ್ಯಯನ ಚೆನ್ನಾಗಿದೆಯೇ ಕಾಲಕ್ಷೇಪ ಚೆನ್ನಾಗಿ ಮಾಡ್ತಾ ಇದ್ದೀರಾ ಊಟ ಅಂತ ಕೇಳಬಾರ್ದು ವಯಸ್ಸುನನ್ನು ಕೇಳಬೇಕಾದ್ರೆ ನಿಮ್ಮ ಬೊಕ್ಕಸ ಚೆನ್ನಾಗಿದೆಯಾ ಮತ್ತೊಂದು ಚೆನ್ನಾಗಿದೆಯಾ ಶೂದ್ರನಿಗೆ ಮಾತ್ರ ಸೌಖ್ಯವಾಗಿದೆಯಾ ಅಂತ ಕೇಳಬೇಕು ನಾಳೆಯಿಂದ ಆ ಶಬ್ದ ಯಾರಿಗಾರು ಕೇಳಿ ಜೋಕೆ ಯಾರು ನೋಡಿದ ಉಡನೆಯೇ ಸೌಖ್ಯವಾಗಿದ್ದೀರಾ ಅಂದರೆ ಅಯ್ಯೋ ದೆವ್ವದಾಗಿದ್ದೇವೆಲ್ಲ ಕಾಣಿಸೋದೆಲ್ವೇ ಅಂತ ಶರೀರ ಸೌಖ್ಯವನ್ನು ಬಯಸುವುದು ಬರೀ ಶೂದ್ರ ಬುದ್ಧಿ ನಮಗೆ ಪತ್ರ ಹಾಕೋರು ನಮ್ಮನ್ನು ಕೇಳೋರು ಈಗ ಎಲ್ಲಿ ರಾಮಾಯಣ ಹೇಳ್ತಿದ್ದೀರಿ ಅಂತ ಮೊದಲನೇ ಪ್ರಶ್ನೆ ಕೇಳ್ತಾರೆ ಅಪರೂಪಕ್ಕೆ ಎಲ್ಲರೂ ಸಿಕ್ಕಿದ್ರೆ ಸ್ವಾಮಿ ಈಗೆಲ್ಲಿ ರಾಮಾಯಣ ಹೇಳ್ತಿದ್ದೀರಿ ಮಹಾಭಾರತ ಹೇಳ್ತಿದ್ದೀರಿ ಕಾಲಕ್ಷೇಪ ಎಲ್ಲಿ ಇದೆ ಯೋಗಕ್ಷೇಮ ಶಬರಿಯನ್ನು ಪ್ರಶ್ನೆ ಮಾಡ್ತಾನೆ ರಾಮಚಂದ್ರ ಕಚ್ಚಿತ್ತೇ ನಿರ್ವಿ ವಿಘ್ ನಿರ್ಜಿತೆ ವಿಘ್ನ ತಪಸಃ ನಿನ್ನ ತಪಸ್ಸನ್ನು ನಿರ್ವಿಘ್ನವಾಗಿ ಗೆದ್ದಿದ್ದೀಯ ತಾಯಿ ನಿನ್ನ ವೈರಾಗ್ಯ ಚೆನ್ನಾಗಿದೆಯಾ ಅವರ ತಪೋಧರನ್ನು ಕೇಳತಕ್ಕ ರೀತಿ ಯೋಗಕ್ಷೇಮ ಎಲ್ಲರಿಗೂ ಎಲ್ರಿಗೂ ಮಂತ್ರವಲ್ಲ ಇವು ದಶರಥನಿಗೆ ಆತಂಕ ಅಯ್ಯ ಎಲ್ಲ ಚೆನ್ನಾಗಿದ್ದಾರೆ ಸ್ವಾಮಿ ಬೊಕ್ಕಸಕ್ಕೆ ಏನು ರೋಗ ಊರಲ್ಲಿ ಚೆನ್ನಾಗಿದ್ದಾರೆ ಹಳ್ಳಿಯಲ್ಲಿ ಚೆನ್ನಾಗಿದ್ದಾರೆ ಎಲ್ಲ ಆಯಿತು ನೀವು ಯಾಕೆ ಬಂದ್ರಿ ಹೇಳಿ ಮೊದಲು ಹೇಳ್ರಿ ಆಮೇಲೆ ಗೆಟ್ ಔಟ್ ಹಾಗೆ ಪ್ಲೈನ್ ಸ್ಪೀಚ್ ಇಲ್ಲ ದಶರಥಂದು ಇದು ಐದನೇ ತಳಮಳ ಮನಸ್ಸಲ್ಲಿ ಇದ್ದ ಭಾವನೆಯನ್ನು ಹೇಳ್ತಾನೆ ಇದಕ್ಕೆ ಧಾರವಾಡದ ಭಾಷೆಯಲ್ಲಿ ದೇಶಾವರಿ ಮಾತಾಡುವುದು ಅಂತ ಹೆಸರು ಒಬ್ಬರು ನೋಡ್ತೀರಿ ಈ ಶನಿ ಯಾತಕಪ್ಪ ಬಂತು ಮನಸ್ಸಲ್ಲಿ ಆದರೆ ಸ್ವಾಮಿ ನೀವು ಬಂದದ್ದು ನನ್ನ ಜನ್ಮದ ಸಾರ್ಥಕ್ಯವಾಯಿತು ಉಲ್ಟಾ ಮಾತನ್ನು ಇದು ದೇಶಾವರಿ ಇದ್ದದ್ದನ್ನು ಹೇಳುವುದು ಅದನ್ನು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿದ್ದಾನೆ ಅಂದರೆ ಅವನ ಗಡಿಬಿಡಿ ಇವನು ಹೋಗಿಬಿಡ್ಲಿ ಅಂತ ಅದು ಒಂದಕ್ಕೆ ನಾಲ್ಕು ಮಾತು ನಾಡೋ ಸ್ವಭಾವ ಇವರಿಗೆಂದೂ ಜೀವನದಲ್ಲಿ ಸುಖ ಬರುವುದಿಲ್ಲ ತನ್ನ ಬಾಯಿಂದ ತಾನೇ ತನ್ನನ್ನು ಕಟ್ಟಿ ಹಾಕ್ಕೊಳ್ತಾನೆ ಯಥಾಮೃತ ಸಂಪ್ರಾಪ್ತಿ ಸಾಯ್ತಾ ಇದ್ದವನಿಗೆ ಅಮೃತ ಸಿಕ್ಕಂತಾಯಿತು ನೀವು ಬಂದದ್ದು ಹಾಗಿದ್ದೆ ಬದುಕಿದ್ದವನಿಗೆ ವಿಷ ಸಿಕ್ಕಾಗಾಯಿತು ಅಂತ ಹೇಳೋದ್ರೆ ಬಂದು ಯಥಾಮೃತ ಸಂಪ್ರಾಪ್ತಿ ಯಥಾವರ್ಷಂ ಅನೂದಕ್ಕೆ ಮಳೆ ಬೀಳದೇ ಇದ್ದ ಕಾಲದಲ್ಲಿ ತಪಸ್ಸು ಮಾಡ್ತಿರುವಾಗ ಪೈರುಗಳು ಮಳೆ ಬಿದ್ದಂತೆ ಯಥಾ ಜನ್ಮ ಅಪ್ರಜಸ್ಯ ಅಪ್ರಜಸ್ಯಜ ಮದುವೆಯಾಗಿ ಬಹಳ ದಿವಸವಾಗಿ ಮಕ್ಕಳಾಗದೇ ಇದ್ದವನಿಗೆ ತನಗೆ ಹೆಂಡತಿಯಲ್ಲಿ ತಕ್ಕ ಮಕ್ಕಳು ಹುಟ್ಟಿದರೆ ಎಷ್ಟು ಸಂತೋಷವೋ ಹಾಗೆ ಪ್ರನಷ್ಟಸ್ಯ ಯಥಾಲ ಎಷ್ಟೊಂದು ಉದಾಹರಣೆ ಕೊಡ್ತಾನೆ ನೋಡಿ ಪಂಡಿತ ಸಾಹಿತ್ಯ ಓದಿದ್ದ ಕಳೆದು ಹೋದ ಪದಾರ್ಥ ಸಿಕ್ಕರೆ ಎಷ್ಟು ಸಂತೋಷವೋ ಹಾಗೆ ಯಥಾ ಹರ್ಷೋ ಮಹೋದಯೇ ಒಂದು ಉತ್ಸವ ಕಾಲದಲ್ಲಿ ಹರ್ಷ ಬಂದಂತೆ ತಥೈವ ಆ ಆಗಮನ ಮನ್ಯೇ ಸ್ವಾಗತಂತೆ ಮಹಾಮುನಿ ನಿಮಗೆ ಸ್ವಾಗತ ನೀವು ಬಂದಿದ್ದು ಸಂತೋಷ ಅಷ್ಟಕ್ಕೂ ನಿಲ್ಸಲಿಲ್ಲ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ದೊಡ್ಡ ಆಸೆ ಇದ್ರೂ ಪರವಾಗಿಲ್ಲ ದಶರಥ ನಡೆಸಿಕೊಡ್ತಾನೆ ನಡೆಸಿಕೊಡೋದಿಲ್ವೋ ಅಂತ ಹಿಂದೆ ಮುಂದೆ ನೋಡಬೇಡಿ ಕತ್ತೆ ಹೊದ್ದಾಗಿ ಹೇಳಿಬಿಡಿ ನಾನು ನಡೆಸಿಯೇ ತೀರ್ತೇನೆ ಕಂಚತೆ ಪರಮಂ ಕಾಮಂ ಕರೋಮಿ ಕೆ ಮಹರ್ಷಿ ತ ಪಾತ್ರಭೂತೋಸಿ ಮೇ ಪ್ರಾಪ್ತೋಸಿ ಧಾರ್ಮಿಕ ಮಹಾಧಾರ್ಮಿಕರು ನೀವು ನಮ್ಮ ಗುರುಗಳ ಕೃಪೆಯಿಂದ ಬ್ರಾಹ್ಮಣ್ಯವನ್ನು ಒಂದೇ ಜನ್ಮದಲ್ಲಿ ಪಡೆದವರು ಅದ್ಯಮೇ ಸಬಲಂ ಜನ್ಮ ಇನ್ನೂ ಹೇಳ್ತಾ ಇದ್ದಾನೆ ರಾಮಾವತಾರ ಒಂದು ಶ್ಲೋಕದಲ್ಲಿ ಮುಗಿಸಿದ ಮಹರ್ಷಿ ದಶರಥನ ಹೃದಯಕ್ಕೆ ಕನ್ನಡಿ ಹಿಡಿತಾ ಇದ್ದಾರೆ ಮಾತನಾಡೋ ರೀತಿ ನೋಡಿ ಇವನು ಹೃದಯದಲ್ಲಿರುವುದೊಂದು ಹೇಳ್ತಾ ಇರುವುದೊಂದು ಕಾರ್ಯಸ್ಯ ನವಿ ಮನುಷ್ಯಂಚ ಗಂತು ಅರ್ಹಸಿಕವು ಸಿಖ ನೀವು ಹೇಳಿದ ಕೆಲಸ ನಾನು ಮಾಡ್ತೇನೋ ಮಾಡೋದಿಲ್ಲೋ ಅಂತ ವಿಮರ್ಶೆ ಮಾಡಬೇಡಿ ಏನಿದ್ರೂ ಪರವಾಗಿಲ್ಲ ಹೇಳಿ ಅಂತ ಕೇಳಿದಾಗ ವಿಶ್ವಾಮಿತ್ರ ಹೃದಯ ಬಾಯಿಗೆ ಬಂತು ಇದು ಎಷ್ಟು ಕಷ್ಟದ ಸಮಾಚಾರ ಕೇಳಿ ಎಲ್ಲಿ ಸತ್ತೋಗ್ತಾನೋ ಅಂತ ತಿಳ್ಕೊಂಡಿದ್ರೆ ನನ್ನ ಕೆಲಸ ಎಷ್ಟು ಹಗುರವನ್ನಾಗಿ ಮಾಡಿಬಿಟ್ಟ ಆ ತಾನೇ ಹೇಳಿಬಿಟ್ಟನಲ್ಲ ಕೇಳಿದ್ದನ್ನು ಕೊಡ್ತೇನೆ ಬೇಕಾದ ಕೇಳಿ ಅಂತ ಅಂತ ಸಂತೋಷಪಟ್ಟರು ಇದನ್ನು ಅನುವಾದ ಮಾಡಿ ಸರ್ಗ ಮುಗಿಸೋ ವಾಲ್ಮೀಕಿ ಕಷ್ಟಪಡ್ತಾ ಇದ್ದಾರೆ ಅಯ್ಯೋ ಕೆಟ್ಟೋದ ದಶರಥ ಒಂದಕ್ಕೆ ನಾಲ್ಕು ಹೇಳಿದ ಇವ್ನು ಹೇಳಿದ ಮಾತೆಂಥದ್ದು ಅವನು ಹೇಳಿದ ಹೃದಯ ಸುಖಂ ನಿಶಮ್ಯ ವಾಕ್ಯಂ ಶ್ರುತಿ ಸುಖಂ ಆತ್ಮವತಾ ವಿನೀತ ಮುಕ್ತಂ ಹೃದಯ ಸುಖಂ ವಿಶ್ವಾಮಿತ್ರರಿಗೆ ಹೃದಯಕ್ಕೆ ತಂಪಾಯಿತು ಶ್ರುತಿ ಸುಖಂ ಕೇಳುವುದಕ್ಕೂ ತಂಪಾಗಿತ್ತು ಕೆಲವು ಸಲ ಕಿವಿಗೆ ತಂಪಾಗಿರುತ್ತೆ ಒಳಗೆ ಮೆಣಸಿನಕಾಯಿ ಆಗಿರುತ್ತೆ ಕೆಲವು ಸಲ ಹೃದಯಕ್ಕೆ ತಂಪಾಗಿರುತ್ತೆ ಮಾತು ಕೇಳೋದಕ್ಕೆ ಕಠೋರವಾಗಿರುತ್ತೆ ದಶರಥ ಒಳ್ಳೆಯ ವಾಗ್ಮಿ ಚತುರ ಗಂಭೀರವಾದ ಮಾತು ಯಾರನ್ನು ಒಲಿಸಿ ವಶೀಕರಣ ಮಾಡಿಕೊಳ್ಳುವ ಸಾಮರ್ಥ್ಯ ಅವನ ವಾಕಿಗಿತ್ತು ವಸಿಷ್ಠರ ಶಿಷ್ಯ ಅಲ್ಲವೇ ಪ್ರಚಿತ ಗುಣಯಶಃ ಗುಣಯರ್ವಿಶಿಷ್ಟ ಪರಮಋಷಿ ಪರಮಂ ಜಗ ಮಹರ್ಷಂ ಇವನು ಪರಮರ್ಷಿ ಅತ್ಯಂತ ಸಂತೋಷಪಟ್ಟ ವಿಶ್ವಾಮಿತ್ರ ಮಹರ್ಷಿ ಆಹಾ ದಶರಥ ನಿನ್ನ ಕುಲಕ್ಕೆ ಉಚಿತವಾದ ಮಾತನ್ನಾಡಿದೆ ನಾನಾಗಿ ಒಂದು ಕಾರ್ಯಾರ್ಥವಾಗಿ ಬಂದಿದ್ದೇನೆ ಇಷ್ಟು ವಿಸ್ತಾರವಾಗಿ ನೀನು ಹೇಳಿ ನೀನು ಬಾಯಿ ಕಟ್ಕೋತೀಯ ಅಂತ ನಾನು ಲೆಕ್ಕ ಹಾಕಿರಲಿಲ್ಲ ರಾಜಸಿಂಹಸ್ಯ ವಾಕ್ಯಂ ಅದ್ಭುತ ವಿಸ್ತಾರಂ ಎಷ್ಟೊಂದು ವಿಸ್ತಾರವೋ ಮಾತಾಡಿಬಿಟ್ಟ ನನ್ನ ಹೃದ್ಗತವಾದ ಮಾತೊಂದಿದೆ ಅದನ್ನು ಹೇಳ್ತೇನೆ ಕೇಳಪ್ಪ ಹೇಳಿ ಹೇಳಿ ಸ್ವಾಮಿ ಅದಕ್ಕೆ ಬೇಗ ಕೂತಿರೋದು ನಾ ಬೇಗ ಹೇಳ್ತಿದ್ದೆ ನೀನೇ ಕಣಿ ಮಾಡ್ತಾಯಿದ್ದೀಯೇ ಬೇಡದೆ ಸೌಖ್ಯ ಅದೇ ಇದೇ ಕೇಳ್ತಾ ಇದ್ದೀರಿ ನಾ ಹೇಳೋಕ್ಕೆ ಬಂದಿದ್ದೇನೆ ಕೇಳಿ ಒಂದೇ ಮಾತು ಏನು ಇಲ್ಲ ಒಂದು ಸ್ವಲ್ಪ ದಿವಸ ರಾಮನನ್ನು ನನ್ನ ಜೊತೇಲಿ ಕಳಿಸ್ಕೊಡು ಅಂದರು ಹಾ ಅಂದ ಅವನಲ್ಲಿ ಆ ರಾಮನನ್ನು ವರ್ಣನೆ ಮಾಡ್ತಾ ಇದ್ದ ಈ ಚೋಟದ್ದ ಹುಡುಗ ಇದ್ದಾನಲ್ಲ ರಾಮನನ್ನು ನೋಡಿದ್ರು ಫಸ್ಟ್ ಇಂಪ್ರೆಷನ್ ಮಗುವನ್ನು ನೋಡಿದ್ದಾರೆ ಆ ತಲೆ ಜುಟ್ಟು ಹೇಗಿದೆ ಭಾಷಿದ್ರೆ ಗಂಟು ಹಾಕೋದಕ್ಕಾಗೋದಿಲ್ಲ ಅದು ಕಾಕಪಕ್ಷಧರಂ ಶೂರಂ ಕಾಗೆ ರೆಕ್ಕೆ ಇದ್ದಾಗಿದೆಯಂತೆ ಜುಲ್ಫಿ ಅಂತಾರೆ ಕನ್ನಡದಲ್ಲಿ ತಲೆಗೆ ನಾರು ಹಾಕಿ ಕಟ್ಟಿದರೆ ಗಂಟು ಹಾಕಿದರೆ ಅದು ಹೊರಗಡೆಯೇ ನಿಂತುಕೊಳ್ಳುತ್ತೆ ಗಂಟು ಹಾಕ್ತಾ ಇಲ್ಲ ಆ ಕಡೆ ಈ ಕಡೆ ಅದು ಹಾಡ್ತಾ ಇದೆ ತ್ಯಾಗರಾಜರು ಒಂದು ಹಾಡಲ್ಲಿ ಇದನ್ನು ಅಲಗಲಲ್ಲ ವರ್ಣನೆ ಮಾಡಿದ್ದಾರೆ ಆ ರಾಮಚಂದ್ರನ ತಲೆ ಕೂತರು ಹೀಗೆ ಹಾಗೆ ಆಡ್ತಾ ಇತ್ತು ಅದನ್ನು ನೋಡಿ ಅವನಿಗೆ ಪದೇ ಪದೇ ತಲೆ ಬರೆಸಿಕೊಳ್ಳು ಅವನು ಮಗು ಆ ನೋಡಿದರು ಕಾಕಭಕ್ಷಧರಂ ಶೂರಂ ರಾಮನ ಪರಾಕ್ರಮ ಇಲ್ಲಿ ನೋಡಿದರು ಇವನು ಯಾರಂತ ಗೊತ್ತಿದ್ದಿದ್ದಂದು ಹೇಳ್ತಿದ್ದಾರೆ ಜ್ಯೇಷ್ಠಂ ನಿನಗೆ ಜ್ಯೇಷ್ಠ ಪುತ್ರ ಇವನು ಮೇ ಧಾತು ಅರ್ಹಸಿ ನನಗೆ ಕೊಟ್ಟು ಬಿಡು ಅಂದರು ರಾಮನು ನನಗೆ ಕೊಟ್ಟು ಬಿಡು ಸಂಸ್ಕೃತ ಭಾಷೆಯಲ್ಲಿ ಗಂಡಾಂತರದ ಮೇಲೆ ಗಂಡಾಂತರ ಮೇ ಅನ್ನುವ ಶಬ್ದ ನನಗೆ ಚತುರ್ಥಿಯಲ್ಲಿ ಒಂದು ಪ್ರಯೋಗ ಷಷ್ಠಿ ವಿಭಕ್ತಿಯಲ್ಲಿ ಒಂದು ಪ್ರಯೋಗ ಮಮೇ ಆವಯೋ ಹೊನವೋ ಅಸ್ಮಾಕನ್ನ ಇದು ವಿಭಕ್ತಿ ವ್ಯತ್ಯಾಸವಾದರೆ ಮೇ ಶಬ್ದಕ್ಕೆ ಅರ್ಥ ವ್ಯತ್ಯಾಸವಾಗುತ್ತೆ ಅಗಸನವನ್ನು ಬರ್ತಾನೆ ಬಟ್ಟೆ ಇಟ್ಟಿದ್ದೀರಿ ಅಗಸನಿಗೆ ಬಟ್ಟೆ ಕೊಡು ಅಂತ ಹೇಳುವಾಗ ನೀವು ಚತುರ್ಥಿ ಹಾಕ್ತೀರಿ ಅಗಸನಕ್ಕೆ ಬಟ್ಟೆ ಕೊಡು ಅವನಿಗೆ ಕೊಟ್ಟುಬಿಡು ಅಂತ ಅರ್ಥವಲ್ಲ ಮಡಿ ಮಾಡಿ ವಾಪಸ್ ಕೊಡಲಿ ಅಂತ ಚತುರ್ಥಿ ವಿಭಕ್ತಿ ಅರ್ಥ ರಾಜಕಾಯ ಅಗಸನಿಗೆ ಕೊಟ್ಟುಬಿಡು ತುಭ್ಯ ಮಹಮ ಸಂಪ್ರದ ಎಲೆ ಅಡಿಕೆ ತಾಂಬೂಳ ಇಟ್ಟು ಈ ಬಟ್ಟೆಯನ್ನು ಅವನಿಗೆ ಕೊಡು ಅಂತ ಅರ್ಥ ಇವರು ಅಂತ ಶಬ್ದ ಹಾಕ್ತಾ ಕೂತಿದ್ದಾರೆ ದಶರಥನಿಗೆ ಗಾಬರಿಯಲ್ಲಿ ನನಗೇ ಕೊಟ್ಬಿಡು ದತ್ತುಪುತ್ರ ಪುತ್ರ ಕೊಟ್ಬಿಡು ಅಂತ ಕೇಳ್ತಾ ಇದ್ದಾನಲ್ಲ ರಾಮನನ್ನು ಯಾಕೆ ಕೊಡೋದು ನಾನು ಅಂತ ಯೋಚನೆ ಮಾಡಿ ಏನಂದ್ರಿ ರಾಮನನ್ನು ಕೊಡು ಅಂತ ಹೇಳಿದ್ರಾ ಅಂತ ಏನೋ ಹೇಳ್ತಾ ಸ್ವಲ್ಪ ತಾಳೆಯ ಅಂದರು ಇಷ್ಟೆಲ್ಲ ಮಾತಾಡಿದ್ದೀನಿ ನಾ ಮಾತಾಡಿದ್ದು ಕೇಳಬೇಡವೆ ಚಾಸ್ಮೈ ಪ್ರದಾಸ್ಯಾಮಿ ಇವನಗೊಂದು ಶ್ರೇಯಸ್ಸನ್ನು ಮಾಡುವುದಿದೆ ಬಹು ರೂಪಂನ ಸಂಶಯ ಅನೇಕ ರೂಪದಲ್ಲಿ ಇವನಗೊಂದು ಮಂಗಳವನ್ನು ನಾನು ಮಾಡಬೇಕು ಅದಕ್ಕೆ ಕಳಿಸಿಕೊಡು ಶ್ರೇಯ ಶಬ್ದಕ್ಕೆ ಲಕ್ಷ್ಮೀ ಅಂತ ಅರ್ಥ ಶ್ರೀ ಶಬ್ದಾರ್ಥ ಶ್ರೇಯೋಮೂರ್ತಿಂ ತ್ವಾಂ ಶರಣ್ಯಾಂ ಪ್ರಪದ್ಯೆ ನೀವನಿಗೆ ಲಕ್ಷ್ಮೀ ಸಂಘವನ್ನು ಮಾಡಬೇಕು ವಿವಾಹವನ್ನು ಮಾಡಿಸಬೇಕು ಮದುವೆ ಮಾಡಿಸಬೇಕು ನಿಷ್ಕರ್ಷೆಯನ್ನು ನಾನು ಮಾಡಿಕೊಡ್ತೇನೆ ನಿಮಗೇನು ಇಷ್ಟು ಅರ್ಜೆಂಟ್ ಅಂತ ಕೇಳಿದ್ರೆ ನನ್ನ ಶತ್ರುವನ್ನು ಕಲಿಸಿ ನಾಮಕರಣ ಮಾಡಿಸಿದೆಯಲ್ಲ ರಾಮ ಅಂತ ಇಟ್ಟಿಯಲ್ಲ ಅವನ ಮೇಲೆ ನಾನು ಸೀತಾರಾಮ ಅಂತ ಮಾಡಬೇಡು ಅದು ಸ್ಪರ್ಧೆ ಆದ್ದರಿಂದ ಅದು ನನ್ನ ಹಕ್ಕು ನನ್ನನ್ನು ಕೇಳಿದೆ ನಾಮಕರಣ ಮಾಡಿದ್ದೀಯ ನನ್ನ ಕೇಳಿದೆ ಹಾಗೆ ಮದುವೆ ಮಾಡ್ತೀಯ ನೋಡ್ತೇನೆ ನಿಮ್ಮ ಗುರು ಬಾಯಿ ಬಚ್ಕೊಂಡಿರಬೇಕು ಅವನು ಸೀತಾರಾಮ ಮಾಡೋದು ನನ್ನ ಕರ್ತವ್ಯ ಗುಟ್ಟಾಗಿ ಮೇಲ್ಗಡೆ ಮಾಡಿಯಲ್ಲಿ ನನ್ನ ಬಿಟ್ಟು ಏರ್ಪಾಡು ಮಾಡ್ತಾ ಇದ್ದೀಯಾ ಅದಕ್ಕೆ ಬಂದಿದ್ದೇನೆ ನಾನು ಶ್ರೇಯಸ್ಸ ಸ್ಮಯಿಪ್ರತ ಶ್ಯಾಮಿ ಬಹುರೂಪಂ ಅನೆ ಆ ಸೀತಾದೇವಿ ಗಂಟು ಬಿದ್ದರೆ ರಾಮನಿಗೆ ಜಗತ್ತಿಗೆ ಎಷ್ಟೊಂದು ಮಂಗಳವಾಗುತ್ತೆ ಅದಕ್ಕೆ ಬಂದಿದ್ದೇನೆ ಒಳಗಿನ ಅರ್ಥದಲ್ಲಿ ಹೇಳಿದರು ರಾಮ ಯಾರು ಅಂತ ಬಾಯಿ ಬಿಟ್ಟು ಹೇಳಬಾರದು ದಶರಥನಿಗೆ ತಿಳಿಯಲಿಲ್ಲ ತಲೆ ಆಡ್ತಾ ಸುಮ್ಮನೆ ಅದು ಅದೆಲ್ಲ ಬೇಡಿ ಬೇಡಿ ಅವರು ಮಾತಾಡೋ ಬಾಯಿ ಬರ್ತಿಲ್ಲ ಈಗ ಅವನಿಗೆ ಅದು ಹೇಳಿದರು ಇದು ಸ್ವಲ್ಪ ಕೇಳಯ್ಯ ನಾನು ಸಿದ್ಧಾಶ್ರಮ ಅಂತ ಒಂದು ಜಾಗದಲ್ಲಿ ವಾಮನಾವತಾರ ಜಾಗ ಆಶ್ರಮ ಅದಿತಿ ಆಶ್ರಮ ಅನೇಕ ವರ್ಷಗಳಿಂದ ಒಂದು ಯಜ್ಞವನ್ನು ಮಾಡ್ತಿದ್ದೇನೆ ಆರು ದಿವಸ ಹಗಲು ರಾತ್ರಿ ಮಾಡೋ ಯಜ್ಞ ಒಂದು ವರ್ಷವೂ ಯಾಗ ಪೂರ್ತಿಯಾಗಿಲ್ಲ ಯಾರೋ ಇಬ್ಬರು ದುಷ್ಟ ರಾಕ್ಷಸರು ಮಾರೀಚ ಸುಬಾಹು ಬಂದು ರಾವಣನ ಕಡೆಯವರು ಬಂದು ಬಂದು ನಮ್ಮ ಯಜ್ಞವನ್ನೆಲ್ಲ ಧ್ವಂಸ ಮಾಡ್ತಾರೆ ರಕ್ತ ಮಾಂಸಗಳನ್ನು ಸುರಿಯುತ್ತಾರೆ ಋಷಿಗಳನ್ನು ಕೊಲ್ತಾರೆ ಆಶ್ರಮಕ್ಕೆ ಬೆಂಕಿ ಹಚ್ಚುತ್ತಾರೆ ಯಜ್ಞ ಪೂರ್ತಿ ಆಗಲಿಲ್ಲ ಅದು ಪೂರ್ತಿ ಆಗೋದು ಸ್ವಲ್ಪ ಪ್ರೊಟಕ್ಷನ್ ಬೇಕು ಅದಕ್ಕೆ ಎಮರ್ಜೆನ್ಸಿ ಫೋರ್ಸ್ ಅಂತೆ ರಾಮ ಕಳಿಸ್ಕೊಡು ನಿಮ್ಮ ಮನೆ ಕಟ್ಟಬೇಕು ಎಲ್ಲಿ ಆ ಪೀಠ ಕೊಡಿ ಅಂತ ಕೇಳಿದಾಗಾಯಿತು ಯಾವುದಕ್ಕೂ ಇಟ್ಟಿದ್ದಾರೆ ಪೀಠ ಚಂಪು ರಾಮಾಯಣಕಾರ ಹೇಳ್ತಾರೆ ಒಬ್ಬನ ಮನೆ ಛಾವಣಿ ಕುಸಿದು ಹೋಯ್ತಂತೆ ಅದಕ್ಕೆ ಹೇಳಿದ ನಂತೆ ಮೇರು ಬರ್ವತ ತೊಗೊಂಬನ್ನಿ ಅದಕ್ಕೆ ಗುದ್ಮ ಹಾಕಿ ಸಪೋರ್ಟ್ ಕೊಡೋಣ ಅಂತ ಹೇಳಿದ ಹಾಗೆ ರಾಮನನ್ನು ಕೊಡು ಅಂತ ಇದ್ದ ದಶರಥನಿಗೆ ಅರ್ಥ ಆಗಲಿಲ್ಲ ನೀವು ಯಜ್ಞ ಪೂರ್ತಿ ಆಗಬೇಕಾದ್ರೆ ನಮ್ಮ ರಾಮಯಾತಕ್ಕೆ ಬೇಕು ಮರೀತ ಸುಬಾಹು ತಾನೇ ಅಯ್ಯೋ ಹಣೆ ಬರಹವೇ ಅವರು ಭಯಂಕರ ರಾಕ್ಷಸರು ನಾ ದಕ್ಷಿಣದ ಕಡೆಗೆ ದೃಷ್ಟಿ ಕೊಟ್ಟಿಲ್ಲ ರಾವಣನ ರಾಕ್ಷಸ ರಾಕ್ಷಸಂದ್ರೆ ಅತ್ಯಂತ ಮಾಯಾವಿಗಳು ಆದ್ದರಿಂದ ಇದೊಂದು ಬಿಟ್ಟು ಏನಾದರೂ ಬೇಕಾದರೂ ಕೇಳಿ ಅಂತ ಹೇಳಿದಾಗ ಹಾಂ ಇಷ್ಟೊತ್ತೇನು ಹೇಳಿದೆ ನೀನು ಏನು ಬೇಕಾದ್ರೆ ಕೊಡ್ತೀನಿ ಅಂತ ಮಾತಾಡಲಿಲ್ಲವೋ ನೀನು ಆ ಧೈರ್ಯದ ಮೇಲೆ ತಾನೇ ನಾನು ಕೇಳಿದ್ದು ದಶರಥ ಸ್ವಲ್ಪ ಕೇಳು ಇಲ್ಲಿ ಅಂತ ಒಂದು ಮೈಲ್ಡ್ ಇಂಜೆಕ್ಷನ್ ಕೊಡ್ತಾರೆ ಒಂದು ಮಹಾವಾಕ್ಯ ರಾಮ ಯಾರು ಅಂತ ನನಗೆ ಗೊತ್ತು ಕಾಣು ನಿನಗೆ ಗೊತ್ತಿಲ್ಲ ಹಾಗಿದ್ರೆ ಹೇಳಿ ನೋಡೋಣ ಹೇಳೋ ಹಾಗಿಲ್ಲ ಇದೇನು ಪೀಕ್ಲಾಟ ಲಾಟ ರಾಮ ಯಾರು ಅಂತ ನನಗೆ ನಾ ಹೇಳೋ ಹಾಗಿಲ್ಲ ನೀವು ಹೇಳಿದ್ರೆ ನನಗೆ ತಿಳಿಯೋದು ಹಾಗೆ ಅವ್ರು ನಾ ಹೇಳಿದ್ರು ನಿಂಗೆ ತಿಳಿಯೋದಿಲ್ಲ ಅದಕ್ಕೆ ಹೇಳೋದಿಲ್ಲ ಭಾಳ ಚೆನ್ನಾಯ್ತಿದು ಆದ್ರೆ ಒಂದು ಪರ್ಯಾಯದಲ್ಲಿ ಹೇಳ್ತೇನೆ ನೀನು ವಸಿಷ್ಠರ ಶಿಷ್ಯ ಅಂತ ಜಂಬ ಪಟ್ಟುಕೊಳ್ತೀಯ ನಾ ಹೇಳೋ ಮಾತಿನ ಹಿಂದೆ ಏನಾದರೂ ವೇದ ಸೂಕ್ತ ಮಂತ್ರ ಮಂತ್ರಜ್ಞಾಪಕವರ್ತಿಯೇ ನೋಡು ಅಹಂ ವೇದ್ಞೆ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ವಸಿಷ್ಠೋಪಿ ಮಹಾತೇಜಾ ಮೇ ತಪಸಿ ಸ್ಥಿರ ರಾಮಾಯಣದಲ್ಲಿ ಮಹಾವಾಕ್ಯಗಳಲ್ಲಿ ಮೊತ್ತ ಮೊದಲನೆಯ ಮಹಾವಾಕ್ಯ ಇದು ಅಹಂ ವೇದ್ಯ ಮಹಾತ್ಮನ ವೇದಾಹಮೇತ ಪುರುಷ ಮಹಾಂತಂ ಆ ಮಂತ್ರವನ್ನು ರೂಪಾಂತರದಲ್ಲಿ ಹೇಳ್ತಿದ್ದಾರೆ ಇದಕ್ಕೆ ವೇದಪಾದ ಸ್ತೋತ್ರ ಅಂತಾರೆ ಸಾಮಾನ್ಯವಾಗಿ ವೇದ ಮಂತ್ರಗಳಲ್ಲಿ ಬರುವ ಶಬ್ದಗಳನ್ನೇ ಹಿಡ್ಕೊಂಡು ಒಂದು ಶ್ಲೋಕದ ಕೊನೆಯಲ್ಲಿಯೋ ಮೊದಲಲ್ಲಿಯೋ ಬರುವಂತೆ ಸ್ತೋತ್ರ ರಚನೆ ಮಾಡಿದರೆ ಅದಕ್ಕೆ ವೇದಪಾದಸ್ತವ ಅಂತ ಹೇಳ್ತಾರೆ ವೇದಪಾದಸ್ತವದ ಜಾತಿಯಲ್ಲಿರತಕ್ಕದ್ದು ನಮ್ಮ ಊರುಗಳಿಂತಹದ್ದು ಬಹಳ ಮಾಡಿದ್ದರು ಗಾಯತ್ರಿ ಮಾಡಿದ್ದಾರೆ ಕೆಲವರು ವೇದಪಾದ ರೂಪದಲ್ಲಿ ಸರಳ ಅನುಷ್ಠ ಶ್ಲೋಕ ಮೇಲೆ ನೋಡಿದರೆ ಗಾಯತ್ರಿ ಅಧಿಕಾರವಿಲ್ಲದೇ ಇದ್ದವರು ಓದಬಹುದು ಗಾಯತ್ರಿ ಅರ್ಥ ದಕ್ಕತ್ತೆ ಮಂತ್ರಾಧಿಕಾರ ಇಲ್ಲದೇ ಇದ್ದವರು ಓದಬಹುದು ಅಂತ ಉಪಕಾರಕ್ಕೋಸ್ಕರವಾಗಿ ಅನೇಕ ಮಹರ್ಷಿಗಳು ಇಂಥ ಕೆಲಸ ಮಾಡಿದ್ದಾರೆ ಇವರು ಮೊದಲನೇದು ಹೇಳಿದರು ಅಹಂ ಒಂದೊಂದು ಶಬ್ದವನ್ನು ಕಸಕಾಡಿದ್ದಾರೆ ತನಿಶ್ಲೋಕಿ ವ್ಯಾಖ್ಯಾನದಲ್ಲಿ ಪರಿಯವಚನಪಳ್ಳಿ ಸ್ವಾಮಿಗಳು ಗೋವಿಂದರಾಜರು ನಾವು ಸಂಸ್ಕೃತ ವ್ಯಾಖ್ಯಾನವನ್ನು ಮಾತ್ರ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ತೋರಿಸ್ತೇವೆ ಅವರ ಹಾಗೆ ವ್ಯಾಖ್ಯಾನ ಮಾಡುವರು ಜಗತ್ತಲ್ಲಿ ಹುಟ್ಟಿದ ವ್ಯಾಖ್ಯಾನ ಚಕ್ರವರ್ತಿಯವರು ವ್ಯಾಖ್ಯಾನ ಅಂದರೆ ಶಬ್ದಾರ್ಥ ಅಹಂ ಅಂದ್ರೆ ನಾನು ಹೇಳೋದೇನಿದೆ ಅಂತ ಹಾಗಲ್ಲ ಅಹಂ ಅದ್ಮಿ ಬಹುಗುರೋಪಾಸನೇ ನರಬ್ಧ ಜ್ಞಾನ ಎಲ್ಲೋ ದಶರಥ ನಾನು ಒಂದು ಕಾಲದಲ್ಲಿ ನಿನಗಿಂತ ಮುಟ್ಟಾಳನಾಗಿದ್ದೆ ದೊರೆಯಾಗಿ ವಂಶದ ದೊರೆಯಾಗಿದ್ದೆ ಮಾಡಬಾರದು ಕೆಲಸವನ್ನೆಲ್ಲ ಮಾಡಿದೆ ಗುರುಗಳ ವಸಿಷ್ಠರ ಆಶ್ರಮವನ್ನು ಲೂಟಿ ಮಾಡಿದೆ ಗುರುಗಳ ಕಾಮಧೇರವನ್ನು ಅಪಹರಿಸುವಂತೆ ತ್ರಿಶಂಕುವಿಗೆ ಪ್ರೇರಣೆ ಮಾಡಿದೆ ಅದರ ಮಾಂಸವನ್ನು ತಿನ್ನಿಸಿದೆ ಎಲ್ಲ ಜಾತಿಗಳನ್ನು ಒಂದು ಮಾಡಿದೆ ಯಾವ ವಿ ಪಿ ಸಿಂಗ್ ಮಾಡದೇ ಇರೋ ಮಂಡಲ್ ಕಮಿಷನ್ನೆಲ್ಲ ನಾನು ಮಾಡಿದೆ ಹಾಮನೂರು ಇರೋ ಕೆಲಸವನ್ನು ಮಾಡಿದೆ ಆಮೇಲೆ ಆ ಮುಂದೆ ಕಥೆ ಬರುತ್ತೆ ವಿಸ್ತಾರವಾಗಿ ಹೇಳ್ತೇನೆ ನಾಳೆ ಹೇಳ್ತೇನೆ ಅದನ್ನು ಆ ವಸಿಷ್ಠರೇ ನನ್ನನ್ನು ಬ್ರಹ್ಮರ್ಷಿ ಅಂತ ಅಂಗೀಕಾರ ಮಾಡುವ ಮಟ್ಟಿಗೆ ಮೈಯಲ್ಲಿದ್ದ ಉಪ್ಪು ಹುಳಿ ಖಾರವನ್ನೆಲ್ಲ ಸುಟ್ಟುಕೊಂಡು 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 ಕ್ಷಾತ್ರಗುಣವನ್ನು ನಡೆಸಿ ಅನೇಕ ಕಾಲ ಗುರು ಉಪಾಸನ ಮಾಡಿ ಲಬ್ಧ ಜ್ಞಾನ ನನಗೆ ಜ್ಞಾನ ಉಂಟಾಯಿತು ರಾಮ ಯಾರು ಅಂತ ಗೊತ್ತು ನನಗೆ ಭವಾಂಸ್ತು ಕೇವಲ ಕರ್ಮಠ ನಿನಗೂ ನನಗೂ ಇರೋ ವ್ಯತ್ಯಾಸ ನೀನು ಬರೀ ಕರ್ಮಠ ನೀನು ಅಶ್ವಮೇಧ ಮಾಡಿರಬಹುದು ಪುತ್ರಕಾಮೇಷ್ಠಿ ಮಾಡಿದ್ದೀಯೇ ಮೋತ್ರಕ ಮೋಕ್ಷಕಾಮೇಷ್ಠಿ ಮಾಡಿದ್ದೀಯಾ ಮೋಕ್ಷಕೋಸ್ಕರವಾಗಿ ರಾಮೋಪಾಸನೆ ಮಾಡಿದ್ದೀಯಾ ರಾಮ ಮಂತ್ರಾರ್ಥ ನಿನಗೆ ಗೊತ್ತೇ ಎಂಥ ಗುರುಗಳು ನಿನಗೆ ರಾಮ ಯಾರು ಅಂತ ಕೇಳಿದ್ದೀಯಾ ಅವರಲ್ಲಿ ನೀ ಕೇಳಿಲ್ಲ ಆದರೆ ಅಹಂವೇ ಅದ್ಮಿ ಜಟಾವಲ್ಕಲಧಾರಿ ತಲೆಯಲ್ಲಿ ಜಡೆ ಕಟ್ಟಿದ್ದೇನೆ ನಾರ್ಮುಡಿ ಹುಟ್ಟಿದ್ದೇನೆ ಅದಕ್ಕೆ ರಾಮ ಯಾರು ಅಂತ ಗೊತ್ತು ನೀನು ಮೈಯಲ್ಲಿ ರೇಷ್ಮೆ ಬಟ್ಟೆಯನ್ನು ಉಟ್ಟುಕೊಂಡು ಬಂಗಾರದ ಮುಡಿ ಇಟ್ಟವನು ನಿನಗೇನು ಗೊತ್ತು ಅವನ ಕನ್ನಡಚಾರ್ಯ ರಾಮನ್ನ ನೀನು ಬರೀ ಕ್ಷತ್ರ ಗುಣ ಸಂಪನ್ನ ಗರ್ಭಭೂತ ಸ್ತಪೋತನಾ ಇತ್ಯರ್ಥ ರೀತಿಯ ರಾಮಸ್ಯ ಗರ್ಭಭೂತ ಋಷಿಗಳು ದಂಡ ಕಾರಣದಲ್ಲಿ ಪ್ರಪತ್ತಿ ಮಾಡ್ತಾರೆ ಭಗವಂತನಲ್ಲಿ ಪ್ರಭು ನಾವು ವಯಸ್ಸಲ್ಲಿ ಹಿರಿಯರು ದೊಡ್ಡವರು ಆದರೆ ನೀನು ಜಗತ್ತಿಗೆ ಪ್ರಭು ನಿನ್ನ ಗರ್ಭದಲ್ಲಿರುವ ಶಿಶುಗಳು ನಾವು ಅಂತ ಪ್ರಪತ್ತಿ ಮಾಡ್ತಾರೆ ಋಷಿಗಳು ನೀನು ತಾಯಿ ಇದ್ದಂತೆ ತ್ವಮೇವ ಮಾತಾಚಿ ಪಿತಾ ತ್ವಮೇವ ನಾನು ರಾಮನನ್ನು ತಾಯಿ ಉಪಾಸನೆ ಮಾಡಿದ್ದೇನು ವಿಶ್ವಾಮಿತ್ರ ನೀನು ದಶರಥಾಯಿನ ಅಂದರೆ ತ್ವಂತೂ ರಾಮೇ ಗರ್ಭತ್ವಾಭಿಮಾನಿ ರಾಮನನ್ನು ಹಡೆದ ತಂದೆ ರಾಮನಿಗೆ ತಂದೆ ರಾಮನಿಗೆ ತಂದೆ ಅಂತ ದುರ್ಭಿಮಾನಿಯಾಗಿದ್ದೀಯೇ ಯೋಗ ಕ್ರಮಜ್ಞಾನವಾನಹಂ ಯೋಗ ಕ್ರಮದಿಂದ ತಿಳ್ಕೊಂಡಿದ್ದೇನು ರಾಮ ಯಾರು ಅಂತ ಭೋಗ ಕ್ರಮಜ್ಞಾನವಾನ್ ತ್ವಂ ನೀನು ಭೋಗದಿಂದ ರಾಮನನ್ನು ನೋಡ್ತಾ ಇದ್ದೀಯೇ ನಾನು ಧರ್ಮಮೋಕ್ಷ ಪರ ನೀನು ಅರ್ಥಕಾಮ ಪರ ಗೊತ್ತಾಗಿದೆ ಅವರ ಚರಿತ್ರೆ ವಿಶ್ವಾಮಿತ್ರರಿಗೆ ಹೆಣ್ತಿ ಬಾಯಿ ಕಟ್ಟು ಹಾಕ್ಕೊಂಡಿದ್ದೀಯ ನೀನು ನೀ ರಾಮನನ್ನು ಬಾಳಿಸೋದು ಅಷ್ಟರಲ್ಲೇ ಇದೆ ಅಂತ ನೀ ರಾಮನನ್ನು ಬಾಳಿಸೋನೇ ನೀನು ನಿಮ್ಮ ಮನೇಲಿ ಹುಟ್ಟಿದ ರಾಮ ಅದು ನಿನ್ನ ಪುಣ್ಯ ಆ ಪುಣ್ಯಕ್ಕೆ ಸರಿಯಾಗಿ ನಿನ್ನ ಹಣತೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿದ್ದಾನೆ ನಿನಗೆ ರಾಮನ ಪಟ್ಟಾಭಿಷೇಕ ನೋಡೋ ಭಾಗ್ಯವಿಲ್ಲ ಏನೋ ವಿವಾಹ ಶಿಷ್ಠ ನೋಡ್ಬೋದು ಎಲ್ಲ ನಿನಗೆ ರಾಮ ಯಾರು ಅಂತೂ ತಿಳಿಯುವ ಭಾಗ್ಯವೇ ಇಲ್ಲ ನನ್ನನ್ನು ಕೆಣತ್ತೀಯ ನೀನು ಅಹಂ ವೇದ್ಮೀ ಮುಂದಕ್ಕೆ ಹೋಗುತ್ತೆ ಮಹಾತ್ಮ ಅನ್ನುವ ಚೋಟುದ್ದ ಹುಡುಗ ಹದಿಮೂರು ವರ್ಷದ ಬಾಲಕ ನಾನು ಮಹಾತ್ಮ ಅಂತ ಹೇಳಿದ್ರಲ್ಲ ವೇದಾಹಮೇತಂ ಪುರುಷಂ ಮಹಾಂತಂ ಏತಂ ಪುರುಷಂ ನಿನ್ನೆದರಿಗಿರುವ ಈ ರಾಮ ಎಷ್ಟು ಸುಲಭನಾಗಿದ್ದಾನೆ ಸೊಂಟದಲ್ಲಿಟ್ಕೋಬೋದು ಕೈಯಲ್ಲೆತ್ತಬಹುದು ಗಲ್ಲವನ್ನು ಮುದ್ದು ಮಾಡಬಹುದು ರಾಮ ಅಂತ ಕರೆಯಬಹುದು ಆದರೆ ಅವನು ಪುರುಷಂ ಮಹಾಂತಂ ಪರಾತ್ಮ ಪುರುಷ ನಿರ್ಗುಣನೋವನೇ ಸ್ವಗುಣನೋ ಅವನೇ ಮಹಾರಾಜರು ಬರೆದಿದ್ದಾರೆ ಪದೇ ಪದೇ ಹೇಳ್ತಾರೆ ವ್ಯಕ್ತಾವ್ಯಕ್ತ ಸ್ವರೂಪನಾಗಿದ್ದಾನೆ ಕೈಗೆಟ್ಕ್ತಾನೆ ಕೈಗೆಟ್ಕೋದಿಲ್ಲ ಅದಕ್ಕೆ ರಾಮಂ ಸತ್ಯ ಪರಾಕ್ರಮಂ ಇದೆಂತಹ ಪರತ್ವ ಇವನು ಪರಾಕ್ರಮ ಎಲ್ಲಿ ನೋಡಿದ್ರು ರಾಮ ಬಿಲ್ ಹಿಡಿದಿದ್ದು ನೋಡಿಲ್ಲ ಬಾಣ ಬಿಟ್ಟದ್ದು ನೋಡಲಿಲ್ಲ ಅದಕ್ಕೆ ಇಲ್ಲಿ ಅನೇಕ ವ್ಯಾಖ್ಯಾನ ಕೊಡ್ತಾರೆ ಒಂದು ಹೇಳ್ತಾನೆ ಈ ರಾಮಚಂದ್ರನೆಂಬ ಸೂರ್ಯನ ಪ್ರಕಾಶದಲ್ಲಿ ಲೋಕದಲ್ಲಿ ಎಲ್ಲ ನಕ್ಷತ್ರಗಳು ಮುಳುಗಿ ಹೋಗ್ತವೆ ಅದೇ ಪರ ಆಕ್ರಮ ಪರಾನಾಕ್ರಮತಿ ಸೂರ್ಯನಿಗೆ ಪರಾಕ್ರಮ ಎಂಥದ್ದು ಅವನು ಬಂದು ಕೂಡಲೇ ಗ್ರಹ ನಕ್ಷತ್ರಗಳ ಕೆಲ್ಲ ಮಂಕಾಗಿ ಹೋಗ್ತವೆ ಕೆಲವು ತೇಜಸ್ವಿ ತಪಸ್ವಿಗಳು ಹೇಗಿರ್ತಾರೆ ಒಂದು ಸಭೆಯಲ್ಲಿ ಅವರು ಬಂದು ನಿಂತುಕೊಂಡರೆ ಉಳಿದವರೆಲ್ಲರ ತೇಜಸ್ಸನ್ನು ಎಳೆದು ಬಿಡ್ತಾರೆ ಶತ್ರುಗಳು ಅವರಿಗೆ ಕೈ ಮುಗಿಯಬೇಕು ಅಂತ ಭಾವನೆ ಉಂಟಾಗುತ್ತೆ ದುರ್ಯೋಧನ ಸಭೆಯಲ್ಲಿ ಕೃಷ್ಣ ಬಂದಾಗ ಸ್ವಯಂ ದುರ್ಯೋಧನನೇ ಎದ್ದು ನಿಂತುಬಿಟ್ಟ ಕೃಷ್ಣನ ತೇಜಸ್ಸು ಅಂತಹದ್ದು ಬ್ರಾಹ್ಮಣರಿಗೆ ವೈದಿಕರಿಗೆ ತೇಜಸ್ವಿ ಐಶ್ವರ್ಯ ಅಂತಾರೆ ವಯಸ್ ಸಮೀಕ್ಷತೆ ರಘುವಂಶದಲ್ಲಿ ತೇಜಸ್ಸಿಗೆ ವಯಸ್ಸು ಕಾರಣವಲ್ಲ ಚಿಕ್ಕ ಹುಡುಗರಿಗೆ ತೇಜಸ್ಸಿರುತ್ತೆ ದೊಡ್ಡವರಿಗೆ ಅಗ್ನಿ ಆರಿಸಿದರೆ ಇದ್ದಾಗಿರುತ್ತಾರೆ ಅವರೆಪ್ಪ ತಣಲಕ್ಕೆ ತಿರುಮಂಜನ ಬಣ್ಣಾರ್ ಪೋಲೆ ತಣಲಂದ್ರೆ ಅಗ್ನಿ ಅಗ್ನಿಗೆ ತಿರುಮಂಜನ ಮಾಡಿದರೆ ಅಗ್ನಿಗೆ ಅಭಿಷೇಕ ಮಾಡಿದರೆ ನೀರಲ್ಲಿ ಇಜ್ಜಲಿದ್ದಾಗಿರುತ್ತಾರೆ ಅಂತ ಹೇಳೋದ್ರ ಬದಲು ವೈದಿಕರ ಪರಿಭಾಷೆ ತಣಲಕ್ಕೆ ತಿರುಮಂಜನ ಬಣ್ಣಾರ್ ಪೋಲೆ ಇದು ತಮಿಳಲ್ಲಿ ಬಯ್ಯೋ ರೀತಿ ನನ್ನ ತೇಜಸ್ಸಲ್ಲಿ ನಿನ್ನ ತೇಜಸ್ಸಲ್ಲಿ ರಾಮ ಯಾರು ಅಂತ ಗೊತ್ತು ವಿಶ್ವಾಮಿತ್ರ ಅದು ಏನೇನೋ ಹೇಳ್ತಾ ಇದ್ದೀರಿ ತಪಸ್ಸಂತೀರಿ ಅಂತೀರಿ ಪರಾಕ್ರಮ ಅಂತೀರಿ ನನಗೆ ಸ್ವಲ್ಪ ತಿಳಿಯೋ ಹಾಗೆ ಹೇಳಿ ಮುಟ್ಟಾಳಂದ್ರು ಹತ್ತು ವರ್ಷ ನಾನು ಹೇಳಿದ್ರು ತಿಳಿಯೋದೆಲ್ಲ ಬೇಕಾದ್ರೆ ನನ್ನ ಜೊತೆಯಲ್ಲಿ ವಾದ ಮಾಡೋ ಕೂತಿದ್ದೀನೋ ನೀನು ಒಂದು ಕೆಲಸ ಮಾಡು ರಾಮ ಯಾರು ಅಂತ ನನಗೆ ಹೇಗೆ ತಿಳಿಯಿತು ಅಂತ ನಿನಗೆ ನಂಬಿಕೆ ಬರಬೇಕಾದ್ರೆ ನಿಮ್ಮ ಆ ಸ್ಥಾನದಲ್ಲಿದ್ದಾರಲ್ಲ ವಸಿಷ್ಠ ವಾಮದೇವಾದಿಗಳನ್ನು ಒಬ್ಬೊಬ್ಬರನ್ನು ಕೇಳು ರಾಜದ್ವಾರ ಸಂಬಂಧರಹಿತತೆಯ ಪಕ್ಷಪಾತ ಶೂನ್ಯ ವಸಿಷ್ಠ ವಾಮದೇವರು ನಿನ್ನ ಅರಮನೆಯಲ್ಲಿದ್ದರು ರಾಜದ್ವಾರ ಸಂಬಂಧರಹಿತತೆಯ ಒಂದು ಪೈಸಾ ಸಂಬಳ ತಗೊಳ್ತಾ ಇರಲಿಲ್ಲ ಸಂಬಳ ತಗೊಂಡಿದ್ದರೆ ದೊರೆ ಹೇಳಿದ್ದಕ್ಕೆ ಸೆಕೆಂಡ್ ಮಾಡಬೇಕಾಗಿತ್ತು ತಾಳ ಹಾಕಬೇಕಾಗಿತ್ತು ಏಕಾಂತದಲ್ಲಿ ಕರೆದು ಗುರುಗಳೇ ವಸಿಷ್ಠರೇ ಇವರೇನೋ ಹೇಳ್ತಾ ಇದ್ದಾರಲ್ಲ ರಾಮ ಯಾರು ಅಂತ ಅವ್ರಿಗೆ ಗೊತ್ತಿದ್ಯಂತೆ ಅಂತ ಕೇಳು ಅವರಿಲ್ಲ ಅಂತ ರಾಗಿ ಹೋಗಿಬಿಡ್ತೇನೆ ಅವ್ರು ಹೌದು ಅಂತ ಕಳಿಸ್ಕೊಡ್ತೀವಿ ಇಲ್ವೋ ಒಬ್ಬೊಬ್ಬರು ಹೆದರ್ಕೊಂಡು ಏನಾದರೂ ಕೇಳ್ಬೋದು ಅಂದರೆ ತಾನೇಕ ಈ ಸಹ ರಹಸ್ಯ ಪೃಷ್ಠ ಬ್ಯಾಲೆಟ್ ಹಾಕಬೇಕಾದ್ರೆ ಅಂದರು ಒಬ್ಬೊಬ್ಬರನ್ನೇ ಪ್ರತ್ಯೇಕ ಪ್ರತ್ಯೇಕವಾಗಿ ಕೇಳಿ ತಪಸ್ಸಲ್ಲಿರೋರು ಕೇಳು ತಪಸ್ಸು ಮಾಡಿದ್ದವ್ರಿಗೆ ಯಾವ ರಾಮ ಯಾರು ಅಂತ ಗೊತ್ತು ತಪಸ್ಸಲ್ಲಿ ಗೊತ್ತಿಲ್ಲ ಆಮೇಲೆ ನನ್ನನ್ನು ಕೇಳುವಂತೆ ಎಂಬುದಾಗಿ ಇವರು ಹೇಳಿದರು ತಲೆಗೆ ಹತ್ತಿರಲಿಲ್ಲ ದಶರಥನ ಆ ಸ್ಥಾನದಲ್ಲಿ ನಾನು ರಾಮಾಯಣ ಪ್ರವಚನ ಮಾಡಿದ್ದು ನನ್ನ ಗತಿ ಏನಾಗ್ತಿತ್ತು ಯೋಚನೆ ವಿಶ್ವಾಮಿತ್ರ ಹೇಳಿ ಒಂದು ಶ್ಲೋಕ ತಿಳಿಯಲಿಲ್ಲ ನಮ್ಮ ಪುಣ್ಯಕ್ಕೆಯಲ್ಲಿ ಯಾರು ದಶರಥನ ಆಗಿಲ್ಲ ಎಲ್ಲ ಹೃದಯ ತುಂಬ ಕೋಮುಲವಾಗಿದ್ದವರು ಅರ್ಥ ಮಾಡಿಕೊಳ್ತಕ್ಕವರು ಸಂವೇದನಶೀಲರಿದ್ದೀರಿ ದಶರಥ ಕಣ್ಣು ಮುಚ್ಚಿಕೊಂಡಿದ್ದ ಕಣ್ಣು ನೀರು ಇದೆ ಈಗ ಹೇಳ್ತಾನೆ ಸ್ವಾಮಿ ಏನಂತೀರಿ ಹುಡುಗನ ಕೇಳ್ತೀರಲ್ರಿ ಕರ್ಕೊಂಡೋಗೋದಿಕ್ಕೆ ಮಾರಿ ಚಾಸು ಬಾಹು ಹತ್ರ ಊನ ಷೋಡಶ ವರ್ಷೋ ಮೇ ರಾಮೋ ರಾಜೀವಲೋಚನಃ ನ ಯುದ್ಧ ಯೋಗ್ಯತಾ ಅಮಸ್ಯ ಪಶ್ಯಾಮಿಷ ರಾಕ್ಷಸಿ ಹದಿನಾರು ವರ್ಷ ಕೂಡ ತುಂಬಿಲ್ಲ ಕಾಣ್ರಿ ಎಂದ ಕೆಲವರು ವ್ಯಾಖ್ಯಾನಕಾರರು ಹಾಗಿದ್ರೆ ಹದಿನೈದೂವರೆ ವರ್ಷ ಆಗಿತ್ತು ರಾವನಿಗೆ ಅಂತ ಅರ್ಥ ಮಾಡಿದ್ದಾರೆ ಹಾಗಲ್ಲ ರಾಮನಿಗೆಷ್ಟು ವರ್ಷ ವಯಸ್ಸು ಹದಿಮೂರು ಒಂದು ಹ್ಯಾ ಗೊತ್ತು ನಿಮಗೆ ಸೀತಾದೇವಿ ಹೇಳ್ತಾಳೆ ಎಲ್ಲಿ ಹೇಳ್ತಾಳೆ ರಾವಣನ ಜೊತೆಯಲ್ಲಿ ಹೇಳ್ತಾಳೆ ಎಲ್ಲಿಂದ ಸಂಬಂಧ ಅರಣ್ಯಕಾಂಡದಲ್ಲಿ ಸೀತಾದೇವಿ ತನ್ನ ಮಾವನಿಗೆ ಸರಿಯಾದ ಸೊಸೆ ಒಂದು ಕತ್ತರಷ್ಟು ಮಾತನಾಡುವವಳು ಆದ್ದರಿಂದ ಕಷ್ಟ ತಂದುಕೊಳ್ಳುವವಳು ಅಮ್ಮ ನೀನು ಯಾರು ಅಂತ ಕೇಳಿದ ರಾವಣ ಸನ್ಯಾಸಿ ವೇಷದಲ್ಲಿ ಬಂದು ಶುರು ಮಾಡಿದ್ದು ಕಥೆಯನ್ನು ನಾವು ಅಯೋಧ್ಯೆಯಲ್ಲಿದ್ವಾ ನಾ ಜನಕನ ಮಗಳ ಜನಕಸ್ಯಾಹಂ ಸ್ಯಾಹಂ ರಾಮ ಸ್ಯಾಕ್ಲಿಷ್ಟ ಕರ್ಮಣಃ ನಮ್ಮ ಯಜಮಾನರಿಗೆ ಅವ್ನು ಚಿಕ್ಕಟಾಗಿ ಕಾಡಿಗೆ ಹೋಗು ಅಂತ ಕೇಳಿಬಿಟ್ಲಲ್ಲ ಆವಾಗ ಎಷ್ಟು ವಯಸ್ಸು ವಯಸ್ಸ ಪಂಚವಿಂಶಕಃ ಇಪ್ಪತ್ತೈದು ವರ್ಷ ವಯಸ್ಸು ನನಗೆ ಅಷ್ಟಾದಶ ವರ್ಷಾಣಿ ಮಮ ಜನ್ಮನಿ ಗಣ್ಯತೆ ನನಗೆ ಹದಿನೆಂಟು ವರ್ಷ ವಯಸ್ಸು ಇದೆಲ್ಲ ಕೇಳಿದ್ದೆ ರಾವಣ ರೈಲಲ್ಲಿ ಹೋಗ್ತಾ ಯಾರೋ ಒಬ್ಬರು ಕೂತಿರ್ತಾರೆ ಪಕ್ಕದಲ್ಲಿ ಯಾರೋ ಕೇಳ್ತಾರೆ ಸ್ವಾಮಿ ಯಾವ ಊರಿಗೆ ಹೊರಟ್ರಿ ನೀವು ಅಂತ ನೋಡಿ ನನಗೆ ಐದು ಮಕ್ಕಳು ಒಬ್ಬ ಡೆಲ್ಲಿ ಇದ್ದಾನೆ ಒಬ್ಬ ಆಸ್ಟ್ರೇಲಿಯಾದಲ್ಲಿದ್ದಾನೆ ಇನ್ನೊಬ್ಬ ಇಲ್ಲೇ ಇದ್ದಾನೆ ಬೆಳಗಾಂನಲ್ಲಿ ಅವನು ಯಾವತ್ತೂ ಮನೆಗೆ ಬರೋದಿಲ್ಲ ಅಂತ ನಾನೇ ಬರೋಣ ಅಂತ ಹೋದೆ ಅವನು ಒಳ್ಳೆಯವನೇ ಸೊಸೆ ಮಾತ್ರ ಚೆನ್ನಾಗಿಲ್ಲ ಅಂತ ನಾನು ನೋಡಿದ್ದೀವೋ ಇಲ್ವೋ ಒಂದಕ್ಕೊಂಬತ್ತರಷ್ಟು ಮಾತು ಸೀತಾದೇವಿ ಬಲು ಹರಟೆ ದಶರಥನೂ ಸರಿಯಾದ ಹರಟೆ ಒಳ್ಳೆ ಜೋಡಿ ಯಾರೂ ಸಿಕ್ಕಲಿಲ್ಲ ಅಂದ್ರೆ ಸೊಸೆಯನ್ನು ಕೂತ್ಕೊಂಡು ಹರಟ ಕೂತಿರ್ತಿದ್ದ ದಶರಥ ಆದ್ದರಿಂದಲೇ ಅವಳು ದಶರಥನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದು ಮಾತು ಬೇಕಾಗಿತ್ತು ಅವಳಿಗೆ ಚೂಡಾಮಣಿಯನ್ನು ಕೊಡುವಾಗ ಹೇಳ್ತಾಳೆ ಈ ಚೂಡಾಮಣಿಯನ್ನು ತಗೊಂಡೋಗಿ ರಾಮನ ಕೊಟ್ಟರೆ ಅವನಿಗೆ ನಾನು ಬೇಡವಾಗಿದ್ದರು ಇದನ್ನು ಕೊಟ್ಟ ಸಂದರ್ಭದಲ್ಲಿ ಅವರ ತಂದೆ ನೆನಪು ಬರುತ್ತದೆ ಅದಕ್ಕಾಗಿ ಆದರೂ ನನ್ನನ್ನು ಸ್ವೀಕಾರ ಮಾಡ್ತಾನೆ ಅಂತ ಸೀತಾದೇವಿ ಆ ಮಾಮನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದು ಎಷ್ಟು ಕಡೆ ಕನ್ನಡಿ ಹಿಡಿದು ಬಿಟ್ಟಿದ್ದಾರೆ ರಾಮನಿಗೆ ಆವಾಗ ಇಪ್ಪತ್ತೈದು ವರ್ಷ ವಯಸ್ಸು ವನವಾಸಕ್ಕೆ ಹೊರಟಾಗ ವಾಲ್ಮೀಕಿ ಹೇಳ್ತಾರೆ ಮದುವೆ ಆದಮೇಲೆ ಹನ್ನೆರಡು ವರ್ಷ ಸೀತಾರಾಮರು ಸುಖವಾಗಿದ್ದರು ಮೈನಸ್ ಮಾಡಿ ಇಪ್ಪತ್ತೈದರಲ್ಲಿ ಹನ್ನೆರಡು ಹದಿಮೂರು ವರ್ಷ ಗೋವಿಂದರಾಜರು ಎಲ್ಲ ಲೆಕ್ಕಾಚಾರ ಕೊಟ್ಟಿದ್ದಾರೆ ರಾಮಾಯಣದಲ್ಲಿ ಸಮುದ್ರ ಲಂಘನ ಮಾಡಿದ ದಿವಸ ಫಾಲ್ಗುನ ಮಾಸ ಶುಕ್ಲಪಕ್ಷ ತ್ರಯೋದಶಿ ಸಾಯಂಕಾಲ ಎಲ್ಲ ಕೊಟ್ಟಿದ್ದಾರೆ ರಾವಣನ ಹೆಣಾವಿದ್ದ ದಿವಸ ಅಮಾವಾಸ್ಯೆ ಫಾಲ್ಗುನ ಮಾಸ ಅಮಾವಾಸ್ಯೆ ಇದು ಸ್ವಲ್ಪ ಸೂಕ್ಷ್ಮ ರಾಮಾಯಣದಲ್ಲಿ ಜ್ಯೋತಿಷಾಂಶ ಕಡಿಮೆ ಮಹಾಭಾರತದಲ್ಲಿ ವಿಪುಲವಾಗಿ ಆದ್ದರಿಂದ ಹದಿನಾರು ವರ್ಷ ಅಂತ ಹೇಳಿದ್ರಲ್ಲ ಹದಿನಾರು ವರ್ಷ ಎಲಿಜಿಬಿಲಿಟಿ ಫಾರ್ ವಾರ್ ಕ್ಷತ್ರಿಯ ಭೂಮಿಗೆ ಹೋಗಬೇಕಾಗಿದ್ದರೆ ಹದಿನಾರು ವರ್ಷ ಹದಿನಾರು ಆಗಬೇಕು ಅದು ಆಗಿಲ್ಲ ಇನ್ನೂ ಹದಿಮೂರನೇ ನಡೀತಾ ಇದೆ ಬುದ್ಧಿ ಜೇನವಿಗೆ ನಿಮಗೆ ನ ಯುದ್ಧ ಯೋಗ್ಯ ತಾಮಸ್ಯ ರಾಮೋ ರಾಜೀವಲೋಚನ ಆ ಮಗುವನ್ನು ನೋಡಿ ನೋಡಿ ಎಲ್ಲಿ ಎಷ್ಟು ಅರ್ಥ ಇಟ್ಟಿದ್ದಾರೆ ನೋಡಿ ಬೆಳಗ್ಗೆ ಇದ್ದರೆ ರಾಮನಿಗೆ ಸ್ನಾನ ಮಾಡಿಸಬೇಕು ಸುವಂತನ ಪಾರುಪತ್ಯ ಅಂತಃಪುರದ ಬಾಗಿಲ ರಕ್ಷಕರು ಕೌಸಲ್ಯ ಅಂತಃಪುರದ ಬಾಗಲಕಾಯಿಯವರು ಈ ಮಗುವನ್ನು ಕರ್ಕೊಂಡು ಹೋಗಿ ಪನ್ನೀರಿನಲ್ಲಿ ಸ್ನಾನವನ್ನು ಮಾಡಿ ಮೈಗೆಲ್ಲ ಅಂಗರಾಗಗಳನ್ನು ಹಾಕಿ ಹಣೆಗೆ ಸುಂದರವಾದ ನಾಮವನ್ನು ಬಳಿದು ಶ್ರೀಶೂರನ ಪರಿಪಾಲನೆ ಎಲ್ಲ ಮಾಡಿ ಗಂಧವೆಲ್ಲ ಮೈಗೆ ಬಳಿದು ರಾಮ ಎಷ್ಟು ಚೆನ್ನಾಗಿದ್ದೇವೋ ಅಂತ ತಬ್ಬಳ್ತಿದ್ರು ತಬ್ಬಿಕೊಂಡು ರಾಮನ ಹಣೆಯಲ್ಲಿದ್ದ ನಾಮ ಇವರ ಹಣೆಗೆ ಬರೋದು ಇವರ ಇದರ ಅಂಗರಗಳೆಲ್ಲ ಅವರಿಗೆ ಬರೋದು ಇದನ್ನೆಲ್ಲ ವರ್ಣನೆ ಮಾಡಿಕೊಟ್ಟಿದ್ದಾರೆ ವಾಲ್ಮೀಕಿ ಸೀತಾದೇವಿ ಅಂತಃಪುರದಲ್ಲಿ ಕಾವಲುಗಾರರಾಗಿದ್ದವರು ಕೈಯಲ್ಲಿ ಬೆತ್ತ ಹಿಡ್ಕೊಂಡಿದ್ದರು ಸನ್ಯಾಸಿಗಳಂತೆ ಕಾಷಾಯವನ್ನು ಧರಿಸಿದ್ರು ಅಲಂಕೃತ ಸುಲಂಕೃತರಾಗಿದ್ದರು ಅಲಂಕಾರ ಎಲ್ಲಿಂದ ಬಂತಿತ್ತು ಪ್ರತಿನಿತ್ಯ ರಾಮನೇ ಸ್ನಾನ ಮಾಡಿಸುವವರು ರಾಮಾಲಂಕಾರವೆಲ್ಲ ಇವರಿಗೆ ಬರ್ತಿತ್ತು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅರಮನೆ ಚಿತ್ರ ನಿಮ್ಮ ಕಣ್ಣದ್ರಿಗೆ ಬರುತ್ತೆ ಅದು ನಿಮ್ಮ ಜನ್ಮದಲ್ಲಿ ಕೇಳದೆ ಇರುವಷ್ಟು ಅರ್ಥಗಳನ್ನು ವಾಲ್ಮೀಕಿ ಇಟ್ಟಿದ್ದಾರೆ ಒಂದು ಜನ್ಮ ಸಾರದು ಐವತ್ತು ವರ್ಷ ಅರವತ್ತು ವರ್ಷ ಅಲ್ಲ ಎಷ್ಟು ವರ್ಷ ಹೇಳಿದ್ರು ರಾಮಾಯಣ ಅಕ್ಷರ 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 ಹೇಳಬೇಕು ಕಮಲಾಪುರ ಡಾಕ್ಟರ್ ಅಂತ ಒಬ್ಬರಿದ್ದರು ಧಾರವಾಡದಲ್ಲಿ ನೀವೇನು ಓದ್ತಿರೋ ದಿವಸ ಅಷ್ಟೇ ನಮಗೆ ಹೇಳಿ ನಾನು ನಿತ್ಯ ರಾಮಾಯಣ ಓದ್ತೀನಿ ಅಂತ ಅವ್ರಿಗೆ ಓದ್ತಿತ್ತು ಅರವತ್ತೊಂಬತ್ತನೇ ಇಸ್ವಿ ನಾ ಓದ್ಕೊಂಡು ಹೋಗ್ತೇನೆ ನಿಮಗೆ ಹೇಗೆ ಹೇಳೋದು ಅದನ್ನು ಇಲ್ಲ ಏನು ಓದ್ತೀರ ಅದನ್ನೇ ಹೇಳಿಬಿಡಿ ನಾನು ಹಳ್ಳಕ್ಕೆ ಬಿದ್ದೆ ಟ್ರಾಪಿಗೆ ಅವರೊಂದು ಹತ್ತಿಪ್ಪತ್ತು ಜನನ ಕೂಡಿಸಿದ್ರು ಮೂರು ಮೂರುವರೆ ವರ್ಷ ರಾಮಾಯಣವನ್ನು ಹೇಳಿದ್ದೇನೆ ಒಂದು ಶ್ಲೋಕ ಓದಿ ನಂಗೆ ತಿಳಿದ ಅರ್ಥ ಹೇಳಿ ಮುಂದಕ್ಕೆ ಹೊರಟ್ರೆ ಅವರು ತಮ್ಮ ವಸ್ತ್ರವನ್ನು ರಾಮಾಯಣದ ಮೇಲೆ ಹಾಕಿ ಬಹಳ ಮುಂದಕ್ಕೆ ಹೋಗಿಬಿಟ್ರಿ ಸ್ವಲ್ಪ ಹಿಂದಕ್ಕೆ ಹೋಗಿ ಇನ್ನು ಒಳ್ಳೆ ಫೇರ್ ಟಾಲ್ ಡಾಕ್ಟರ್ ಪಾಪ ಅವರು ಜುಬ್ಬ ಹಾಕ್ಕೊಂಡು ಬರೋವರು ಅರ್ಥ ಹೇಳಿದ ಕೂಡಲೇ ಹೀಗೆ ಒರೆಸ್ಕೊಳ್ಳೋರು ಈ ಕಡೆ ಒರೆಸ್ಕೊಳ್ಳೋರು ಆ ಜುಬ್ಬ ಎಲ್ಲ ಒದ್ದೆಯಾಗಿ ಹತ್ತುಕೊಂಡು ಮನೆಗೆ ಹೋಗೋರು ಹೊರಗಿದ್ದವರು ಜುಬ್ಬ ನೆನೆಯುವಂಥ ಕೆಲಸ ಒಳಗೇನು ಮಾಡಿಸ್ಕೊಂಡ್ ಬಂದ್ರಿ ಅಂತ ಕೇಳೋರು ಅವ್ರನ್ನ ಅದಕ್ಕೆ ಅಂಥ ಭಕ್ತರು ಅವರೆದರಿಗೆಲ್ಲ ರಾಮಾಯಣವನ್ನು ಹೇಳಿದ್ದೇನು ಸ್ವಾಮಿ ಮೂರು ವರ್ಷ ಮೂರು ವರ್ಷ ಹೇಳಿದ್ದೇನು ರಾಮಾಯಣವನ್ನು ನಿತ್ಯ ಇಷ್ಟಕ್ಕೇ ಹೇಳಬೇಕು ಇಷ್ಟಕ್ಕೆ ಮುಗಿಸ್ಬೇಕು ಅಂತ ರೂಢಿ ಇಲ್ಲದೆ ಹೇಳಿದೆ ಪೆದ್ದನನ್ನು ಒಂದು ತಿಂಗಳಲ್ಲಿ ಮುಗಿಸಿ ಅಂತ ಕರೆದಿದ್ದೀರಿ ಅಂದರೆ ನನಗೆ ಬುದ್ಧಿ ಇಲ್ಲ ಒಂದು ತಿಂಗಳಲ್ಲಿ ಹಾಗೆ ಹೇಳಿ ರಾಮಾಯಣವನ್ನು ಸ್ವಲ್ಪ ರುಚಿ ತೋರ್ಸೋಕೆ ಹೇಳ್ತಿದ್ದೇನೆ ಬಿಟ್ಟಲ್ಲಿಗೆ ಮುಗಿಯುತ್ತೀವಿ ಬಿಟ್ಟಲ್ಲಿ ಭಟ್ಟರು ಪುರಾಣ ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಬೋದಲ್ಲ ಮುಂದೆ ಎಂಟು ಗಂಟೆ ಹಾಗೆ ಹೋಯ್ತೀವಂತ ರಾಮ ರಾಜೀವಲೋಚನ ಅರ್ಥ ಇಟ್ಟಿದ್ದಾನೆ ನೋಡಿ ರಾಜೀವ ಅಂದರೆ ತಾವರೆ ಪುಷ್ಪ ತಾವರೆ ಪುಷ್ಪದಂತ ಕಣ್ಣು ರಾಮ ಸುಂದರವಾಗಿದ್ದಾನೆ ಅಂತ ಒಂದರ್ಥ ರಾಮನನ್ನು ನೋಡಿ ಅಲಂಕಾರ ಮಾಡಿಕೊಂಡು ಬಂದು ರಾಮನನ್ನು ದಶರಥ ಕೆಳಗೆ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಮುದ್ದು ಮಾಡಿ ರಾಮ ಅವನು ಕಣ್ಣು ನೋಡೋನು ಮೂಗು ನೋಡೋನು ಕಿವಿ ನೋಡೋನು ರಾಮ 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 ಬಾಚಿ ತಗೋಬೇಕು ಮುತ್ತಾಡಬೇಕು ರಾಮ ರಾಮ ಏನು ಕೆಲಸ ಇಲ್ಲ ಸುಮ್ಮನೆ ರಾಮ ಅಂತ ಕೂತು ನೋಡ್ತಾ 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 ಎಷ್ಟು ನೋಡಿದರೂ ತೃಪ್ತಿ ಇಲ್ಲ ಅವನಿಗೆ ಪಟ್ಟಾಭಿಷೇಕ ನಾಳೆ ಆಗಬೇಕು ಕರ್ಕೊಂಬರೋ ಮಗನನ್ನು ಅಂದರೆ ಸಭೆಯಲ್ಲಿ ಜನ ಕೂತಿದ್ದಾರೆ ಏನು ತಿಳ್ಕೊಳ್ತಾರೋ ಆ ವ್ಯಾಂಡು ಭಜಂತಿರಿ ಬರ್ತಾ ಇದೆ ಉತ್ಸವ ನೋಡಬೇಕು ಅಂತ ಅರಮನೆ ಮೇಲೆ ಹತ್ತಿ ರಾಮನನ್ನು ನೋಡ್ತಾ ನಿಂತಿದ್ದಾನೆ ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯ ದರ್ಶನಂ ರೂ ಬೌದಾದ್ಯ ಗುಣ ಪುಂಸಂ ದೃಷ್ಟಿ ಮುಂದೆ ಅಯೋಧ್ಯಕಾಂಡದಲ್ಲಿ ಬರುತ್ತೆ ಇದು ಒಂದು ಅರ್ಥ ಎರಡನೇ ಅರ್ಥ ರಾತ್ರಿಯಾದ ಒಡನೆ ಮುಚ್ಚಿಕೊಳ್ಳುವ ಸ್ವಭಾವ ತಾವ್ರೆ ಪುಷ್ಪಕ್ಕೆ ಉಂಟು ರಾಕ್ಷಸರು ಎಂಥವರು ರಾತ್ರಿ ಮಾತ್ರ ಕಣ್ಣು ತರೆಯುವಂಥವರು ರಾತ್ರಿಂಚರರು ನಿಶಾಚರರು ಅವರನ್ನು ಕಂಡರೆ ಕಣ್ಣು ಮುಚ್ಚಿಕೊಳ್ಳುತ್ತೆ ರಾಮನಿಗೆ ಆದ್ದರಿಂದ ರಾಕ್ಷಸನ ಕಂಡರೆ ಭಯಪಡುವ ಹುಡುಗ ಇವನು ದಶರಥನ ಅರ್ಥ ರಾಮನಿಗೆ ಅಂಜುಬುರುಕ ರಾವಣನಿಗೆ ಇವನು ಅಂಜುಬುರುಕ ನ ಯುದ್ಧ ಯೋಗ್ಯತಾಮಸ್ಯ ಪಶ್ಯ ಅಭಿಸಹ ರಾಕ್ಷಸೈಹಿ ಯುದ್ಧ ಮಾಡುವುದಕ್ಕೆ ಯೋಗ್ಯತೆಯೇ ಇಲ್ಲ ನನ್ನ ಮಗನಿಗೆಯಿಂದ ಇವನು ತಾಟಿಕೆಯನ್ನು ಕೊಲ್ತಾನೆ ಅಂತ ಗೊತ್ತಿಲ್ಲ ಇವನು ಶಿವಧನುಸ್ಸನ್ನು ಭಂಗ ಮಾಡ್ತಾನೆ ಅಂತ ಗೊತ್ತಿಲ್ಲ ಇವನಿಗೆ ಅಹಲ್ಯ ಶಾಪ ವಿಮೋಚನೆ ಮಾಡ್ತಕ್ಕ ಪರಮ ಪಾವನತ್ವ ಶಕ್ತಿ ಇದೆ ಅಂತ ಗೊತ್ತಿಲ್ಲ ವಿಶ್ವಾಮಿತ್ರರು ಲೋಕಕ್ಕೆ ಅದನ್ನು ಅನೌನ್ಸ್ ಮಾಡಬೇಕಾಗಿದೆ ಪತಿತ ಪಾವನ ಬಂದಿದ್ದಾನೆ ಲೋಕದಲ್ಲಿ ಲೋಕದಲ್ಲಿರುವ ಪಾಪಿಗಳೆಲ್ಲರೂ ನೀವು ಒಂದು ಕಡೆ ಸೇರಿಬಿಡಿ ನಿಮ್ಮೆಲ್ಲರೂ ಉದ್ಧಾರ ಮಾಡ್ತಾನೆ ರಾಮಚಂದ್ರ ದುಷ್ಟರೇ ನಿಮ್ಮ ಆಟ ನಡೆಯದಂತೆ ತಾಟಿಕೆಯನ್ನು ಮೊದಲುಕೊಂಡು ಸಂಹಾರ ಮಾಡ್ತಾನೆ ಶಿಕ್ಷಣ ಶಿಷ್ಟ ಪರಿಪಾಲನೆ ಮಾಡ್ತಕ್ಕಂಥ ಅವನು ಬಂದಿದ್ದಾನೆ ಅಂತ ತೋರಿಸಿಕೊಡುವ ಘಟ್ಟ ವಿವಾಹ ಘಟ್ಟ ಪರಮ ಕಲ್ಯಾಣ ಘಟ್ಟ ಅದನ್ನು ಮಾಡೋದಕ್ಕೆ ಬಂದಿರತಕ್ಕವರು ಅವರ ಎದುರಿಗೆ ಹೇಳ್ತಾನೆ ಯುದ್ಧ ಮಾಡೋ ಯೋಗ್ಯತೆ ಇಲ್ಲ ಇವನಿಗೆ ಅಹಮೇವ ಧನುಷ್ಪಾಣಿಹೀ ಚೌಕಾಸಿ ಶುರು ಮಾಡಿದ ಒಂದು ಕೆಲಸ ಮಾಡ್ತೇನೆ ನಾನೇ ಸೈನ್ಯ ತೊಗೊಂಡ್ಬರ್ತೇನೆ ಬೇಕಾದರೆ ಎಂದ ದಶರಥ ತಲೆ ಚಚ್ಕೊಂಡ್ರು ನಿನಗೆ ಮದುವೆ ಮಾಡಿಸ್ಬೇಕೇ ನಾನು ರಾಮನಿಗೆ ಮದುವೆ ಮಾಡಿಸ್ಬೇಕು ನಾ ಹೊರಟಿದ್ರೆ ನಾನೇ ಬರ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲೋ ನನಗೆ ಅವನೇ ಬೇಕು ಅಯ್ಯೋ ರಾಮನನ್ನೇ ಕೇಳ್ತೀರಿ ಜ್ಯೇಷ್ಠಂ ಧರ್ಮ ಪ್ರಧಾನಂಚ ಬೇಕಾರ್ ಲಕ್ಷ್ಮಣನ ಕೇಳಿ ಅನ್ನೋ ಅರ್ಥ ಅವನು ಜ್ಯೇಷ್ಠ ಧರ್ಮ ಪ್ರಧಾನ ಭರತನನ್ನು ಕೇಳಬಾರ್ದೆ ಎಲ್ಲೋ ಇದ್ದಾಗ ಕಳಿಸ್ಕೊಡ್ತಿದ್ದೆ ರಾಮನನ್ನೇ ಕೇಳ್ತಾ ಇದ್ದೀರಲ್ಲ ಅವನನ್ನು ನೋಡಿದೆ ನಾ ಬದುಕೋದು ಹಾಗೆ ಜ್ಯೇಷ್ಠಂ ರ ಧರ್ಮ ಪ್ರಧಾನ ನ ರಾಮಂ ನೇತು ಅರ್ಹಸಿ ನಕ್ತೋಸ್ವಿ ಸಂಗ್ರಾಮೇ ಸ್ಥಾತುಂ ತಸ್ಯ ದುರಾತ್ಮನಃ ರಾವಣನೆದುರಿಗೆ ಮಾರೀಶ ಸ್ವಭಾವವಿನ ಎದುರಿಗೆ ನಾನೇ ನಿಂತುಕೊಳ್ಳುವುದಕ್ಕೆ ಹೆದರ್ತೇನೆ ವಯಸ್ಸಾದ ಮುದುಕ ನಮ್ಮ ಹುಡುಗನ ನೋಡ್ತಾ ಇದ್ದೀರಲ್ಲ ಮಹಿಷಿಗಳ ಒಂದು ಪ್ರಶ್ನೆ ಕೇಳ್ತೇನೆ ತಮಗೆ ಬುದ್ಧಿ ಇದೆಯೇ ತಮಗೆ ವಿವೇಕ ಇದೆಯೇ ಯಾವತಕ್ಕಪ್ಪ ನಮ್ಮ ಮನೆಗೆ ಮೃತ್ಯು ಬಂದಾಗ ಬಂದ್ರಿ ಒಳ್ಳೆ ಮದುವೆ ವಿವಾಹ ಪ್ರಸ್ತಾಪ ಮಾಡ್ತಾ ಇದ್ದೇವೆ ನಿಮ್ಗೆ ಎಲ್ಲಿಂದ ಮಲ್ಲೋಗರ ಬಂತು ಯಾತಕ್ಕೆ ಬಂದ್ರಿ ಸಿಡ್ಲು ಬಂದಾಗ ಬಂದಿರಲ್ಲ ಅಂತ ಮನಸ್ಸಲ್ಲಿಟ್ಟುಕೊಂಡು ತಳಮಳ ಪಡ್ತಾ ಇದ್ದಾನೆ ಇವರು ಸ್ವಲ್ಪವೂ ಕದಲಿಲ್ಲ ನಕ್ಕು ಬಿಟ್ಟು ಸ್ನೇಹ ಪರ್ಯಾಗೋ ಅಕ್ಷರಂ ಅವತ್ತು ಹೇಳಿದ ಮಾತು ಮೋಹ ಮೋಹಾಂತರ ಅಜ್ಞಾನ ಕೈ ಕೈ ವ್ಯಾಮೋಹ ಹೋಗಿಲ್ಲದೆ ಹೃದಯ ರಾಮನನ್ನು ರಾಮಾಂತ ಕಾಣುವುದಕ್ಕೆ ಬಿಡಲಿಲ್ಲ ಕಾಮಕ್ರೋಧಗಳು ಅಡರಿದ್ದರೆ ಭಗವಂತನನ್ನು ಕಾಣುಗೊಡಿಸೋದಿಲ್ಲ ತೆರೆ ಹಾಗೆ ಕ್ಯಾಟ್ರಾಕ್ಟ್ ಇದ್ದ ಹಾಗೆ ವಿಶ್ವಾಮಿತ್ರ ಡಿಸ್ಮಿಸ್ ಮಾಡಿಬಿಟ್ಟು ಇದು ಬರೀ ಮೋಹದಿಂದ ಹೇಳ್ತಾ ಇದ್ದಾನೆ ಸಮನ್ಯುಹೂ ಕಮಂಡರು ತೀರ್ಥ ತಗೊಂಡ್ರು ಏನಂದೆ ಏನು ಕೇಳಿದ್ರು ಕೊಡ್ತೇನೆ ಅಂತ ಮೊದಲು ಹೇಳಿ ಕುಲಕ್ಕೆ ಉಚಿತವಾದ ಮಾತನ್ನು ಈ ಗ್ರಾಮನನ್ನು ಕಳಿಸೋದಿಲ್ಲ ಅಂತ ಹೇಳ್ತೀಯಲ್ಲ ಬಹಳ ಸಂತೋಷವಾಯಿತು ಸುಖೀ ಭವ ಬಾಯಿಲ್ ಮಾತ್ರ ಸುಖೀ ಭವ ಶಾಪ ಹೋಗ್ತಿ ನೀರನ್ನು ಎರಚುವಂತೆ ಹಾಳಾಗಿ ಹೋಗು ಅಂತ ಅರ್ಥ ಇಟ್ಕೊಂಡು ಸುಖೀ ಭವ ಅಂತ ಹೇಳುವ ಹೊತ್ತಿಗೆ ವಸಿಷ್ಠರ ಮೇಲಿಕ್ಕೆದರು ದಶರಥ ದಶರಥ ಸ್ವಲ್ಪ ಸ್ವಲ್ಪ ಕುರ್ಡೋನು ಕುರ್ಡೋನ್ ಇವನು ಸಾಮಾನ್ಯಲ್ಲ ಕಾಣೆಯ ರಾಮನಿಗೆ ಇನ್ನೂ ಬಿಲ್ಲು ಬಾಣ ಶಸ್ತ್ರವಿದ್ಯೆ ಕಲಿಸಿದ್ದೇನೆ ಕಲಿಸಿಲ್ಲ ನೀನು ಹಿಂದೆ ಮುಂದೆ ನೋಡಬೇಡ ಕೃತಾಸ್ತ್ರಂ ಕೃತಾಸ್ತ್ರಂ ವಾ ನೈ ನಮ್ ಶಕ್ ಶಂತಿ ರಾಕ್ಷಸಾಹ ರಾಕ್ಷಸರು ಇವನಿಗೇನೂ ಮಾಡಲಾರರು ಅವನು ಯಾರಂತ ನನಗೆ ಗೊತ್ತು ವಿಶ್ವಾಮಿತ್ರ ಗೊತ್ತು ನಿನಗೆ ಗೊತ್ತಿಲ್ಲ ಶಟಪ್ ಬಂದರು ಬಾಯಿ ಮುಚ್ಚು ಅಂದರು ವಸಿಷ್ಠರು ಆ ಗುರುಗಳ ಮಾತಿಗೆ ಎಷ್ಟು ಬೆಲೆ ಕೊಟ್ಟ ಅಂದರೆ ಶಟಪ್ ಬಾಯಿ ಮುಚ್ಚಿದ್ರು ಈಗೇನು ಮಾಡಬೇಕು ನಾನು ಏನಿಲ್ಲ ವಿಶ್ವಾಮಿತ್ರ ಹಿಂದೆ ಕಲಿಸಿಬಿಡು ಇಷ್ಟೇ ತಾನೇ ಹಾಗಿದ್ದರೆ ಕಳಿಸ್ತೇನೆ ಅಂತ ಗುರು ವಾಕ್ಯಕ್ಕೆ ಎಷ್ಟು ಬೆಲೆ ಕೊಟ್ಟ ಅಂದರೆ ತನ್ನ ಬುದ್ಧಿವಶದಲ್ಲಿಲ್ಲದೇ ಇದ್ದ ದೊರೆ ಗುರುಗಳ ವಾಕ್ಯವನ್ನು ನಂಬಿದ ರಾಮನಿಗೇನು ಅಪಾಯ ಆಗೋದಿಲ್ಲ ಅಂತ ಹೇಳಿ ಏ ಕರೆಯೋ ರಾಮನನ್ನು ಚಪ್ಪಾಳೆ ಇಕ್ಕಿದ ದೂಸರು ಬಂದರು ಕೌಸಲ್ಯ ಅಂತಪುರದಲ್ಲಿ ಆಡ್ತಾ ಇದ್ದ ರಾಮನನ್ನು ಗೌಲಿ ಗೆಜ್ಜಗ ಇಟ್ಕೊಂಡು ಆಡ್ತಾ ಇದ್ದಾನೆ ಚಂಡಿ ಕೋಲು ದಾಂಡಾಡ್ತಿದ್ದಾನೆ ಆ ರಾಮನನ್ನು ಕರೆದರು ಲಕ್ಷ್ಮಣನು ಜೊತೆಯಲ್ಲಿ ಬಂದ ವಿಶ್ವಾಮಿತ್ರರು ನೋಡಿದರು ಇವ ಬೇಡ ಅಂತ ಹೇಳಲಿಲ್ಲ ರಾಮ ಒಬ್ಬು ಸಾಕು ಲಕ್ಷ್ಮಣ ಬೇಡ ಅಂತ ಹೇಳಲಿಲ್ಲ ಯಾತಕ್ಕೆ ಹೇಳಲಿಲ್ಲ ಇಲ್ಲಿ ಮರ್ಮ ಇದು ಇದು ಜೋಡಿ ಬಿಟ್ಟು ಇರದೆ ಅಂತಕ್ಕದ್ದು ಬಂದವರಿಗೆ ಮನೆಯಲ್ಲಿ ಹಬ್ಬ ಆಯಿತು ದೀಪಾವಳಿ ಸಂಕ್ರಾಂತಿ ಅವರಿಗೆ ವಿಳ್ಳೇದಲ್ಲೇ ಇಟ್ಟು ತಾಂಬೂಲ ಕೊಡಪ್ಪ ಅಂತ ಹೇಳಿದ್ರೆ ಬರೀ ವಿಳ್ಳೇದಲ್ಲೇ ಕೊಡೋ ಪದ್ಧತಿ ಇಲ್ಲ ಅಡಕೆಯನ್ನು ಇಟ್ಟುಕೊಡುವಂತೆ ರಾಮನನ್ನು ಕೊಡು ಅಂದರೆ ಸಲಕ್ಷ್ಮಣನಾದ ರಾಮನನ್ನು ಸದಕ್ಷಿಣ ಕಂತಾಂಬೂಲಂ ದಕ್ಷಿಣ ಇತ್ತು ಕೊಡುವಂತೆ ಲಕ್ಷ್ಮಣ ಸಮೇತನನ್ನು ರಾಮನನ್ನು ಕೊಡು ಅಂತ ಹೇಳಿದಂತೆ ಇವರು ಕೇಳಿದ್ದು ಲಕ್ಷ್ಮಣ ಇಟ್ಸ್ ಅ ಮ್ಯಾಟ್ರ್ ಆಫ್ ರೈಟ್ ರಾಮ ಇದ್ದ ಕಡೆ ನಾನಿರುವುದು ಮಹರ್ಷಿಯನ್ನೇನು ಕೇಳುವುದು ಅವರು ಕರ್ಕೊಂಡು ಹೋಗಲಿ ಬಿಡಲಿ ಎಂಬುದಾಗಿ ಅವನು ಬಂದಿದ್ದಾನೆ ವಸಿಷ್ಠರು ಸನ್ನೆ ಮಾಡಿದರು ಕಳಿಸ್ಕೊಡು ಮುಹೂರ್ತ ಪಂಚಾಂಗ ಒಂದು ನೋಡಲಿಲ್ಲ ಮಠ ಮಧ್ಯಾಹ್ನ ಹೋಗಿ ಬಾ ಅಂತ ಆಶೀರ್ವಾದ ಮಾಡಿಬಿಟ್ಟ ಕೌಶಲ್ಯ ಕೂಡ ತಡೆ ಮಾಡಲಿಲ್ಲ ಏನೋ ಧರ್ಮ ಕಾರ್ಯ ಇರಬೇಕು ದೈವ ದೈವಕಾರ್ಯ ಇರಬೇಕು ಎಂಬುದಾಗಿ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಸಾಯಂಕಾಲವಾಯಿತು ಆ ಸಾಯಂಕಾಲದ ಹೊತ್ತಿನಲ್ಲಿ ನದಿ ನೀರು ಕಾಲಿಗೆ ತಾಗಿ ವಿಶ್ವಾಮಿತ್ರ ಕೋಪವೆಲ್ಲ ಅಡಗಿತು ಅಡಗಿದ ಮೇಲೆ ಇವತ್ತು ಮಕ್ಕಳಿರ ರಾತ್ರಿ ಉಪಹಾರಕ್ಕೆ ಏನೂ ಇಲ್ಲ ಇಲ್ಲಿ ಬರೀ ನೀರು ಕುಡಿಯಬೇಕು ಅಂತ ಬೊಗಸೆ ತೀರ್ಥವನ್ನು ತಾವೂಪಾನ ಮಾಡಿ ಮಕ್ಕಳಿಗೂ ಕುಡಿಸಿ ಸಂಧ್ಯಾ ವಂದನ ಮಾಡಿಸಿ ಹುಲ್ಲಿನ ಮೇಲೆ ತಾವು ಮಲಗಿದ್ದಾರೆ ಒಂದು ಕಡೆಯಲ್ಲಿ ರಾಮ ಒಂದು ಕಡೆಯಲ್ಲಿ ಲಕ್ಷ್ಮಣ ಬೆಳಗಾಯಿತು ಬೆಳಗಾದ ಮೇಲೆ ಇನ್ನೊಂದು ಮಹಾವಾಕ್ಯ ರಾಮಾಯಣದಲ್ಲಿ ರಾಮನನ್ನು ನೋಡಿದರು ಪ್ರಭಾತ ಯಾಂತೂ ನಮ್ಮ ಟೈಮ್ ಆಯಿತು ಇನ್ನೊಂದು ನಿಮಿಷ ದಯವಿಟ್ಟು ಕ್ಷಮಿಸಿ ಶ್ಲೋಕ ಹೇಳಿಬಿಟ್ಟು ಬಿಡ್ತೇನೆ ನಾಳೆ ಹಿಡ್ಕೊಳ್ತೇನೆ ನಿಮ್ಮನ್ನು ಬಡ್ಡಿ ಸಮೇತ ಬೆಳಗ್ಗೆ ಸೂರ್ಯೋದಯ ಆಗಬೇಕು ಅರುಣೋದಯವಾಯಿತು ಎದ್ದು ಕೂತರು ಮಹರ್ಷಿ ರಾಮನನ್ನು ನೋಡುತ್ತಾರೆ ತಲೆಯಿಂದ ಮುಡಿಯಿಂದ ಅಡಿಯವರೆಗೆ ಮುಟ್ಟಿ ನೋಡಿ ಪ್ರಭು ನೀನೆಂಥ ಚಲುವನೋ ಅಂದರು ರಾಮ ನಾನು ತಪಸ್ಸು ಮಾಡಿ ವಿಶ್ವಾಮಿತ್ರ ಆಗೋ ಬದಲು ನಾನೇ ಕೌಸಲ್ಯ ಆಗಿದ್ದರೆ ಎಷ್ಟು ವರ್ಷ ಕಾಲ ಇಷ್ಟು ಹದಿಮೂರು ವರ್ಷ ಕಾಲ ನಿನ್ನ ಪಕ್ಕದಲ್ಲಿ ಮಲಗಿಸ್ಕೊಂಡು ನೋಡೋ ಬರ್ತಿತ್ತು ಅವಳೀಗ ಪುಣ್ಯವತಿ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ಸಿಷ್ಠ ನರಶಾರ್ದೂಲ ಕರ್ತವ್ಯ ದೈವಮಾನ್ಹಿಕಂ ನಾಲ್ಕು ವಾಕ್ಯ ಕೌಸಲ್ಯ ಸುಪ್ರಜಾರಾಮ ವಿಸ್ತಾರ ಹೇಳಬೇಕು ಕೌಸಲ್ಯ ಹಡೆದ ಒಳ್ಳೆಯ ಮಗನೇ ಅಜ್ಞಾ ಹೇಳಬೇಕು ಲೋಕಕ್ಕೆ ಗೊತ್ತಿದೆ ಕೌಸಲ್ಯ ಹಡಿಯಿದೆ ದಶರಥ ಹಡಿದನೇ ಹಾಗಲ್ಲ ಕೌಸಲ್ಯ ಹೆಸರನ್ನು ಬೆಳಗ್ಗೆ ಎದ್ದು ಕೂಡಲೇ ಮೊಟ್ಟ ಮೊದಲನೇ ಮಂತ್ರವನ್ನಾಗಿ ಹೇಳ್ತಾ ಇದ್ದಾನೆ ಕೌಸಲ್ಯ ಸುಪ್ರಜಾ ಅವಳನ್ನು ನೆನಕೊಂಡ್ರೆ ಇವನಿಗೆ ಹೃದಯ ತಂಪಾಯಿತು ಯಾಕೆ ರಾಮನನ್ನು ಹೋಗಿ ಬರುವಾಗ ಆಕ್ಷೇಪ ಮಾಡಲಿಲ್ಲ ದಾಶರಥೇ ಹೇಳ್ಬೋದಾಗಿತ್ತಲ್ಲ ಛೇ ಅವನ ಕೂಡ ಅದು ಎಷ್ಟೆಲ್ಲ ಚೌಕಾಶಿ ಮಾಡಿದ್ದ ನನ್ನ ಬಾಯಲ್ಲಿ ಕೋಪದ ಮಾತುಗಳನ್ನು ತರಿಸಿದ ದಶರಥನ ಹೆಸರೇ ಹೇಳಬಾರದು ಹಾ ಅಷ್ಟೇ ಅಲ್ಲದೆ ದಶರಥನಗೂ ರಾಮನಿಗೂ ಏನ ಸಂಬಂಧ ಪಾಯಸದಿಂದ ಹುಟ್ಟಿದನೇ ಹೊರತು ಅವರ ಸಪುತ್ರನೇ ಪುತ್ರನೇ ಇವರು ರಕ್ತದಿಂದ ಹುಟ್ಟಿದವನೇ ಕೌಸಲ್ಯಗಾದರೂ ಹನ್ನೆರಡು ತಿಂಗಳು ಗರ್ಭದಲ್ಲಿರುವ ಪುಣ್ಯವಿತ್ತು ಕೌಸಲ್ಯ ಸುಪ್ರಜಾ ಸುಪ್ರಜಾ ಒಳ್ಳೆಯ ಮಗು ಆಂಡವನ್ ಸ್ವಾಮಿಗಳು ಹೇಳೋವರು ಸಿಸೇರಿಯನ್ನ ಆಪರೇಷನ್ ಅಲ್ಲ ಒಳ್ಳೆಯ ರೀತಿಯಲ್ಲಿ ಹುಟ್ಟಿದವನು ಇದು ಅವರು ಕೌಸಲ್ಯ ಸು ಹುಟ್ಟಬೇಕಾದ ರೀತಿಯಲ್ಲಿ ಹುಟ್ಟಿದವನು ರಾಮ ಸುಂದರವಾಗಿದ್ದೀಯೇ ಸ್ವಾಪಕಾಲಿಕ ಸೌಂದರ್ಯ ರಾತ್ರಿ ನೀನು ಮಲಗಿದ್ದಾಗ ನಿನ್ನ ಸೌಂದರ್ಯ ನೋಡಿದ್ದೇನಪ್ಪ ಬಹಳ ಹೊತ್ತು ನಿದ್ರೇನೇ ಬರಲಿಲ್ಲವೋ ಚಂದ್ರನ ಬೆಳೆದಿಂಗಳಲ್ಲಿ ನಿನ್ನನ್ನು ನೋಡಿದ್ದೇನೆ ಎಂಥ ಚೆಲುವುನೋ ನೀನು ಪ್ರಭು ಮಲಗಿರುವಾಗ ಒಂದು ಸೌಂದರ್ಯ ಎದ್ದು ಕೂತರೆ ಒಂದು ಸೌಂದರ್ಯ ಇದನ್ನು ಸ್ವಲ್ಪ ನೋಡಬೇಕು ಭಗವಂತನಿಗೆ ನಿದ್ರಾಕಾಲು ಸೌಂದರ್ಯ ತುಂಬ ಚೆನ್ನಂತೆ ದೇವಸ್ಥಾನದಲ್ಲಿ ತಿರುಪತಿ ಶ್ರೀನಿವಾಸನ ಸೌಂದರ್ಯ ನೀವು ನೋಡಿದರೆ ಹಣೇ ತುಂಬ ನಾಮ ಬೇರೆ ಹಾಕ್ಕೊಂಡಿದ್ದಾನೆ ಕಣ್ಣೇ ಕಾಣಿಸೋದಿಲ್ಲ ಅವನಿಗೂ ಕಾಣಿಸೋದಿಲ್ಲ ನಿಮಗೂ ಕಾಣಿಸೋದಿಲ್ಲ ನೋಡಬೇಕಂದ್ರೂ ಅಲ್ಲಿ ಯಮದೂತರಂತೆ ಕಾಕಿ ಬಟ್ಟೆ ಹಾಕ್ಕೊಂಡಿರೋರು ಯಾರೋ ಒಡ್ರೋ ಹಿಂಡ್ರೋ ಯಾರೂ ಗೊತ್ತಿಲ್ಲ ಹಿಡಿದು ಎಳೆದು ಬಿಡ್ತಾರೆ ನಿಮ್ಮನ್ನು ಸೌಂದರ್ಯ ನೋಡೋಗಿ ಬಿಡೋದಿಲ್ಲ ಸ್ವಲ್ಪ ಶ್ರೀರಂಗದಲ್ಲಿ ವಾಸಿ ಶ್ರೀರಂಗಪಟ್ಟಣದಲ್ಲಿ ತುಂಬ ವಾಸಿ ನಿಮ್ಮನ್ನು ಕೇಳುವರೇ ಇಲ್ಲ ಇವನು ಮಲಗಿರೋ ದೇವರು ಮಲಗಿರುವಾಗ ಭಗವಂತನ ಸೌಂದರ್ಯ ವೃದ್ಧಿ ಆಗ್ತದಂತೆ ಎಂಥ ಸುಂದರ ಪುರುಷರು ಸ್ತ್ರೀಯರು ಮಲಗಿದ್ದಾಗ ರಾಕ್ಷಸರಂತೆ ಕಾಣ್ತಾರೆ ಮನುಷ್ಯರಿಗೆ ಎಚ್ಚರವಾಗಿದ್ದಾಗ ಸ್ವಲ್ಪ ಸೌಂದರ್ಯ ಮಾನಮರ್ಯಾದೆ ಮುಚ್ಕೊಂಡಿದ್ದರೆ ಮಲಗಿರುವಾಗ ಭಯಂಕರರು ಹ್ಯಾ ಗೊತ್ತು ನಿಮಗೆ ರೈಲು ಪ್ರಯಾಣ ಮಾಡಿ ಮಾಡಿ ಗೊತ್ತು ನಲ್ವತ್ನಾಲ್ಕು ವರ್ಷ ರೈಲಲ್ಲಿ ಪ್ರಯಾಣ ಮಾಡಿ ರಾತ್ರಿ ಪದೇ ಪದೇ ಏಳು ಉಪದ್ರವ ಈಗ ತಾನೇ ಚೆನ್ನಾಗಿ ಮಾತಾಡಿರ್ತಾರೆ ನ್ಯೂಸ್ ಪೇಪರ್ ಓದ್ತಿರ್ತಾರೆ ಊಟ ಮಾಡಿರ್ತಾರೆ ಹಣ್ಣು ಹಂಪಲ ತಿಂದಿರ್ತಾರೆ ಮಲಗಿದಾಗ ನೋಡಿದ್ರೆ ಶೂರ್ಪಣಿಕೆ ತಾಟಕೆಯ ಸ್ತ್ರೀಯರು ಪುರುಷರು ಅಷ್ಟೇ ಅವರು ಗೊರಕೆ ಬೇರೆ ಹೊಡಿತಾರೆ ಮನುಷ್ಯರಿಗೆ ಎಚ್ಚರಿದ್ದಾಗ ಮರ್ಯಾದೆ ಮಾನ ಭಗವಂತನಿಗೆ ಮಲಗಿದ್ದಾಗ ಮಾನ ಮರ್ಯಾದೆ ಹೆಚ್ಚು ಜಗತ್ತಿನ ಯೋಗಕ್ಷೇಮವನ್ನು ನೋಡುವವನು ಸಪ್ತ ಪ್ರಾಕಾರ ಮಧ್ಯೆ ಸದಸ್ಯಮ ಕುಕುಲೋದ್ಭಾಸ ಮಾನೇ ಅಭಿಮಾನೇ ಕಾವೇರಿ ಮಧ್ಯ ದೇಶ ಆ ಕಾವೇರಿ ಮಧ್ಯದಲ್ಲಿ ಮಲಗಿದ್ದಾನೆ ಸೊಂಟದ ಮೇಲೆ ಒಂದು ಕೈಯನ್ನು ಇಟ್ಕೊಂಡು ಇನ್ನೊಂದು ತಲದಿಂಬ ಮಾಡಿಕೊಂಡಿದ್ದಾನಿದ್ರಾ ನಿದ್ರಾ ಮುದ್ರಾಭಿರಾಮಂ ಕಟಿ ನಿಕಟ ಶರಃ ಪಾರ್ಶ್ವ ವಿನ್ಯಸ್ತಹಸ್ತಂ ಪದ್ಮಧಾತ್ರಿಕರಾಭ್ಯಂ ಪರಿಚಿತ ಚರಣಂ ರಂಗನಾಥಂ ಭಜೇಹಂ ಕಸ್ತೂರಿ ಪುಂಡ ಚರಣಂ ಆ ಕರ್ಣ ಆ ಸ್ವಾಮಿಯ ವರ್ಣನೆಯನ್ನು ಮಾಡ್ತಾರೆ ರಂಗನಾಥನ ವರ್ಣನೆ ನಾಳೆ ಅದನ್ನು ವಿಸ್ತಾರವಾಗಿ ಈ ಶ್ಲೋಕಕ್ಕೇನು ದಿವ್ಯಾರ್ಥಗಳಿದೆ ಈ ಹೊತ್ತಿಗೆ ಲವಕುಶರು ಆ ಸುಪ್ರಜಾರಾಮ ಶ್ಲೋಕಕ್ಕೆ ಸ್ವಾಮಿ ರಾಮಚಂದ್ರನ ಅಸುಮೇಧ ಮಂಟಪದಲ್ಲಿ ಮಂಗಲ ಶಾಸ್ತ್ರ ಮಾಡ್ತಿದ್ದಾರೆ ಇಷ್ಟವಿಲ್ಲದೆ ನಾನೇನು ಮಾಡಲಿ मंगलम कौसलेन्द्रा महनीय गुणाध चक्रवर्तीतनोजा साहूमाय मंगल स्वसी प्रजाभ्य पिपालताम न्याये मगेण महिमहिषा गो गोब्राह्मणेभ्य शुभमस्तु निस्मस्ता भवन्तु मंगल